ಇದು ಬೇರೆ ಒಂದು ಕತೆ ಮಾತ್ರ ಅಲ್ಲ, ಸುಮಾರು ಜನರ ಜೀವನ ಇದು. ಒಂದ್ ವೇಳೆ ನಿಮ್ ಸ್ನೇಹಿತನ ಜೀವನ ಇರ್ಬೋದು, ಇಲ್ಲ ನಿಮಗ್ ಗೊತ್ತಿರೋ ಒಬ್ರು ಜೀವನ ಆಗಿರ್ಬೋದು. ನೀವ್ ಅವ್ರಿಗೆ ಎಷ್ಟೇ ಉಪದೇಶ ಮಾಡಿದ್ರು ಅವ್ರದ್ನ ಕಿವಿಗೆ ಹಾಕೊಳ್ಳೋದಿಲ್ಲ. ಆ ವಯಸ್ಸಲ್ಲೇ ಇಲ್ಲಿ ಈಗ ನಮ್ ಹೀರೋ ಮತ್ತೆ ಅವ್ರ ಫ್ರೆಂಡ್ಸು ಇರೋದು. ಹೀ ನಿಂತ್ಕೊಳ್ರು, ನಾನು ಬರ್ತೀನಿ. ಓಡ್ರು ಓಡ್ರು ಓಡ್ರು, ಯಾರು ನಿಂತ್ಕೋಬೇಡಿ, ಓಡ್ರು. ಏ ಪ್ರಕಾಶ್, ಲೋ ನಿನ್ನೆ ನಿಂಗೆ ಸಕ್ಕದಾಗೋದೆ ಬಿತ್ತಲ್ವಾ? ಸರಿಯಾದ ಸೋಮೇರಿ ನೀನು. ನೆನ್ನೆ ಹೇಳ್ದೆ ಅಲ್ವಾ ಗಣೇಶನ್ ಹತ್ರ ಹೋಗಿ ಬಸ್ಕಿ ಹೊಡೆದ್ಬಾ ಅಂತ? ಹೊಡೆದ ನೀನು, ನಮಗ್ ನೋಡು ಒದೇನೆ ಬಿದ್ದಿಲ್ಲ. ಸರಿ ಬೇಗ ಬಾ, ಎಲೆ ಕಿತ್ತು ಸ್ಲೇಟ್ನ ಒರೆಸ್ಬೇಕು. ನಾವಾಗ್ಲೂ ಇದೇ ಕತೆ ಅಲ್ವೇನೋ. ಸರಿ ಬಾ ಹೋಗೋಣ. ಏ ಪ್ರಕಾಶ್, ಇದನ್ನ ನೋಡ್ದೆನೋ? ಆ ಕಾಲದಲ್ಲಿ ಏನೆಲ್ಲ ನಂಬಿಕೆಗಳು. ಬೆಕ್ಕು ಅಡ್ಡ ಬಂದ್ರೆ ಕೆಲ್ಸನೇ ಆಗೋದಿಲ್ಲ, ಎರಡು ಮೈನಾಗಳನ್ನ ನೋಡಿದ್ರೆ ತುಂಬಾ ಒಳ್ಳೇದು. ಇದು ಇದು ಅಂಥದ್ದೇ ಒಂದು. ಬ್ಯಾಗಲ್ಲಿ ಬುಕ್ಸ್ ಇದ್ರೆ ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಏಟು ಬೀಳೋದಿಲ್ಲ ಅಂತ ಒಂದು ನಂಬಿಕೆ. ಬೇಗ ಬಾ 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 ಬಾ. ಒಂದು ಕಲ್ಲೆಸ್ತು ನೋಡೋಣ. ಏಯ್ ಮಾವಿನಕಾಯಿ ಮರನ ಹಾಗೆ ನೋಡ್ದೆ, ಸ್ಕೂಲ್ಗೆ ಹೋಗೋ ಹೋಗೋ. ಏಯ್ ನೀನ್ ಬಾ ಬಾ ಬಾ. ಯಾಕೋ ಪುಟ್ಟ, ಇನ್ನು ಸ್ಕೂಲ್ಗೆ ಹೋಗಿಲ್ವ ನೀನು? ಮಾವಿನಕಾಯಿ ಆಮೇಲೆ ತಗೊಂಡ್ರಾಯ್ತು, ನೀನ್ ಮೊದ್ಲು ಸ್ಕೂಲ್ಗೆ ಹೋಗೋ. ಹೋಗಪ್ಪ. ಜೀವನದಲ್ಲಿ ಒಳ್ಳೆ ಟೈಮ್ ಅಂದ್ರೆ ಅದು ಓದೋ ಟೈಮೇ. ಈಗಿನ ಮಕ್ಕಳಿಗೆ ಅದೆಲ್ಲ ಎಲ್ಲಿ ಗೊತ್ತಾಗ್ಬೇಕು? ಓದೋ ಟೈಮಲ್ಲಿ ಒಂದ್ ನಾಲ್ಕು ಅಕ್ಷರ ಕಲ್ತ್ರೆ ಮುಂದಕ್ಕೆ ಅವ್ರಿಗೆ ಒಳ್ಳೇದು. ಸರಿಯಾಗಿ ಹೇಳಿದ್ರಿ, ದೊಡ್ಡದಾಗ ಅಡ್ವೈಸ್ ಮಾಡ್ಬಿಡ್ತಾರೆ. ಪೇಜ್ ಗಟ್ಲೆ ಓದೋ ಅವಶ್ಯಕತೆ ಇವ್ರಿಗಿರಲ್ವಲ್ಲ, ಅದಕ್ಕೆ ಹೇಳ್ತಾರೆ ಇದೆಲ್ಲ ಸಾಲಲ್ಲ ಅಂತ ಒದೇ ಬೇರೆ ತಿನ್ಬೇಕು. ಅಯ್ಯಯ್ಯೋ ಮರ್ತೆ ಹೋದೆ, ಸ್ಕೂಲ್ ಬೆಲ್ ಹೊಡೆದ್ ಬಿಟ್ಟಿರ್ತಾರೆ ಇಷ್ಟೊತ್ತಿಗೆ. ಪರವಾಗಿಲ್ಲ ಕಣೋ, ನಿನ್ ಸ್ಕೂಲಿಗೆ ಹೋಗು. ಕೆಸರು ಅವ್ರ ಮೇಲೆ ಬಿದ್ರೂ ಕೂಡ ಕಾದರ್ ಬಾಯಿ ತುಂಬಾ ದೊಡ್ಡ ಮನಸ್ಸನ್ನ ನನ್ನ ಕಳ್ಸ್ಕೊಟ್ರು. ಆದ್ರೆ ನನ್ನ ಫ್ರೆಂಡ್ಸ್ ವಾಸನೆ ತಡ್ಕೊಳಕಾಗದೆ ಮೂಗ್ನ ಮುಚ್ಕೊಂಡಿದ್ರು. ಯಾವ್ದೋ ನಾಯಿ ಕಾಕ ತುಳ್ಕೊಂಡ್ ಬಂದಿದ್ದಾನ ಅನ್ಸುತ್ತೆ, ಅದಕ್ಕೆ ಈ ತರ. ಹೋಗ್ಲಿ, ಅದನ್ನ ತೊಳ್ಕೊಂಡಾದ್ರೂ ಬಂದೇನೋ, ಹಂಗೆ ಮುಚ್ಕೊಂಡೆ. ವಾಸನೆ. ನಮಸ್ಕಾರ, ಎಲ್ಲಾರು ಕುತ್ಕೊಳ್ಳಿ. ಆಡ್ಬೇಡ್ರಿ, ಸುಮ್ನಿರ್ರೆ. ಸೈಲೆನ್ಸ್. ಏನಲ್ಲಿ ಸರ್? ಇಲ್ಲಿ ತುಂಬಾ ಕೆಸರಾಗಿದೆ ಸರ್. ಕೆಸರಾಗಿದೆಯಾ? ತುಂಬಾ ಚೆನ್ನಾಗಿದ್ಯಾ? ಯಾವಾಗೋ ಕೆಸರಾಯ್ತು, ಎದಳು ಈ ಕಡೆ ಬಾ. ಅದ್ಭುತ ಕಣೋ, ಎಲ್ಲಾದ್ರೂ ಹೋಗ್ಬಿಟ್ಟು ಕಾಲ್ ತೊಳ್ಕೋ ಬಾ. ಹೋಗ್ 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 ಅಷ್ಟು ಹೋಗು. ಕೊನೆ ಬಸ್ ಬಂದಿರೋ ತರ ಇದೆ, ಒಳಗ್ ಬಂದ್ ಕುತ್ಕೊಳ್ರ. ಕೆಸರಲ್ಲೆಲ್ಲ ಕಾಲ್ ಬಿಟ್ಕೊಂಡು ಕ್ಲಾಸಿಗೆ ಬಂದ. ಮನೇಲಿ ಇರೋರು ಮಕ್ಕಳನ್ನ ಸರಿಗೆ ನೋಡ್ಕೊಳಲ್ಲ. ಮೂರ್ತಿ ಬಂದಿದ್ದೀನಿ ಸರ್. ಫ್ರೆಂಡ್ಸು ಗೇಲಿ ಮಾಡಿದಾಗ ನನ್ಗೆ ಬೇಜಾರಾದ್ರೂ ಆ ಸಗಣಿ ವಾಸನೆ ಬಂದು ನನಗೊಂದು ಸಮಸ್ಯೆ ತರನೇ ಕಾಣಲಿಲ್ಲ. ಯಾಕಂದ್ರೆ ಅದವನಿಗೆ ತುಂಬಾ ಅಭ್ಯಾಸವಾಗಿದ್ದ ಮನೆ ವಾಸನೆ ಅಂತ ಕೂಡ ಇರ್ಬೋದು. ಕೂಲಿ ಕೆಲಸ ಮಾಡೋರಾಗಿದ್ರು, ಅಪ್ಪನಿಗೆ ಮುಖ್ಯವಾದ ಕೆಲಸ
ಇದೇನೆ. ಮತ್ತೆ ಅಮ್ಮ, ಮನೆ ಕೆಲಸ ಮಾಡ್ಕೊಂಡಿರೋ ಅವ್ರಿಗೆ ಸೆಂಟ್ ವಾಸನೆ ಕೂಡ ಹೇಗಿರುತ್ತಂತ ಗೊತ್ತಿಲ್ಲ. ಸ್ಕೂಲಿಗೆ ಮಧ್ಯಾಹ್ನ ಊಟ ತಿನ್ನಕ್ಕೆ ಅಂತಾನೆ ಬರ್ತಾನೆ, ಓದಂತೂ ಬರ್ಲಿಲ್ಲ. ಹೋಗ್ ಕುತ್ಕೊಳ್ಳೋ. ಸರ್ ಬಂದ್ ಕುತ್ಕೋ. ಮಣಿ ಹೇಳು. ಅಬ್ರಹಾಂ ಲಿಂಕನ್. ತುಂಬಾ ಕರೆಕ್ಟ್ ಆಗಿ ಹೇಳಿದ್ಯಾ. ಹೀಗೆಲ್ಲ ನಡೆದ್ರು ಕೂಡ ನಮ್ ಹೀರೋ ತಪ್ಪದೆ ಸ್ಕೂಲ್ಗೆ ಬರ್ತಾನೆ. ಅದಕ್ಕೊಂದು ಕಾರಣ ಇದೆ. ಮಧ್ಯಾಹ್ನ ಊಟ ಅಂತ ನೀವು ತಿಳ್ಕೊಂಡಿದ್ದೀರಾ, ಆದ್ರೆ ಅದಿಲ್ಲ. ಇದು ಅದಕ್ಕೂ ಹೆಚ್ಚು. ಎಣ್ಣೆ ಹಾಕಿ ಸ್ನಾನ ಮಾಡ್ಕೊಳ್ಳೋದಕ್ಕೋ, ಒಂದ್ ಒಳ್ಳೆ ಪಾಂಡ್ಸ್ ಪೌಡರ್ ಹಾಕೊಳ್ಳೋದಕ್ಕೋ ಅವನ್ಗೆ ಉತ್ಸಾಹ ತರಿಸೋದು ಯಾರು ಗೊತ್ತಾ? ಇವಳೆ ಗಾಯತ್ರಿ. ಸೈಲೆನ್ಸ್. ಈಗ ನಾನು ಏನ್ ಹೇಳಿದೆ ನಿಮ್ಗೆ? ಕತ್ಲಲ್ಲಿ ಚಿಕ್ಕ ದೀಪ ಇಟ್ಕೊಂಡು ಓದಿದ್ ಉದ್ದಾರ ಆಗ್ಬೇಕು ಅಂದ್ರೆ. ನಾನು ಹಾಗಾದ್ರೆ ಮಹಾನ್ ವ್ಯಕ್ತಿ ಆಗೋ ಡೌಟ್ ಓದಿದಾರೆ. ಯಾಕೋ ನಮ್ಮನೇಲಿ ಕರೆಂಟ್ ಇದೆಯಲ್ಲೋ, ಆದ್ರೆ ನೀನಾಗ್ಬಹುದು. ನಿಮ್ಮ ಮನೇಲಿ ಯಾವಾಗ್ಲೂ ದೀಪ ತಾನೆ ಹಚ್ಚೋದು. ಸೈಲೆನ್ಸ್. ಅಯ್ಯೋ ಮಗನೆ, ಕೂತ್ಕೊಂಡು ಹಾಕೊಂಡಿದ್ದೆ ಮರ್ತಿದ್ಯಾ? ಹೋಗಿ ಮಲ್ಕೋ. ತುಂಬಾ ಪ್ರೀತಿನ ಬಚ್ಚಿಟ್ಕೊಳ್ಳೋ ಅಪ್ಪಂದ್ರಿಗೆ ಹೇಳ್ತೀನಿ, ನೀವು ತಡಿತಿರೋದು ನಿಮ್ ಮಕ್ಕಳ ಭವಿಷ್ಯ ಮತ್ತೆ ಕನಸನ್ನೇ. ಏ ಬಾಲು, ಇರೋ ನಾನು ಬರ್ತೀನಿ. ಏನು ಅಷ್ಟು ಸ್ಪೀಡ್ ಆಗಿ ಹೋಗ್ತಿದ್ಯಾ? ಬೇಗ ಬರೋ, ಜಲ್ದಿ ಹೋದ್ರೆ ಸುರೇಶ್ ಜೊತೆ ಮನೆಗೆ ಹೋಗ್ಬೋದು. ಅಲ್ಲಿಗೆ ಯಾಕೋ ಹೋಗ್ಬೇಕು? ಅವ್ರ ಮನೇಲಿರೋ ರೇಡಿಯೋದಲ್ಲಿ ಯಾರೋ ಒಬ್ರು ಇದಾರಂತೆ. ಹೌದೌದು, ಇದ್ ಬಿಡ್ತಾರೆ. ಏ ಯಾರು ಇಲ್ದೇನೆ ಅದೆಂಗೋ ಹಾಡೆಲ್ಲ ಬಂದ್ಬಿಡುತ್ತೆ. ಬೇಗ ಬರೋ ಗೂಬೆ. ಲೇ ಬಾಲು, ಸ್ಮಿತಾ ಮನೆ ಹತ್ರ ಇರೋ ಕೆರೆಯಲ್ಲಿ ಕಲರ್ ಕಲರ್ ಮೀನ್ ಇದೆಯಂತೆ. ಯಾರು ತಲೆ ಪೂರ್ತಿ ಏನಿದೆಯಲ್ಲ ಅವ್ರ ಮನೆ ಹತ್ರ. ಏ ಅವಳ ತಲೆಯಲ್ಲಿ ಪೂರ್ತಿ ಏನೇ ಇದೆ ಕಣೋ, ಪಕ್ಕ ಕುತ್ಕೊಂಡ್ರೆ ತಲೆ ಕೆರ್ಕೋತಾ ಇರ್ತಾಳೆ. ಇವನ್ ಹೆಸರು ಬಾಲು, ಇವನ್ ಬಾಯ್ ಬಿಟ್ರೆ ಬಾಯ್ಗ್ ಬಂದಂಗ್ ಮಾತಾಡ್ಬಿಡ್ತಾನೆ. ಈಗ ಬರೋ ಕೆಲವು ಸಿನಿಮಾಗಳು ತರ ಇವತ್ ಸರ್ ಹತ್ರ ಸಕ್ಕದಾಗೋದೇ ತಿಂದಿವ್ ಕಣೋ. ಎದ್ರಕೋಬೇಡ ಕಣೋ, ನಾನ್ ಇದೀನಲ್ಲ. ಈ ಗಬ್ನನ್ ಮಕ್ಕಳ್ರ ಪ್ರಕಾಶು, ಇದನ್ ನೋಡ್ದೈನ್? ಏನು ಇದು? ಇದು ಏರೋಪ್ಲೇನ್ ಹಾಕದಂತೆ. ನಮ್ ಮಾವ ಏರೋಪ್ಲೇನ್ ಡ್ರೈವರ್ ಕಣು, ಮೇಲಿಂದ ಹೋಗ್ಬೇಕಾದ್ರೆ ಕೆಳಗ್ ಬಿಸಾಕಿದ್ರು. ಎಲ್ಲಿ ತೋರ್ಸು. ನಿಮ್ ಮಾಮ ಅಂದ್ರೆ ಸೈಕಲ್ ಇಂದ ಬಿದ್ದು ಕಾಲ್ ಹಿಡ್ಕೊಂಡ್ರಲ್ಲ ಅವ್ರತನ. ಏ ನೀನ್ ನೋಡಿ ಸಾಕು, ಕೊಡೋದನ್ನ. ನಿಜ ಹೇಳಿದ್ರೆ ನಂಬದೇ ಇಲ್ಲ ಅಂತಾರೆ. ಏ ಬಾಲು, ನಿಂಗೆ ಹಸಿರ್ ಕಲರ್ ಬೇಕಾ? ಅದೇ ಕಣು, ಸ್ಲೇಟ್ ನ ಕಪ್ಪಗ್ ಮಾಡಕ್ ಯೂಸ್ ಮಾಡ್ತೀನಿ. ಇದ್ದಕ್ಕಿದ್ದಂಗೆ ನನ್ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕಿ ಅರಿತಿದೆ. ಓ ಏನೋ ಕೆಲ್ಸ ಆಗ್ಬೇಕನ್ಸುತ್ತೆ ನನ್ನಿಂದ. ಸೈಡ್ ಬಿಡಿ, ಸೈಡ್ ಸೈಡ್ ಸೈಡ್. ನಿಮ್ಗೆ ಮಾವಿನಕಾಯಿ ಬೇಕಾ? ನಿನ್ನ ಹತ್ರನೇ ಕೇಳ್ತಿದ್ದೀನಿ, ತುಂಬಾ ಚೆನ್ನಾಗಿದೆ, ತಗೋ ತಗೋ. ಗಾಯತ್ರಿ, ನಾನು ಹೋಗ್ತೀನಿ. ಚೆನ್ನಾಗಿದ್ಯಾ? ನನಗ್ ಮಾವಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ನಿನ್ ಕಂಡ್ರೆ ಅವನಿಗೆ ತುಂಬಾ ಇಷ್ಟ ಅಂತೆ. ನೀನ್ ಬಾರೋ ಹೇಳ್ತೀನಿ. ಏನಾಯ್ತಂತಾದ್ರು ಹೇಳೋ. ಏನಾಗಿಲ್ಲ, ಬಾರೋ. ನಿನ್ನ ನೋಡಿದ್ರೆ ಏನ ಗೊತ್ತಾಗ್ತಿದೆ ಏನೋ ಆಗಿದೆ ಅಂತ. ಅದು ಅವಳು. ಏಯ್, ನಿಂಗೆ ದಂಡಾಡಕ್ ಬರ್ತೀಯನೋ? ಹೌದು, ನಾವೇ ಟೆನ್ಷನ್ ಅಲ್ಲಿ ಇದೀವಿ, ಗಿಲ್ಲಿ ದಂಡಾಡ್ಬೇಕಂತೆ. ಏಯ್ ಹೋಗೋ, ನೀನ್ ಬಾರೋ. ನನ್ಗೆ ಕೋಪ ಬಂದಿದೆ, ಅದ್ರಲ್ಲಿ ಇವನ್ ಗಿಲ್ಲಿ ದಾಂಡು ಅಂತ ಬಂದ್ಬಿಟ್ಟ.
ಆಟಕ್ಕೆ ಸೇರಿಸ್ಕೊ ಅಂತ ಇನ್ನೊಂದ್ಸಲ ಬರ್ತೀಯಲ್ಲ ಅವಾಗಿದೆ ನಿನ್ಗೆ ಡಬ್ಬ ನನ್ ಮಗನೆ ಚಾಪೆಲ್ ಉಚ್ಚ ಅವನ್ಗೆ ಇಷ್ಟೊಂದು ಕೊಬ್ಬ ನೀನ್ ಬಾರೋ ನೋಡ್ದ ಅವನ್ನ ಹೆಂಗ್ ಮುಟಲ ಮಾಡ್ದೆ ಅಂತ ಯಾರ ಹತ್ರ ಮಾತಾಡ್ತಿದ್ದಾನೆ ಅವನ್ನ ಆಟ ಆಡಕ್ ಕರೀದಿದ್ರೆ ಚೆನ್ನಾಗಿರ್ತಿತ್ತು ಹಾಗಂದ್ರೆ ನೀನ್ ಏನು ಹೇಳಿಲ್ವಾ ಲೋ ಅವಳು ಆ ಮಾವಿನಕಾಯಿನ ನೀಟಾಗಿ ತಿಂದು ಮುಗಿಸೋವರೆಗೂ ಏನೋ ಮಾತಾಡಿಲ್ಲ ಕಣೋ ಇಲ್ಲ ಅಂದ್ರು ಗಂಡಸ್ರ ತರ ಹುಡುಗಿರ್ ಏನು ಮಾತಾಡಲ್ಲ ಕಣೋ ನೀನ್ ಅದನ್ನೆತ್ತೋ ಹೇಳ್ತೀನಿ ಏನೋ ಬರ್ತಾ ಇಲ್ವಾ ಸಿಗಾಕೋಬಿಟ್ಟಿದ್ಯಾ ಏ ಇರೋ ತಗೋ ಪೆನ್ಸಿಲ್ ಯಾರೋ ಕೇಳಿದ್ದು ನೆಲ್ಲಿಕಾಯಿ ಎತ್ತು ಅಂತ ಹೇಳಿದ್ ನಾನು ಬೇಗ ಎತ್ತೋ ಇವಾಗ ನನ್ಗೆ ಏನ್ ಭಯ ಆಗ್ತಿದೆ ಅಂತ ಗೊತ್ತಾ ಅವಳ ಮನೇಲೆಲ್ಲ ಇದನ್ನ ಹೇಳ್ಬಿಟ್ರೆ ಹಿಂಗೆ ಅಂತ ಅವ್ರ ಅಪ್ಪನ ಮುಖ ಯೋಚನೆ ಮಾಡಿದ್ರೇನೆ ನನಗ್ ಸುಸ್ಸು ಬರೋ ತರ ಅನ್ಸ್ಬಿಡುತ್ತೆ ಹಾಗಾದ್ರೆ ಇದೇ ನಿನ್ ಸಮಸ್ಯೆ ನಿನ್ನ ಸಮಸ್ಯೆ ಇದ್ದೇ ಆಗಿದ್ರೆ ಅದನ್ನ ಹೇಗ್ ಬಗೆಹರಿಸ್ಬೇಕಂತ ನನಗ್ ಗೊತ್ತು ಇರು ಬಂದೆ ಚೂ ಮಂತ್ರ ಕಾಳಿ ಚೂ ಮಂತ್ರ ಕಾಳಿ ಚೂ ಮಂತ್ರ ಕಾಳಿ ಚು 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 ಎತ್ತು ಕೈನ ಯಾಕೋ ಎತ್ತು ಹೇಳ್ತೀನಿ ಇನ್ ಮುಂದೆ ನಿನ್ ಭಯ ಇರಲ್ಲ ಲೂ ಅದಲ್ಲ ಕಣೋ ಅವಳ ಮನೇಲಿ ಹೋಗಿ ಏನಾದ್ರು ಹೇಳ್ಬಿಟ್ರೆ ಅಂತ ಅಷ್ಟೇ ನಾವೆಲ್ಲ ಗಂಡಸರು ಕಣೋ ನಮ್ಗೆ ತುಂಬಾ ಧೈರ್ಯ ಇರ್ಬೇಕು ನೀನೊಳ್ಳೆ ಹೆದರುಪುಕಲ್ ತರ ಆಡ್ತೀಯಲ್ಲೋ ಲೂ ಮಗ ದಂಡಪಾಣಿ ಬರ್ತಿದಾನೋ ನನ್ನ ಬಿಡು ಬಿಡು ನನ್ನ ಏ ನೀನೇ ತಾನೆ ನನ್ನ ತರೋ ಟಿಫನ್ ಬಾಕ್ಸ್ ಅಲ್ಲಿರೋ ಮೊಟ್ಟೆನೆಲ್ಲ ಡೈಲಿ ತಿಂತಾ ಇರೋದು ಇಲ್ಲ ಇನ್ಮೇಲೆ ಮಾಡಲ್ಲ ಬಿಡು ನನ್ನ ಸಾಯಿಸ್ಬಿಡ್ತೀನಿ ನಿನ್ನನ್ನ ಬಿಡು ಇನ್ನೊಂದ್ಸಲ ನನ್ನ ಟಿಫನ್ ಬಾಕ್ಸ್ ಮುಟ್ ನೋಡು ನಿನ್ಗೈತೆ ಹೌದು ಗಂಡ್ಸಾದ್ಮೇಲೆ ಧೈರ್ಯವಾಗಿ ನಿರ್ಧಾರ ತಗೊಳ್ಬೇಕು ಇಲ್ಲಿ ಕಾಣ್ತಿದ್ಯಲ್ಲ ಹೀಗೆ ಲೋ ದಿವಾಕರ ದುಡ್ಡು ನಾನು ನಾಳೆ ಕೊಡ್ತೀನಿ ಸರಿ ಸರಿ ಅಯ್ಯೋ ಅಮ್ಮ ನಡ್ಕೊಂಡ್ ಹೋಗ್ಬಾರ್ದು ಅಂತ ಎಷ್ಟ್ ಸರ್ತಿ ಹೇಳಿದೀನಿ ಇವತ್ತು ಸ್ಕೂಲ್ ಬೇಗ ಬಿಟ್ಬಿಟ್ರಪ್ಪ ಬಂದ್ ಹತ್ತು ಯಾರೋ ನೀನು ನಾನು ಚಂದ್ರಣ್ಣ ಅವ್ರ ಮಗ ಯಾರಾಗಿದ್ರು ಸರಿ ಈ ತರ ಒಂದು ಪರಿಸ್ಥಿತಿಯಲ್ಲಿ ತಂದೆನ್ ಕೂಡ ಅಣ್ಣ ಅಂತ ಹೇಳ್ಬಿಡ್ತಾರೆ ಆಮೇಲೆ ಅವಳ ತಂದೆ ನೋಟ ಮತ್ತೆ ಅವ್ರು ಕೇಳಿದ ಪ್ರಶ್ನೆಗಳು ತುಂಬಾ ಹೆದರಿಸೋ ತರ ಇದ್ದಿದ್ರಿಂದ ಜೀವನದಲ್ಲಿ ಯಾವಾಗ್ಲೂ ಮರೆಯಕ್ಕಾಗದಿರೋ ಒಂದು ಸಂದರ್ಭ ಅದು ಆಗೋಯ್ತು ಸಿನಿಮಾ ಆಗಿದ್ದಿದ್ರೆ ಇದು ಇಂಟರ್ವಲ್ ಪಂಚ್ ಆಗಿರ್ತಿತ್ತು ಲೋ ಪ್ರಕಾಶ್ ನೀನ್ ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ ನಿನಗೆ ಇಲ್ಲೇನೋ ಕೆಲಸ ಇಲ್ಲ ಹೋಮ್ವರ್ಕ್ ಮಾಡ್ತಿದ್ದೆ ಹಂಗಂದ್ರೆ ಹೋಮ್ವರ್ಕ್ ಮುಗಿಸ್ಬಿಟ್ಯಾ ಇವತ್ತು ನನಗೆ ಮಾತ್ರ ಪನಿಷ್ಮೆಂಟಾ ಲೋ ನಿನ್ ಮೊದಲು ಏನ್ ವಿಷಯ ಹೇಳೋ ಲೋ ದಡ್ ನನ್ ಮಗ್ನೆ ಇನ್ನು ಆ ಹುಡುಗಿಯಿಂದ ಎಷ್ಟು ದಿನ ಅಂತ ತಿರುಗ್ತಿರ್ತೀಯ ಇವತ್ತಾದ್ರೂ ಮನಸ್ಸು ಬಿಚ್ಚಿ ಹೇಳೋ ಅಲ್ಲ ನಾಳೆಯಿಂದ ಕ್ಲಾಸ್ ಇಲ್ಲ ಸ್ಟಡಿ ಲೀವು ಬೇಗ ಬಾ ಸರಿ ಬಾ 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 ಬಾಲೋ ಸ್ಟ್ಯಾಚು ಅಂದಿ ನೋಡ್ ಮಗ್ನೆ ಲೇ ಪ್ರಕಾಶ ಏನು ನನ್ನನ್ನ ಬೇಗ ಬೇಗ ಕರೆದ್ಬಿಡು ನೀನು ಅಲ್ಲೇ ಇದೆಯಾ ಏನೋ ಸ್ಟ್ಯಾಚು ಸ್ಟ್ಯಾಚು ಏನೋ ಬಂದು ಮುಟ್ಟೋ ಬಾರೋ ಎಮ್ಮೆ ವಯಸ್ಸಾಗಿದೆ ಯಾವಾಗ್ಲೂ ಸ್ಟ್ಯಾಚು ಆಡಾಡ್ಕೊಂಡು ನಿನಗೆ ಯಾರಾದ್ರೂ ಸ್ಟ್ಯಾಚು ಅಂದ್ರೆ ನಿನಗೆ ಅರ್ಥ ಆಗುತ್ತೆ ಲೂಸು ನಿನಗೆ ಹೇಳಿಸಿದ ಮೇಲೆ ಇವತ್ತು ನನ್ನ ಕೆಲಸ ನನ್ ಬಿಟ್ರೆ ನಿನಗೆ ಇದನ್ನೆಲ್ಲ ಯಾರು ಹೇಳ್ತಾರೆ ಲಲೋ ಅವಳು ಅಲ್ಲಿದ್ದಾಳೆ ಹೋಗೋ ಏ ಹೋಗಿ ಹೇಳು ಅಂತಿದ್ದೀನಿ ಹೋಗೋ ಹೋಗೋ ಹೇಳಿದ್ ಕೇಳೋ ಹೋಗೋ ಈ ತರ ಟೈಮ್ ಯಾವತ್ತು ಸಿಗಲ್ಲ ಹೋಗೋ ಹೋಗಿ ಹೇಳೋ ಆಮೇಲೆ ಬಂದು ಹೇಳ್ತೀನೋ ನೀನ್ ಇವಾಗ ಹೇಳೋ ಗಾಯತ್ರಿ ಏನು ಒಂದ್ ಹೇಳ್ಬೇಕು ಹೇಳು
ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅದಕ್ಕೆ. ಇಲ್ಲಿ ನೋಡು, ಇವತ್ತು ನಿನ್ನ ಹತ್ರ ಏನೋ ಹೇಳಬೇಕು ಅಂತ ಇದ್ದಾನೆ. ಕ್ಲಾಸ್ ಮುಗಿದ್ಮೇಲೆ ನಿನ್ನ ಹತ್ರ ಬಾ. ಏನು ವಿಷಯ? ಎಕ್ಸಾಮ್ ಬೇರೆ ಹತ್ರ ಬರ್ತದೆ, ಇವತ್ತು ಟ್ಯೂಷನ್ ಬೇರೆ ಇದೆ, ನನ್ನ ಕೈಲೆಲ್ಲೂ ಬರೋಕ್ಕಾಗಲ್ಲ. ಒಂದು ಹೆಣ್ಣು ಹಿಂದೆ ತುಂಬಾನೇ ಸುತ್ತಿದ್ದೆಲ್ಲ ಆದ್ಮೇಲೆ ಎಲ್ಲ ಹುಡುಗರಿಗೂ ಅವ್ರ ಜೀವನದಲ್ಲಿ ನಡೆಯೋ ತರ ನನಗೂ ನಡೀತು. ಹತ್ತನೇ ತರಗತಿಯಲ್ಲಿ ಫೇಲ್ ಆಗಿ ನಾಮ ಹಾಕೊಂಡೆ. ಇನ್ನೇನ್ ಮಾಡೋದು, ಬೇರೆ ದಾರಿ ದಾರಿ ಇಲ್ಲೇ ಕಾಯ್ಕೊಂಡಿದ್ದೆ. ಸದ್ಯ ನೀನ್ ಎಲ್ಲಿ ಪಾಸ್ ಆಗ್ಬಿಡ್ತೀವ ಅಂತ ಭಯ ಬಿದ್ದಿದೆ. ಇವತ್ತಾದ್ರೂ ಹೇಳ್ ಸಾಯು. ಹೋಗು. ಇವಾಗ ಏನ್ ಮಾಡ್ತೀನಿ ಅಂತ ನೋಡ್ತಿರು. ಇಲ್ಲಿ ನೋಡು ಪ್ರಕಾಶ್, ಸುಮ್ಮನೆ ನನ್ನ ಹಿಂದೆ ತಿರುಗೋದನ್ನ ಬಿಟ್ಟು ಫಸ್ಟ್ 10th ಸ್ಟ್ಯಾಂಡ್ ಪಾಸ್ ಆಗೋದನ್ನ ನೋಡು ನೀನು. ಇಲ್ಲಾಂದ್ರೆ ನಿನಗೂ ನನಗೂ ಸೆಟ್ ಆಗಲ್ಲ. ನಮ್ಮ ಅಪ್ಪಗೆ ಈ ವಿಷಯ ಗೊತ್ತಾದ್ರೆ ನಿನ್ನ ಕೊಂದು ಬಿಡ್ತಾರೆ. ಬಾರೆ ಹೋಗೋಣ. ಅದಾದ್ಮೇಲೆ ಅವಳು ಹೇಳಿದ್ಯೇನು ನನ್ನ ಕಿವಿಗೆ ಬೀಳಿಲ್ಲ. ಕಿವಿಯಲ್ಲಿ ಗಾಳಿ ಸದ್ದು, ಕಣ್ಣಲ್ಲಿ ಕಣ್ಣೀರು ತುಂಬೋಗಿತ್ತು. ಪ್ರತಿ ನಿಮಿಷ ನಿನ್ನನೆ ಕ
ಕಾಯುವೆ ನಿನ್ನ ನೋಡು ನವಿಲೇ ನಾಚಿದೆ ಅವಳ ಕಂಡು ಮನದಲ್ಲಿ ಏನೋ ಮಾಯೆ ಒಲವೇ ಸರಿ ಕಣ ನಗ್ರ ಚೆನ್ನಾಗಿ ನಗ್ರ ನೀವು ಈ ಕಿವಿಗೂ ಹಾಕು ಈ ಕಿವಿಗೆ ಮಾತ್ರ ತಾನೇ ಹಾಕ್ರ ಈ ಆಟದಲ್ಲಿ ನಾನು ಗೆದ್ದು ತೋರಿಸ್ತೀನಿ ಆಟ ಶುರು ಆದಾಗ್ಲಿಂದ ಹಿಂಗೆ ಹೇಳ್ತಿದ್ಯಾ ಅದು ಎಸ್ಸೆಲ್ಲಾನು ಹೇಳ್ತಾ ನಾನು ತೋರಿಸ್ತೀನಿ ಏನು ಅಂತ ನಾನು ನೆಕ್ಸ್ಟ್ ಗೇಮ್ ಅಲ್ಲಿ ಆಡಿ ತೋರಿಸ್ತೀನಿ ನೋಡೋಣ ನನ್ನ ಕಿವಿಗೆ ವಾಲೆ ಹಾಕ್ತೀರಾ ಆಡಿ ತೋರಿಸ್ತೀನಿ ಇವನ್ ಯಾಕೋ ಮಕ ನಂಗ್ ಮಾಡ್ಕೊಂಡ್ ಕೂತವನೇ ನಿಮಗ್ ವಿಷಯನೇ ಗೊತ್ತಿಲ್ವಾ ಏನು ಇವನ್ ಲವ್ ಫೇಲಿಯರ್ ಆಗೋಯ್ತು ಬಾಲು ನನ್ನ ಕೈಲಿ ಅವಳನ್ನ ಮರೆಯಕ್ಕೆ ಆಗ್ತಿಲ್ಲ ಕಣೋ ಅಂದ್ರೆ ಇದೇ ನಿನ್ ಟೆನ್ಷನ್ ನೀನ್ ಅವಳನ್ನ ಮರಿಬೇಕು ಅಷ್ಟೇ ತಾನೇ ಒಂದ್ 10 ರೂಪಾಯಿ ಆಯ್ತು ಏರಾಗ್ತಾವ್ ನೋಡು ಬೇಡ ಬೇಡ ನಿನ್ನ ಹತ್ರ ತಗೊಂಡ್ರೆ ಪಾಪ ಆಗ್ಬಿಡುತ್ತೆ ಹಾಲ್ ತರ ಕಿಟ್ಟಿದ್ದೀನಿ ಕಣೋ ಹೋದ್ಮೇಲೆ ನಾನೇ ಹಾಲ್ ಬಾಯಿ ಗುಳಿತೀನಿ ಬಿಡ 5 ರೂಪಾಯಿ ತಾನೇ ಇಟ್ಕೊಂಡಿದ್ಯಾ ಏ ಕೊಡ ಕೊಡ 10 ರೂಪಾಯಿ ತಾನೇ ಗೆಲ್ತಿರೋದು ತಿರ್ಪೆ ನನ್ನ ಮಕ್ಕಳ 10 ರೂಪಾಯಿ ಇಟ್ಟಿಲ್ವೇ 10 ರೂಪಾಯಿ ಅಷ್ಟೇ ಇರೋದು ಕೊಡಿ ಕೊಡಿ ಇವಾಗ ನೀನ್ ಮರಿಬೇಕು ಅಷ್ಟೇ ತಾನೇ ಮರೆಸ್ತೀನಿ ಯಾರ್ ಬೇಡ ಅಂದ್ರು ಮರಿಬೇಕು ಸರಿ ಓಕೆ ಮರ್ಸಣ ಬಿಡು ಎಲ್ಲೋ ಹೋಗ್ತಾವ್ ನೀವು ಮರಿಬೇಕು ಏ ಹೆಂಗಿದ್ಯೋ ಟ್ರೀಟ್ಮೆಂಟ್ ಏ ಬಾಲು ಎಲ್ಲನೂ ಮರ್ತೋಗ್ಬಿಟ್ಯ ನನ್ ಗಾಯತ್ರಿ ನನ್ನ ಬಿಟ್ಟು ಹೋಗ್ಬಿಟ್ಲು ಕಣೋ ಏನಾಯ್ತು ಸೈಕಲ್ ಬಿದ್ದೋಯ್ತು ಬಾಲು ಇನ್ನೂ ಮರ್ತಿಲ್ವ ನೀನು ಅದನ್ನ ಇಲ್ಲ ಮರ್ತವ ನನ್ ಕೈಲ ಆಗ್ತಿಲ್ಲ ಕಣೋ ತುಂಬಾ ಬೇಜಾರಾಗ್ತಿದೆ ಆಸೆ ಪಟ್ಟಿದ್ದು ಸಿಕ್ಕಿಲ್ಲ ಅಂದ್ರೂ ನಮ್ ಸ್ನೇಹಿತರು ನಮ್ ಹತ್ರನೇ ಇರ್ತಾರೆ ಜೊತೆಗೆ ಕೆಟ್ಟ ಅಭ್ಯಾಸಗಳು ಇರುತ್ತೆ ಅದಾದ್ಮೇಲೆ ಯಾವತ್ತೂ ನಮ್ ಹತ್ರನೇ ಇರಕ್ ಹೋಗೋದು ನಾವು ಕಲ್ತಿರೋ ಕೆಟ್ಟ ಅಭ್ಯಾಸಗಳು ಮಾತ್ರ ಕುರಿಯಕ್ಕೆ ನೀರ್ ಕೊಡೋಣ ಮರ್ಯಾದಿಂದ ಹೋದೆ ಸರಿ ಇಲ್ಲಾದ್ರೆ ಬಿಸಿ ಕಾಫಿ ಮೂತಿಗೆ ಸುತ್ತೇನೆ ಲೇ ನೆನ್ನೆ ಬಂದು ಟೇಬಲ್ ಮೇಲೆ ವಾಂತಿ ಮಾಡಿರೋದನ್ನ ಕ್ಲೀನ್ ಮಾಡಿಸಿ ನನ್ ಸೊಂಟ ಮುರಿದೋಯ್ತು ಇಲ್ಲಿಂದ ಅವಾಗ ಅವ್ರ ಅಪ್ಪನ ಸರನೇ ಆಡ್ತಾನೆ ನೀನೇನಪ್ಪ ಪೇಪರ್ ಓದ್ತಾ ನಾರೇನಣ್ಣ ಏನಪ್ಪ ಆ ಹುಡುಗ ಯಾರು ಆ ಹುಡುಗನ ಅವನ್ ಮುಖ ನೋಡಿದ್ರೆ ನಿಂಗೆ ಗೊತ್ತಾಗಲ್ವಾ ಚಂದ್ರ ಏನ್ ಮಗ ಕಣಪ್ಪ ಹಂಗಂದ್ರೆ ಇವನ್ನ ಬೈದು ಏನು ಉಪಯೋಗ ಇಲ್ಲ ಏನ ಏನ್ ಬೆಳೆಸ್ತೀವೋ ಅದೇ ತಾನೇ ಬೆಳೆಯೋದು ಹೌದೌದು ಅಪ್ಪನ ತರನೇ ಮಗ ಇವನ್ನೆಲ್ಲ ನೋಡಿದ್ಮೇಲೆ ಈಗ ಬೆಳೆಯೋ ಮಕ್ಕಳನ್ನು ಹಾಳಾಗ್ತಿರೋದು ಈ ತರ ಹುಡುಗರು ಸಿಕ್ಕಿದ್ರೇನೆ ಈ ದೇಶಕ್ಕೆ ಶಾಪ ವಿಜಯ ಮೊದಲು ನೀನ್ ಕೊಡ್ಬೇಕಾಗಿರೋ ದುಡ್ಡು ಕೊಡೋ ಆಮೇಲೆ ನೀನ್ ಮಾತ ತಗೊಳ್ವಂತೆ ಹೋಗೋ ಹೋಗೋ ಕೊಡ್ತೀನಣ್ಣ ಕಾಸ್ನ ಯಾವಾಗ್ಲೂ ಇದೇ ತರ ಹೇಳ್ತಿರ್ತೀಯ ಒಂದ್ಸತಿನೂ ಕಾಸು ಕೊಟ್ಟಿಲ್ಲ ನಿನಂಗೆ ನಂಗೆ ಕೊಡ್ತೀನಿ ಅಣ್ಣ ಏಯ್ ಮೊದ್ಲಿಂದ ಹೋಗೋ ಹೋಗೋ ಕೊಡ್ತೀನಿ ಅಣ್ಣ ಅವನತ್ರ ಮಾತ್ರ ತಾನೆ ಕೇಳಿದ್ದು ಕಾಸು ಕೊಡ್ತೀನಿ ಅಂತ ಹೇಳಿದೆ ಅವ್ರಿಗೆ ಔಷಧಿ ತಗೊಂಡ್ಬರ್ತೀನಿ ಅಂದ್ಬಿಟ್ಟು ಎಲ್ಲ ಸುತ್ತಿದ್ದೆ ಏನು ಇದು ನನಗೆ ಮಾತ್ರ ಕೊಡಲ್ಲ ಅಂತಾರೆ ಕಣ ಕೇಳ್ದೆ ಆ ದುಡ್ಡು ಕೊಡು ಅವನು ಕಾಸು ಕೊಟ್ಟೆ ಕಣೋ ನನಗೆ ಕೊಟ್ಟಿಲ್ಲ ಬಾಬು ಕೇಳೋಣ ಬಾ ಬಾರೋ ಕೇಳೋಣ ಬಾರೋ ಸೈಕಲ್ ಬಾರೋ ಬಾರೋ ನಿನ್ ಬಾ ಹೋಗು ಬಾರೋ ಹೇಳ್ತೀನಿ ತಾನೆ ಕುತ್ಕೊಳ್ಳು ಏನು ಇವರೆಲ್ಲ ನಿಂತಿದ್ದಾರೆ ಅಮ್ಮ
ಇವಾಗ ಕಡಿಪಿಂಡನ ಎಳೆಯಲ್ಲಿಡಿ. ಈಗ ಪಿಂಡ ಇಟ್ಟಾಯ್ತು, ಇನ್ನು ಹಿಂದ್ಗಡೆ ಹೋಗಿ ಮೂರು ಸಲ ಚಪ್ಪಾಳೆ ತಟ್ಬಿಡಿ. ಸ್ವಲ್ಪ ಹಿಂದೆ ಹೋಗಿ ನಿಂತ್ಕೊಳ್ಳಿ. ಅವರಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅನ್ಸುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಮಗ್ ಯಾಕೆ ಬೇಕು ಅಂತ ನಾವು ಹಿಂದಕ್ಕೆ ಹೋಗದೆ ನಮ್ ದೇಶ ಕಟ್ಟಿರೋ ದೊಡ್ಡ ಶಾಪ. ಎಲ್ರು ಒಂದೇ ಸಲ ಒಟ್ಟು ಕೂಗಿದ್ರೆ ಅದಾದ್ಮೇಲೆ ತಪ್ಪು ಮಾಡಿದವರು ಯೋಚನೆ ಮಾಡ್ತಾರೆ, ಇನ್ಮೇಲೆ ನಾವು ಆತರ ಮಾಡಿದ್ರೆ ನಮಗೆ ದಂಡನೆ ಸಿಗುತ್ತೆ ಅನ್ನೋ ಭಯ ಇರುತ್ತೆ. ಆದ್ರೆ ಇವಾಗ ಒಪ್ಕೊಳ್ಳೋದ್ರಲ್ಲಿ ಏನ್ ಸಿಗುತ್ತೆ? ನಾಳೆ ಏನ್ ಕಾದಿದೆ ಅಂತ ಜನ ಯೋಚನೆ ಮಾಡ್ತಿದ್ದಾರೆ. ಹಾಗಂದ್ರೆ ಇಲ್ಲೆಲ್ಲ ಬದುಕ್ತಿರೋರು ಈ ಕ್ಷಣಕ್ಕೆ ಬದುಕ್ತಿದ್ದಾರೆ ಅಂದ್ರೆ ಇಲ್ಲ, ನಾವೆಲ್ಲರೂ ಕಲ್ಪನೆ ಮಾಡ್ಕೊಳ್ಳೋದನ್ನ ಬಿಟ್ಟು ನಾವು ಬದುಕ್ತಿರೋ ರೀತಿ ಸರಿಯಾಗಿದ್ಯಾ ಅಂತ ಯೋಚನೆ ಮಾಡಿ. ಕಳೆದು ಹೋದ ಕಾಲದ ಬಗ್ಗೆ ಯೋಚನೆ ಮಾಡಬೇಡಿ, ಈಗ ನೀವು ಬದುಕ್ತಿರೋ ಕ್ಷಣದ ಬಗ್ಗೆನೂ ಯೋಚನೆ ಮಾಡಿ. ಇಲ್ಲಿ ತನಕ ನಡೆದಿರೋದೆಲ್ಲ ಚರಿತ್ರೆ ಆಗೋಯ್ತು, ಅದನ್ನ ಬಿಟ್ಬಿಡಿ. ಈಗ ಯುವಕರು ದಾರಿ ತಪ್ಪಿದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಪ್ರಕಾರ ನಮ್ಮ ನಾಡಲ್ಲಿ ಕಾಣಕ್ ಸಿಗದೇ ಇರೋ ಸಾರ್ವಜನಿಕ ಆಸ್ತಿ. ಉದಾಹರಣೆಗೆ ಹೇಳಬೇಕಂದ್ರೆ ಇಲ್ಲಿ ಜಾಸ್ತಿ ಗ್ರಂಥಾಲಯಗಳು ಇಲ್ಲ, ಕಲೆ ಮತ್ತೆ ಬೇರೆ ಬೇರೆ ಆಟಗಳಿಗೆ ದೊರಕುವ ಸೌಲಭ್ಯ ಇಲ್ಲಿಲ್ಲ. ಇದೆಲ್ಲ ನಮ್ಮ ನಾಡಲ್ಲಿಗ ಕಾಣೋದಕ್ಕೆ ಸಿಗೋದಿಲ್ಲ. ಬೇಡದಿರೋ ವಿಷಯಕ್ಕೆ ಜನರೆಲ್ಲರೂ ಒಟ್ಟಾಗಿದ್ದಾರೆ. ಈ ತರ ಒಂದು ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಎಲ್ಲರೂ ಒಟ್ಟಾಗಿ ಬರಬೇಕು ಅಂತ ಕೇಳ್ಕೊಳ್ತೀನಿ. ಇದು ನನ್ನ ಪ್ರೀತಿಯ ಕಳಕಳಿಯ ಮನವಿ. ಅದಾದ್ಮೇಲೆ ನನ್ನ ಜೀವನದ ಒಂದು ಸಮಯ ಬಂತು. ಅದಾದ ನಂತರ ಕೆಂಪು ಬಾವುಟನ ಹಿಡ್ಕೊಂಡು ಹೊಸ ವಿಷಯಗಳ ಬಗ್ಗೆ ನಾನು ನೆನೆಸ್ಕೊಂಡು ಬದಲಾದೆ. Thank you.
ಹೊಸ ಜೀವನ ಶುರುವಾಗಿ ಜೀವನದಲ್ಲಿ ಅರ್ಥಪೂರ್ಣವಾಗಿರೋ ಪುಸ್ತಕಗಳನ್ನ ಓದಿ ಅದರ ಮೂಲಕ ನಾನು ಬದಲಾವಣೆ ಕಂಡುಕೊಂಡೆ. ನಾರಾಯಣ, ಈ ವಿಷಯನ ಅವ್ರಿಗೆ ಹೇಳಲೇಬೇಕು, ಬೇಗ ಬಾ ನಾರಾಯಣ. ಹಾ, ಇದೆಲ್ಲಾರ್ಗೂ ಕೊಡಿ. ಹಾ, ಏನಪ್ಪ ವಿಶೇಷ? ಹಾ, ವಿಷಯ ನಿಮ್ಗೆ ಗೊತ್ತಿಲ್ವಾ? ಏನು? ನಮ್ ಪ್ರಕಾಶು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ. ಇದೇನಪ್ಪ ಇಷ್ಟೊಂದು ಆಶ್ಚರ್ಯ ಆಗ್ತಿದೆ? ಪೇಪರ್ ತೆಗ್ ನೋಡೋಣ ಬರೋ. ಅದಕ್ಕೆ ನಾನು ಹೇಳೋದು ಓದಿರ್ಬೇಕು ಅಂತ. ಅವನು ಸತ್ತೋಗಿರೋ ಚಂದ್ರನ ಮಗ ತಾನೆ? ಹೌದಪ್ಪ, ನಮ್ ಪ್ರಕಾಶ್ ಮಗನೇ. ನೋಡು, ಅವತ್ತೇ ನಾನು ನಿಂಗೆ ಹೇಳ್ದೆ ಅಲ್ವಾ ಅವನು ಫೇಮಸ್ ಆಗ್ತಾನೆ ಅಂತ. ಇವಾಗಿನ ಮಕ್ಕಳೆಲ್ಲ ಅವನ್ ನೋಡಿ ಕಲ್ತ್ಕೋಬೇಕು. ಅವನು ನಮ್ ನಾಡಿಗೆ ದೊಡ್ಡ ಕೀರ್ತಿ ತರ್ತೇನೆ, ನೋಡ್ತಿರೋ. ಚೆನ್ನಾಗಿ ಹೇಳ್ಕೊಡ್ತಾನೆ. ಕತೆ ಇಲ್ಲಿಗೆ ಅಂತ್ಯವಾಗುತ್ತೆ. ಕತೆ ಬರೆಯೋದಕ್ಕೆ ಶುರು ಮಾಡಿದ ನಮ್ಮ ಹೀರೋ ಈ ಕತೆಗೂ ಜೀವನಕ್ಕೂ ಇರೋ ವ್ಯತ್ಯಾಸ ಕಂಡುಕೊಂಡು ಅನುಭವಶಾಲಿಯಾಗೂ ಆದ. ಸ್ವಲ್ಪ ವರ್ಷಗಳಾದ್ಮೇಲೆ ನನಗೆ ಒಂದಂತೂ ಅರ್ಥ ಆಯ್ತು, ನಮ್ಮ ಎಲ್ಲರ ಜೀವನ ಅದು ನಮ್ಮಿಂದ ಮಾತ್ರ ಸರಿ ಮಾಡಕ್ಕೆ ಸಾಧ್ಯ. ಜೀವನದಲ್ಲಿ ಬರೀ ನಿರೀಕ್ಷೆಗಳಿದ್ರೆ ಸಾಲದು, ಆ ನಿರೀಕ್ಷೆಗಳನ್ನ ಸರಿಯಾದ ದಾರಿಗೆ ತಗೊಂಬರೋ ನಿರ್ಧಾರಗಳು ತುಂಬಾ ಮುಖ್ಯ. ಕೆಟ್ಟ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಂಡು ತೊಂದರೆಗಳನ್ನ ಎದುರಿಸದೆ ಅವರಿರೋ ಪರಿಸ್ಥಿತಿಗಳಿಗೆ ದಾಸರಾಗಿ ನಮ್ಮಲ್ಲಿ ಸುಮಾರು ಜನರು ಹೆದರ್ಕೊಂಡು ಬದುಕ್ತಿದ್ದಾರೆ. ಒಂದ್ ವಿಷಯ ನೆನಪಿರ್ಲಿ, ಇಲ್ಲಿರೋ ಪ್ರತಿಯೊಬ್ಬರು ನಾಳೆ ದಿನ ನಮ್ಮ ಸಮಾಜಕ್ಕೆ ಆಸ್ತಿಯಾಗೋರು, ಕನಸುಗಳು. ಅದಕ್ಕೆ ಯಾವುದೇ ತೊಂದರೆ ಬರದೆ ನನ್ನ ಜೊತೆ ಇರೋ ಎಲ್ಲಾ ಸ್ನೇಹಿತರು ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಮಗ ವಾಟ್ಸಪ್, ನೀನೆಲ್ಲಿದ್ಯೋ? ನಿನ್ ನೋಡು ತುಂಬಾ ದಿನ ಆಯ್ತು, ರೂಮಲ್ಲಿ ಇದ್ಯಾ? ಛೇ ಛೇ, ಇಲ್ಲ ಕಣೋ, ನಾನು ಸ್ವಲ್ಪ ಬಿಸಿ ಆಗಿದ್ದೆ. ಬಿಸಿಯಾ? ಪಾರ್ಕ್ ಬೀಚು ಹುಡುಗಿನಿಂದ ತಾನೇ ಬಿಸಿ ಇರ್ತೀಯಾ? ನೀನ್ ದೊಡ್ಡ ಸೀನ್ ಮಾಡಿಲ್ಲ ಅಂದ್ರೆ ನಾನು ಏನೋ ಒಂದೇ ಆಗ್ತದೆ. ಏನೋ, ನಾಳೆ ನಮ್ಮನೆ ಹೌಸ್ ವಾರ್ಮಿಂಗ್ ಕಣೋ, ನೀನ್ ಬೆಳಗ್ಗೆನೆ ಬಂದ್ಬಿಡು. ಗುರು ಪ್ರವೇಶನ? ವಾವ್, ಸೂಪರ್ ಆಗಿರುತ್ತೆ ಮಗ, ನಮ್ಮ ಹುಡುಗರೆಲ್ಲ ಬರ್ತಾ ಇರ್ತಾನೆ. ಆಫ್ ಕೋರ್ಸ್, ನಿಜ ಹೇಳ್ಬೇಕು ಅಂದ್ರೆ ನನ್ನ ಮರ್ತೇ ಬಿಟ್ಟಿದ್ದೆ ಕಣೋ, ಅಮ್ಮನೆ ಗ್ಯಾಪ್ಸ್ ಇದು. ನನಗೆ ಗೊತ್ತು, ನಿಮ್ಮ ಮನೇಲಿ ನಿಮ್ಮ ಅಮ್ಮನಿಗಷ್ಟೇ ನನ್ ಮೇಲೆ ಪ್ರೀತಿ. ಏಯ್, ನೀನ್ ಬೇಗ ಬಂದ್ಬಿಡು, ಬೆಳಿಗ್ಗೆ 10 ಗಂಟೆಗೆ ಹಾಲುಕ್ಸ್ತಿದ್ದಾನೆ. ಅಯ್ಯಯ್ಯೋ, ಬೆಳಿಗ್ಗೆ 10 ಗಂಟೆಗ? ಲೇ, 10 ಗಂಟೆಗೆ ನನಗೊಂದು ಇಂಟರ್ವ್ಯೂ ಇದೆಯೋ? ಹಂಗಂದ್ರೆ ನೀನ್ ಆ ಕಂಪನಿನೂ ಬಿಟ್ಬಿಟ್ಟ? ಇಂಟರ್ವ್ಯೂ ಅಟೆಂಡ್ ಮಾಡಿ ಬೋರ್ ಆಗಿಲ್ವಾ ನಿಮಗೆ? ಇನ್ಮೇಲಾದ್ರೂ ಸೆಟ್ಲ್ ಆಗೋದು. ಲೋ, ಒಂದ್ ಮಾತು ಕೇಳು, ದುಡ್ಡಿಗೋಸ್ಕರ ಕೆಲಸ ಮಾಡಕ್ ಆಗಲ್ಲ, ನಾವು ಫ್ರೀಡಮ್ ಆಗಿ ಕ್ರಿಯೇಟಿವ್ ಆಗಿ ಏನಾದ್ರೂ ಮಾಡ್ತೀವಿ ನೋಡು, ಆವಾಗ ಸಿಗೋ ಖುಷಿ ಇನ್ ಯಾವ್ದ್ರಲ್ಲೂ ಸಿಗಲ್ಲ. ಏಯ್, ಆಲ್ವೇಸ್ ಲವ್ ಯುವರ್ ಜಾಬ್, ನಾಟ್ ಯುವರ್ ಕಂಪನಿ. ಯಾವಾಗ ನಿನ್ ಕಂಪನಿ ಕೆಳಗಳಿಗೆ ಗೊತ್ತಾ? ಗೊತ್ತಿಲ್ಲ ತಾನೆ, ಇಷ್ಟು ದೊಡ್ಡ ಫಿಲಾಸಫಿ ನನ್ನ ಲೈಫಲ್ಲಿ ಯಾರು ಹೇಳಿಲ್ಲ. ಫ್ರೆಂಡ್ ಅಲ್ವಾ, ನಿನಗೆ ಫ್ರೀ ಹೆಂಗೆ? ಚೆನ್ನಾಗೇ ಇದೆ. ನೀನು ಇವಾಗ ಯಾವ ಕಂಪ್ನಿಗೆ ಹೋಗ್ತಿದ್ದೆ? ನಿನಗೆ ಗೊತ್ತಿರೋ ಕಂಪ್ನಿ ಕಣೋ, ಪಿನಾಕಲ್. ಆದರೆ ಇಂಟರ್ವ್ಯೂ ತುಂಬ ಡಿಫ್ರೆಂಟ್ ಆಗಿದೆ ಕಣೋ.
ಇಟ್ಸ್ ತ್ರೂ ಫೋನ್. ಫಸ್ಟ್ ಟೈಮ್ ಈ ತರ ಫೋನಲ್ಲೆಲ್ಲ ಇಂಟರ್ವ್ಯೂ ಮಾಡ್ತಾ ಇನ್ ಕಣೋ. ಅದೇ ಟೈಮ್ ಫುಲ್ ಕನ್ಫ್ಯೂಷನ್ ಇದೀನಿ ಕಣೋ. ಯಾಕೋ ಯಾವ್ದ್ರ ಬಗ್ಗೆ ಕೇಳ್ತಾನಂತಾನೆ ಗೊತ್ತಿಲ್ಲ. ಹೇ ಫೋನ್ ಅಲ್ಲಿ ತಾನೆ ಕಣೋ, ಎಲ್ಲಾನು ಈಸಿಯಾಗಿ ಇರುತ್ತೆ. ಹೇಳೋದಿನ ಓಪನ್ ಆಗಿ ಹೇಳ್ಬಿಡು. ನಾನು ಒಂದ್ಸತಿ ಅಟೆಂಡ್ ಮಾಡಿದೀನಿ ಕಣೋ. ಹೌದಾ, ನೀನ್ ಅಟೆಂಡ್ ಮಾಡಿದ್ಯಾ? ಲೈ ಎರಡು ದಿನದಿಂದ ಇದರಿಂದಲೇ ಸುತ್ತ ಇನ್ ಕಣೋ. ನಿನ್ನ ಎಕ್ಸ್ಪೀರಿಯನ್ಸ್ ಏನಂತ ಹೇಳ್ತೇನೋ? ಏ ಅದು ಬಂದು ಕಾಮನ್ ಆಗಿ ಯಾವ್ದು ಪ್ರಶ್ನೆ ಕೇಳಲ್ಲ. ಆಮೇಲೆ ಗೂಗಲ್ ಅಲ್ಲಿ ಹುಡುಕಿದ್ರು ಸಿಗಲ್ಲ. ಆಮೇಲೆ ನಿನ್ ತಾಳ್ಮೆ, ನಿನ್ ನಡ್ಕೊಳ್ಳೋ ರೀತಿ ಇದನ್ನೆಲ್ಲ ನೋಡಿ ನಿನ್ನ ಜಡ್ಜ್ ಮಾಡ್ತಾರೆ, ಲೈಕ್ ಇನ್ ಆಪ್ಟಿಟ್ಯೂಡ್ ಟೆಸ್ಟ್. ಅದ್ ಸರಿ, ನಿನ್ ಹತ್ರ ಏನೆಲ್ಲ ಕೇಳಿದ್ರು? ಅದ್ರಲ್ಲಿ ಎಕ್ಸಾಂಪಲ್ ಹೇಳು. ನನ್ನ ಹತ್ರ ಕೇಳಿದ ಪ್ರಶ್ನೆ ಒಂದ್ ಟೈಮ್ ಲಿಮಿಟ್ ಅಲ್ಲಿ ಏನೇನೋ ಕೇಳಿದ್ರು, ಏನೇನೋ ಆನ್ಸರ್ ಮಾಡಿದೆ. ಇಂಟರ್ವ್ಯೂ ಮುಗಿದ್ಮೇಲೆ ಒಂದ್ ಪ್ರಶ್ನೆನೂ ತಲೆಯಲ್ಲಿಲ್ಲ. ಆದ್ರೆ ಒಂದ್ ಮಾತ್ರ ಅರ್ಥ ಆಯ್ತು, ನಾವ್ ಹೆಂಗ್ ನಡ್ಕೊಳ್ತೀವಿ ಅದನ್ ಮಾತ್ರ ಅವ್ರು ನೋಡ್ತಾರೆ. ಲೈ ಇರೋದ್ರಲ್ಲಿ ಒಂದ್ ಕ್ವಶನ್ ಆದ್ರೂ ನೆನಪಿರುತ್ತಲ್ವಾ? ಸರಿ, ಒಂದೇ ಒಂದ್ ಪ್ರಶ್ನೆ ಹೇಳ್ತೀನಿ, ಅದನ್ ಮಾತ್ರ ತಲೆಯಲ್ಲಿ ಇಟ್ಕೋ. ಮತ್ತೆ ಮತ್ತೆ ಕೇಳಿ ನನ್ ಟೈಮ್ ವೇಸ್ಟ್ ಮಾಡಬೇಡ. ಎಸ್ ಐ ಆಮ್ ರೆಡಿ, ಹೇಳು. ರಾಮ್, ನೀನ್ ಒಂದ್ ಜಾಗದವರೆಗೂ ಹೋಗ್ತಿದ್ಯಾ. ದಿಢೀರ್ ಅಂತ ರೋಡು ಎರಡ್ ಕಡೆ ಡಿವೈಡ್ ಆಗುತ್ತೆ. ಒಂದ್ ದಾರಿ ಸತ್ಯ ಅನ್ನೋ ಹಳ್ಳಿ ಕಡೆ ಹೋಗುತ್ತೆ, ಇನ್ನೊಂದ್ ದಾರಿ ಸುಳ್ಳು ಅನ್ನೋ ದಾರಿ ಕಡೆ ಹೋಗುತ್ತೆ. ನೀನ್ ಹೋಗ್ಬೇಕಾಗಿರೋದು ಸತ್ಯ ಅನ್ನೋ ದಾರಿ ಕಡೆ. ಓಕೆ ಓಕೆ. ಈ ಎರಡ್ ಗ್ರಾಮದ ಜನಕ್ಕೂ ಒಗ್ಗಟ್ಟಿದೆ. ಸತ್ಯ ಅನ್ನೋ ಹಳ್ಳಿ ಕಡೆ ಸತ್ಯ ಮಾತಾಡ್ತಾರೆ, ಸುಳ್ಳು ಅನ್ನೋ ಹಳ್ಳಿಲಿ ಸುಳ್ಳು ಮಾತಾಡ್ತಾರೆ. ಹೋಗ್ ಸೇರೋ ಜಂಕ್ಷನ್ ಅಲ್ಲಿ ನೀನೊಬ್ಬನ ಮೀಟ್ ಮಾಡ್ತೀಯ. ಮನುಷ್ಯ ಯಾವ ಹಳ್ಳಿಗೆ ಸೇರ್ತಾನೆ ಅಂತ ನಿನಗ್ ಗೊತ್ತಿಲ್ಲ. ಆದ್ರೆ ಅವನು ನಿಜ ಹೇಳ್ತಿದ್ದಾನ ಅಥವಾ ಸುಳ್ಳು ಹೇಳ್ತಿದ್ದಾನ ಅನ್ನೋದ್ ಗೊತ್ತಿಲ್ಲ. ಓಕೆನಾ? ಅವನ ಹತ್ರ ಒಂದೇ ಒಂದ್ ಪ್ರಶ್ನೆ ನೀನ್ ಕೇಳ್ಬೋದು. ಆ ಪ್ರಶ್ನೆಯಲ್ಲಿ ಅವನ್ ಹೇಳೋ ಉತ್ತರದಲ್ಲಿ ಸತ್ಯ ಅನ್ನೋ ಹಳ್ಳಿ ಕಡೆ ನೀನ್ ಹೋಗ್ಬೇಕು. ನೀನ್ ಕೇಳೋ ಪ್ರಶ್ನೆ ಏನು? ಅದೆಂಗೋ, ಅವನ್ ಹೇಳಿದ ನಿಜನ ಸುಳ್ಳು ಅಂತ ನಮ್ಗೆ ಗೊತ್ತಾಗುತ್ತೆ? ಅವನ್ ಕೇಳೋ ಪ್ರಶ್ನೆಗೆ ಅದೇ ಟಾಸ್ಕ್. ಇದೇ ಇಂಟರ್ವ್ಯೂ ಅಲ್ಲಿ ಕೇಳೋಂತ ಮುಖ್ಯವಾದ. ನಾನು ಟೆನ್ಷನ್ ಕೊಡಕ್ಕೆ ಫೋನ್ ಮಾಡ್ದನೋ? ಹಾ, ಸರಿಯಾಗಿ ಯೋಚನೆ ಮಾಡಿ ಹೇಳೋ. ನೀನ್ ಇಂಟರ್ವ್ಯೂ ಮುಗಿಸ್ಕೊಂಡು ಬೇಗ ಬಂದ್ಬಿಡು, ಅಮ್ಮ ಕಾಯ್ತಾ ಇರ್ತಾರೆ. ಓಕೆ ಓಕೆ ಲೋ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಲೋ, ಬಾಯ್. ನಿಜ ಹೇಳೋರು, ತಪ್ಪೇಳೋರು. ಒಂದೇ ಒಂದು ಕ್ವಶನ್, ಆದರೆ ಈ ಊರಿಗೆ ಹೋಗೋ ದಾರಿ ಅದು ಸರಿ ಬರಲ್ಲ. ಅವನೇನಾದ್ರೂ ಸುಳ್ಳು ಹೇಳಿದ್ನ? ಜೂಲಿ, ನೀನು ನಿಜ ಹೇಳೋರ್ಗೆ ಹೋಗ್ತೀಯಾ ಇಲ್ಲ ಸುಳ್ಳು ಹೇಳೋರ್ಗ? ಹಾ, ಜೂಲಿ ಬಾಲಿ. ತುಂಬಾನೇ ಚೆನ್ನಾಗಿರೋ ಒಂದು ಪ್ರಾಪರ್ಟಿ ಇದು. ಆ ಸೈಟ್ಗೆ ಹೋಗಿ ನಾನು ನೋಡ್ಕೊಂಡ್ ಬಂದೆ. ಒಂದು ಎಂಟು ಆಲ್ಗೊರಿದಮ್ ಮಾಡಿದ್ರೆ ಇದನ್ನ ಯಾರು ಬೇಕಾದ್ರೂ ಮಾಡಬಹುದು. ಇದನ್ನ ಹೇಗ್ ಮಾಡುದು ಅಂತ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ. ಹೇ, ನಾವು ಹೊಸ ತರ ಎಷ್ಟು ತರ ಟ್ರೈ ಮಾಡಿದ್ರು ಈ ತರ ಸಾಲ್ವ್ ಮಾಡೋ ಪ್ರಯೋಜನ ಇಲ್ಲ. ಫಾಸ್ಟ್ ಆಗಿ ಬೇಗ ಸಾಲ್ವ್ ಮಾಡ್ಬೇಕಂದ್ರೆ ಕಣ್ಣು, ಬ್ರೈನು, ಬೆರಳು ಒಂದೇ ತರ ಕೆಲಸ ಮಾಡಬೇಕು. ಅದ್ರಲ್ಲಿದ್ದ ವಿಷಯ ಡೌಟ್ ಇದ್ರೆ ನೀನೇ ನೋಡು, 108 ಸೋಷಿಯಲ್ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಹೌದಾ? ಹಾ ಸರಿ, ಅದನ್ನು ಮಾಡಿ ನೋಡೋಣ. ನೀ ಕೌಂಟ್ ಮಾಡು. 1, 2, 3, 4, 5, 6, 7, 8, 9, 10, 11, 12, 91, 92, 93, 94, 95, 96, 97, 98, 99, and 100. ಯಾರ ಹತ್ರ ಆಟ ಆಡ್ತಾ ಇದೀಯಾ? ಇದೇನೋ ಕರೆಕ್ಟ್ ಆಗಿದೆ, ಆದ್ರೆ ನಮ್ಮಪ್ಪನ ಸಾಲ್ವ್ ಮಾಡೋದಕ್ಕೆ ಇದೆಲ್ಲ ಸಾಕಾಗಲ್ಲ ರಾಮ್. ಅದಕ್ಕೋಸ್ಕರ ನೀನು ಒಂದ್ ಒಳ್ಳೆ ಕಂಪ್ನಿಲಿ ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು. ನೀನ್ ನಗ್ತಾನೆ ಇರು, ನಮ್ಮಪ್ಪ ಮ್ಯಾಟ್ರಿಮೋನಿ ಸೈಟ್ ಅಲ್ಲಿ ನನ್ ಹುಡುಗ ನೋಡ್ತಿದ್ದಾರೆ.
ರಾಮ್, ನಾಳೆ ನೀನ್ ಅಟೆಂಡ್ ಮಾಡಕ್ ಹೋಗ್ತಿರೋ ಇಂಟರ್ವ್ಯೂ ಅಲ್ಲಿ ನಿನ್ಗೆ ಆ ಪೋಸ್ಟ್ ಸಿಕ್ಕೇ ಸಿಗ್ಬೇಕು. ನಮ್ಮ ಅಪ್ಪ ಬಗ್ಗೆ ನಿನ್ಗೆ ಗೊತ್ತು ತಾನೆ, ಹಿ ಇಸ್ ವೆರಿ ಪ್ರಾಕ್ಟಿಕಲ್. ನಾನು ಒಂದು ಲಿಮಿಟ್ ವರ್ಗೂ. ರಾಮ್, ನೀನ್ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡು. ಸಿಂಧು, ವಸಂತ ಕಾಲ ಅನ್ನೋದು ನನಗೆ ಆಗದೆ ಇರೋ ಕಾಲ, ಅದಕ್ಕೆ ಯೂಸ್ ಆಗದೆ ಇರೋ ಕೀಬೋರ್ಡ್ ಐಲೆಟ್ ಇವಾಗಲೂ ಕಂಡಿಡಕ್ಕಾಗಲ್ಲ. ಸಿಲಾಲ್ ಗರ್ದಂ, ಅದು ಕಾಲನೇ ಕೂಡ ಬರುತ್ತೆ. ಸ್ವಲ್ಪ ಟೈಮಲ್ಲೇ ಸಾಲ್ವ್ ಮಾಡಿ ಮೊದಲು ಬಂದು ನಿಂತ್ಕೊಂಡೊಂದಲ್ಲ ದಾರಿ. ನಿಜ ಹೇಳ್ತೀವೋ ಸುಳ್ಳು ಹೇಳ್ತೀವೋ ಅದ್ರಲ್ಲಿ ಗೊತ್ತಾಗತ್ತೆ ನಮ್ಮ ದಾರಿ. ರಾಮ್, ನಿನಗೇನಾಯ್ತು ದಿಢೀರ್ ಅಂತ? ನೀನ್ ತಾನೇ ಸೀರಿಯಸ್ ಆಗಿ ಮಾತಾಡಕ್ ಹೇಳಿದ್ದು. ಇಲ್ಲಿ ನೋಡು ಸಿಂಧು, ನನ್ನ ಕೆರಿಯರ್ ಬಗ್ಗೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಲೈಫ್ ಅಂಡ್ ಆ್ಯಂಡ್ ಯು. ಹಲೋ. ಎಸ್ ರಾಮಯ್ಯರ್. Ram, I'm Meera, calling from Pinnacle India for interview. We had informed you the last date. Hello? Ram, can you hear me? Yeah, ma'am. Okay. Ram, you can choose the media for interview in English or Kannada. Ma'am, I'm okay with both languages, but I'm Kannada neshta. Okay, Ram. Hagadri, nav Kannadale maatarana. Okay, ma'am. Hadanaitu prashnegalige neevu uttara kodbeku. Adike company nimge kodtaranto time bari 15 nimsha maatra. ಪ್ರಶ್ನೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ನಿಮ್ಗೆ ಎಷ್ಟು ಸಲ ಬೇಕಾದ್ರೂ ಹೇಳ್ತೀನಿ. ಆದ್ರೆ ಕರೆಕ್ಟ್ ಆಗಿ 15 ನಿಮಿಷ ಮುಗಿಯೋದ್ರೊಳಗಡೆ 12 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀವು ಕೊಡಬೇಕಾಗುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಎಸ್ ಮ್ಯಾಮ್. ಕೆಲವು ಪ್ರಶ್ನೆಗಳಿಗೆ ಅಗೇನ್ ಟೈಮ್ ಲಿಮಿಟ್ ಇರುತ್ತೆ. ಅದು ಬಂದು ಎಕ್ಸ್ಟ್ರಾ 10 ಸೆಕೆಂಡ್ಸ್, 20 ಸೆಕೆಂಡ್ಸ್, 30 ಸೆಕೆಂಡ್ಸ್, ಹೀಗೆ ಚೇಂಜ್ ಆಗ್ತಾ ಹೋಗುತ್ತೆ. ತುಂಬಾ ಮುಖ್ಯವಾದ ಪ್ರಶ್ನೆಗಳನ್ನ ಕೇಳೋಕ್ಕಿಂತ ಮುಂಚೆನೆ ಎಷ್ಟು ಟೈಮ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾವ್ ಕೇಳಂತ ಪ್ರಶ್ನೆಗೆ ನೀವು ತಪ್ಪದ ಉತ್ತರ ಕೊಟ್ರೆ ಸರಿಯಾದ ಉತ್ತರ ಏನು ಅಂತ ನೀವು ನಮ್ಮ ಹತ್ರ ಕೇಳ್ಬೋದು. ಆದ್ರೆ ಲಾಸ್ ಆಗುವಂತದ್ದು ನಿಮ್ ಟೈಮ್ ಮಾತ್ರ. ಯಾವ ವಿಷಯಕ್ಕೂ ಯೋಚನೆ ಮಾಡದೆ 15 ನಿಮಿಷ ಆಗೋವರೆಗೂ ನೀವು ಲೈನ್ ಅಲ್ಲೇ ಇರ್ಬೇಕು. ಓಕೆ ಮ್ಯಾಮ್. ನಮ್ ಕಾಲ್ ಹೋಗ್ತಿರ್ಬೇಕಾದ್ರೆ ನೀವ್ ಬೇರೆ ಯಾವ ಕಾಲ್ ಅಟೆಂಡ್ ಮಾಡಬಾರ್ದು. ಓಕೆ, ಐಲ್ ಕಾಲ್ ಯು ಬ್ಯಾಕ್ ಇನ್ 5 ಮಿನಿಟ್ಸ್. ಓಕೆ, ವಿಶ್ ಯು ಆಲ್ ಸಕ್ಸೆಸ್. ಥ್ಯಾಂಕ್ ಯು ಮ್ಯಾಮ್. Yes, ma'am. Your time starts now. Okay, ma'am. ನೀವು ಒಂದು ಇಂಟರ್ವ್ಯೂ ಬೋರ್ಡಲ್ಲಿ ಇದ್ದಾಗ ಅಲ್ಲಿ ಒಂದು ಹುಡುಗಿ ಬಂದು ಕೆಲಸಕ್ಕಿಂತ ಇಂಟರ್ವ್ಯೂ ಇದ್ದಾಗ ನೀವು ಅವಳು ಕೇಳುವಂತ ಮೊದಲೇ ಪ್ರಶ್ನೆ ಯಾವುದು ನಮಗೆ ಹೇಳಿ. ಮ್ಯಾಮ್, ನಾನು ಆ ಇಂಟರ್ವ್ಯೂ ಬೋರ್ಡ್ನಲ್ಲಿ ಇರೋ ತರ ಹೇಳಬೇಕಾ? ಎಸ್ ರಾಮ್, ಅದೇ ನಮಗೆ ಬೇಕಾಗಿರೋದು. ಥ್ಯಾಂಕ್ ಯು ಮ್ಯಾಮ್. ಮಿಸ್ ಮೀರಾ, ನಾನು ನಿನ್ನ ಪ್ರೊಫೈಲ್ನ ನೋಡಿದೆ, ಇಟ್ಸ್ ಗುಡ್. ಅಟೆಂಡ್ ಮಾಡಿರೋ ಎಕ್ಸಾಮಿನೇಷನ್ ಎಲ್ಲ 90% ಎಬೋ ಅಂತ ಸ್ಕೋರ್ ಮಾಡಿದ್ದೀರ. ಆ್ಯಂಡ್ ನೀವು ತೊಗೊಂಡಿರೋ ವಿಷಯದ ಬಗ್ಗೆ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಗೊತ್ತಿರೋ ಎಷ್ಟೋ ಕಂಪ್ನಿ ಇದೆ, ನೀವು ನಮ್ಮ ಕಂಪ್ನಿ ಚೂಸ್ ಮಾಡಿದ್ದೀರ, ಅದಕ್ಕೆ ನಾನು ಸಂತೋಷ ಪಡ್ತೀನಿ. ಬಿಕಾಸ್ ಇಟ್ಸ್ ಗ್ರೋಯಿಂಗ್ ನೌ. ಇವಾಗ ಎಚ್ ಆರ್ ಎಕ್ಸಿಕ್ಯೂಟಿವ್ ಆಗಿ ಜಾಯ್ನ್ ಆಗಿರೋ ಮಿಸ್ ಮೀರಾ ಇನ್ ಫ್ಯೂಚರ್ ಎಚ್ ಆರ್ ಆಗೋ ಪ್ರಮೋಟ್ ಆಗೋಕ್ಕೆ ಚಾನ್ಸಸ್ ಇದೆ. ಆವಾಗ ಕಂಪ್ನಿಯ ಎಲ್ಲ ರಿಕ್ವೈರ್ಮೆಂಟ್ಸು ನೀವೇ ಜವಾಬ್ದಾರಿ ತಗೊಳ್ಬೇಕು. ಆಮೇ ರೈಟ್ ಮೀರಾ? ಎಸ್. ಆವಾಗಲೇ ಕಂಪ್ನಿಯ ಮಾರ್ಕೆಟಿಂಗ್ ಸ್ಟಾಫ್ ಬಗ್ಗೆ ನೀವು ತಿಳ್ಕೊಳ್ಳೋದು, ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬರೋ MBA ಮಾಡಿರೋರ ಹತ್ರ ನೀವು ಕೇಳೋ ಫಸ್ಟ್ ಕ್ವಶನ್ ಏನಾಗಿರುತ್ತೆ? ಮೇಡಮ್, ಇದೇ ನನ್ನ ಫಸ್ಟ್ ಕ್ವಶನ್ ಆಗಿರುತ್ತೆ. ವೆರಿ ಗುಡ್. ಸೆಕೆಂಡ್ ಕ್ವಶನ್, ನೀವೀಗ ಆರಾಮಾಗಿ ನೆಲ ಕಾಣಿಸೋತರ ಕೂತ್ಕೊಂಡಿದ್ದೀರಾ. ಅಲ್ಲಿಂದ 100 ಮೀಟರ್ ಹೋಗಿ ನೀವು ಗಮನಿಸೋದೇನು ಅಂತಂದ್ರೆ 360 ಡಿಗ್ರಿ ತಿರುಗಿ ಮತ್ತೆ ಅಲ್ಲಿಂದ 200 ಮೀಟರ್ ನಡಿಬೇಕಾಗತ್ತೆ. ಅದಾದ್ಮೇಲೆ ನೀವು 100 ಮೀಟರ್ ನಡ್ಕೊಂಡು ಹೋಗಿ, ಅದಾದ್ಮೇಲೆ 300 ಮೀಟರ್ ತಿರುಗಿ, ಅಲ್ಲಿಂದ ನೀವು ಮುನ್ನುಗ್ಗಿ ತಿರ್ಗ ಮತ್ತೆ ನೀವು 100 ಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಕೊನೆಗೆ ಹೇಳಿ, ಇವಾಗ ಓಕೆ, ನೀವೀಗ ಯಾವ ಡೈರೆಕ್ಷನ್ ಅಲ್ಲಿ ಇದ್ದೀರಾ ಅಂತ ಹೇಳಿ. ಸಾರಿ ಮ್ಯಾಮ್, ನೆಕ್ಸ್ಟ್ ಕ್ವಶನ್. ಓಕೆ ರಾಮ್, ಯೋರ್ ಥರ್ಡ್ ಕ್ವಶನ್. ಓಕೆ ಮ್ಯಾಮ್. ಒಂದು ಕಾರ್ ನಂಬರ್ ಇದೆಯಲ್ಲ,
ಅದು ಮೊದಲನೇ ನಂಬರ್ ಎರಡಿಂದ ಸ್ಟಾರ್ಟ್ ಆಗುತ್ತೆ. ಕಡೆ ನಂಬರ್ ಕೂಡ ಅದೇನೆ, ಎರಡನೇ ಮತ್ತೆ ಮೂರನೇ ನಂಬರ್ ಸೇಮ್ ಆಗಿರುತ್ತೆ. ಮೊದಲನೇ ಇರೋ ಎರಡ್ ನಂಬರು ಲಾಸ್ಟ್ ಟೂ ನಂಬರ್ಸ್ ಅದೇ ಆಗಿರುತ್ತೆ. ಹಾಗ ನೋಡಿದ್ರೆ ಕಾರ್ ನಂಬರ್ ಏನಾಗಿರುತ್ತೆ? It's 4998, ma'am. You're right. Next question. ಯಾಹೋ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಅರ್ಥ ಏನು? ರಾಮ್, ಆರ್ ಯು ದೇರ್? ಎಸ್ ಮ್ಯಾಮ್, ನಾನು ಇಲ್ಲೇ ಇದ್ದೀನಿ. ಮಾನವ ಪ್ರಾಣಿ. ಎಸ್, ನೀವು ಯಾಕೆ ಈ ಥರ ಫಾರ್ಮಲ್ ಆಗಿ ನಡ್ಕೋತಿದ್ದೀರಾ? ನಿಮ್ಗೇನಾದ್ರೂ ಬೇಕಿದ್ರೆ ಓಪನ್ ಆಗಿ ಕೇಳಿ ಸರ್. ನಿಮ್ಗೆ ಚೆನ್ನಾಗಿ ಗೊತ್ತು, ಕಳೆದ 3 ವರ್ಷದಿಂದ ಇಲ್ಲಿ ಹೆಚ್ ಆರ್ ಎಕ್ಸಿಕ್ಯೂಟಿವ್ ಅಂತ ನಾನು ಕೆಲಸ ಮಾಡ್ತಾ ಇದ್ದೀನಿ. ವೇಕೆಂಟ್ ಆಗಿರೋ ಹೆಚ್ ಆರ್ ಮ್ಯಾನೇಜರ್ ಪೋಸ್ಟ್ಗೆ ಇಂಟರ್ವ್ಯೂ ಆಗ್ತಿದೆ ಅಂತ ನಾನು ಜನನಿಂದ ಕೇಳ್ಪಟ್ಟೆ. ತುಂಬ ಅಪ್ಲಿಕೇಶನ್ಸ್ ಬಂದಿತ್ತು, ನಾನು ಅಪ್ಲೈ ಮಾಡಿದ್ದೆ. ನೀವು ನನಗೆ ರೆಕಮೆಂಡ್ ಏನಾದರೂ ಮಾಡಿದ್ರೆ ಐ ವಿಲ್ ಗೆಟ್ ದ ಪೋಸ್ಟ್. ಇಟ್ ವುಡ್ ಬಿ ಅ ಗ್ರೇಟ್ ಹೆಲ್ಪ್ ಫಾರ್ ಮೀ. ಆಫ್ ಕೋರ್ಸ್ ಐ ಕ್ಯಾನ್. ನಾನು ಆ ಸಹಾಯ ಮಾಡಿದೆ ಅನ್ಕೊಳ್ಳಿ, ಅಲ್ಲ ನಾನು ಸಹಾಯನೇ ಮಾಡಿಬಿಟ್ಟೆ ಅನ್ಕೊಳ್ಳಿ. What is my profit? What do you mean? I mean, nanigen sigutte. No thanks. Nanu MD hatra maatadtini. Good morning, sir. Morning. I can't do it, Meera. I know you're qualified and experienced, but company rules na nan violate madakagala. Ninike gottide alla? ಅಪ್ಪ ತೀರ್ಕೊಂಡ್ಮೇಲೆ ನಾನು ಈ ಕಂಪ್ನಿ ರನ್ ಮಾಡಿ ಈಗ 1 ಇಯರ್ ಆಗಿದೆ. ಅಷ್ಟರೊಳಗೆ ಕಂಪ್ನಿ ಈ ಮಟ್ಟಿಗೆ ಬೆಳೆದಿದೆ ಅಂದರೆ ಅದು ಕಂಪ್ನಿ ಮಿಷನ್ ಅಂಡ್ ವಿಷನ್ ಮೇಲೆ ನಿಂತಿದೆ ಅಲ್ವಾ? ಮೇಡಮ್, ನನ್ನ ಸಿಚುವೇಶನ್ ಈಗ, ವೈ ಯು ಟೆಲಿಂಗ್ ಮೀ ಆಲ್ ದಿಸ್ ಮೀರಾ? ನಿಮ್ಮ ಫ್ಯಾಮಿಲಿ ಸಿಚುವೇಶನ್ ನೋಡಿಕೊಂಡು ನಾನು ಈ ಕಂಪ್ನಿ ರನ್ ಮಾಡೋಕ್ಕಾಗುತ್ತಾ ಹೇಳು? ಯು ಕ್ಯಾನ್ ಅಟೆಂಡ್ ದ ಇಂಟರ್ವ್ಯೂ, ದಟ್ಸ್ ಆಲ್. ಎನಿಥಿಂಗ್ ಎಲ್ಸ್? ನೋ ಮ್ಯಾಮ್. Thank you. Meera, 1 second. Yes, ma'am. I can do one thing for you, Meera. Naale na ond interview maartta idivi namma marketing department goskara. One Mr. Ram, well qualified young guy. Aa interview na bekadre neen attend maartya? I mean naale interview time 15 nimsha. ನೀನು ಕಂಪ್ನಿಯ MD ಆಗಿರಬೇಕು. ಯು ಮಸ್ಟ್ ಬಿ ದ MD ಆಫ್ ದ ಕಂಪ್ನಿ. ನಾಳೆ ನಡೆಯುವಂತ 15 ನಿಮಿಷ ಇಂಟರ್ವ್ಯೂಗೆ MD ನೀನೇ ಆಗಿರ್ತೀಯಾ ಫಾರ್ HR ಮ್ಯಾನೇಜರ್. ಓಕೆ, ಕಮ್ ಆನ್ ಮೀರಾ, ಸೇ ಯೆಸ್ ಆರ್ ನೋ. ಯೆಸ್, ಐ ವಿಲ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅ ಲಾಟ್. ಗುಡ್. GM ಹೋಗಿ ಭೇಟಿ ಮಾಡಿ, ಕೇಳೋಂತ ಪ್ರಶ್ನೆ ಎಲ್ಲ ಅವ್ರ ಹತ್ರನೇ ಇದೆ. ಮೇಡಮ್, ಅದು ಅಯ್ಯಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಪ್ಪ ಇರೋವರೆಗೂ ಅವ್ರ ಜೊತೆ ಇದ್ದಂತಹ ಸ್ಟಾಫ್ ಗೋಪಿಕುಮಾರ್, ಅವ್ರ ಬಗ್ಗೆ ನಂಗೆ ತುಂಬ ವಿಷಯ ಗೊತ್ತು, ಆದರೆ ಇವಾಗ ನಾನು ಅದ್ರ ಬಗ್ಗೆ ಯಾವ ಕೇರೆ ಮಾಡಲ್ಲ. ನೀವು ಹೋಗಿ ಮೀರಾ, ಡೋಂಟ್ ವಾರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಮೀರಾ, ನೀನು ಬರಕ್ಕೆ ರೆಡಿ ಆಗಿದ್ರೆ ನಾನು ನಿನ್ನ ಮಲೇಷ್ಯಾ ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ಹೋಗಿ ಸರ್. ಎಕ್ಸ್ಕ್ಯೂಸ್ ಮೀ, ಮೇ ಐ? ಓಕೆ, ಸೀ ಯು. ನಾನು ಈವ್ನಿಂಗ್ ಕಾಲ್ ಮಾಡ್ತೀನಿ. ಬೈ. ಟೇಕ್ ಯುವರ್ ಸೀಟ್. ನೋ ಸರ್, ಮೇಡಮ್ ನಿಮ್ಮ ಹತ್ರ ಹೇಳಿರಬೇಕು, ನೀವು ಕ್ವೆಶನ್ಸ್ ಕೊಟ್ಟರೆ ನಾನು ಹೋಗಿ ಪ್ರಿಪೇರ್ ಆಗಿಬಿಡ್ತೀನಿ. ಓ, ಎಸ್ 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 ಎಸ್, ಹಿಯರ್ ಇಸ್ ಇಟ್. ಇದರಲ್ಲಿ ತುಂಬ ಪ್ರಶ್ನೆ ಇದೆ, ಇದರಲ್ಲಿ 15 ಪ್ರಶ್ನೆನ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಶೋ ಸರ್. ಮಾರ್ನಿಂಗ್ 10 o'clock ಇಂಟರ್ವ್ಯೂ. ಒನ್ ಥಿಂಗ್, ಇಂಟರ್ವ್ಯೂ ಮುಂಚೆ ನೀನ್ ತಯಾರಿಸಿರೋ ಪ್ರಶ್ನೆ ನನಗೆ ತೋರಿಸ್ಬೇಕು. ಓಕೆ? ಯೆಸ್ ಸರ್. ಮೀರಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.
Good. Very good selections. Sir? 15 question inda 5 prashne na ನಾವಿಬ್ರು ಚೇಂಜ್ ಮಾಡಬೇಕು. ಅದೇಗೆ ಸರ್? ಐ ಕ್ಯಾನ್ ಹೆಲ್ಪ್ ಯು. ಸರ್, ಇದರಲ್ಲಿ 2 ಕ್ವೆಶ್ಚನ್ಸ್ ಮಾತ್ರ ಇದೆ, ಬ್ಯಾಲೆನ್ಸ್ 3. ಓ, ಬ್ಯಾಲೆನ್ಸ್ 3, ಅದನ್ನ ನೀನೇ ರೆಡಿ ಮಾಡಬೇಕು. ಟೈಮ್ ಬೇರೆ ತುಂಬಾ ಕಮ್ಮಿ ಇದೆ ಸರ್, ಇಷ್ಟೊತ್ತಲ್ಲಿ ನಾನು ಹೇಗೆ 3 ಕ್ವೆಶನ್ಸ್ ರೆಡಿ ಮಾಡೋದು? ನೀನೇ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ ಮೀರಾ, ಆ ಪ್ರಶ್ನೆಗಳಿಗೆ ಅವನು ಉತ್ತರ ಕೊಡಕ್ ಆಗದಿರೋ ತರ ಇರಬೇಕು. ಆದ್ರೆ ನಾವು ಕೊಟ್ಟಿರೋ ಪ್ರಶ್ನೆ ತಪ್ಪಾಗಿದ್ರೂ ಪರವಾಗಿಲ್ಲ. ಹಿ ಮಸ್ಟ್ ಆನ್ಸರ್. ಸರ್, ಅದು ಹೇಗೆ ಸರ್ ಸರಿಯಾಗುತ್ತೆ? ಆನ್ಸರ್ ಕೊಡದೆ ನಾವು ಹೇಗೆ ನೆಕ್ಸ್ಟ್ ಅಂತ ಹೋಗಕ್ಕಾಗುತ್ತೆ? ಅವನು ಏನಾದರೂ ಉತ್ತರ ಕೊಡೋ ತರ ಇರಬೇಕು. ದಟ್ಸ್ ಯೋರ್ ಡ್ಯೂಟಿ ಮೀರಾ, ಮೇಕ್ ಹಿಮ್ ಟು ಆನ್ಸರ್ ಮೈ ಕ್ವೆಶ್ಚನ್ಸ್. ನಾವು ಕೇಳೋಂಥ ಕ್ವೆಶ್ಚನ್ಸ್ಗೆ ಅವ್ರು ಸರಿಯಾದ ಉತ್ತರ ಏನಾದರೂ ಕೊಟ್ಬಿಟ್ಟು, ಆಫ್ ಕೋರ್ಸ್ ಯು ವಿಲ್ ಫೇಲ್ ಇನ್ ದಿಸ್ ಗೇಮ್ ಮೀರಾ. ಯಾಕೆ ನನಗೆ ಎಷ್ಟೊಂದ್ಸಲ ಫೋನ್ ಮಾಡ್ತಾನೆ ಇದ್ದೀನಿ? ನಾನು ನಮ್ಮ ಪಂಚಾಯತಿ ಪ್ರೆಸಿಡೆಂಟ್ ಮತ್ತೆ ಬ್ಯಾಂಕ್ ಮ್ಯಾನೇಜರ್ನ ಮೀಟ್ ಮಾಡಕ್ ಹೋಗಿದ್ದೆ. ಅವ್ರು ಏನ್ ಹೇಳಿದ್ರು ಅಂದ್ರೆ ಲೋನ್ ಕೊಡ್ಬೋದಂತೆ, ಆದ್ರೆ ಇವಾಗ ನೀನ್ ಕೊಟ್ಟಿರೋ ಸ್ಯಾಲರಿ ಸರ್ಟಿಫಿಕೇಟು ಸಾಕಾಗಲ್ಲ ಅಂತ ಹೇಳಿದ್ರು. ಲೋನ್ ಸಿಗ್ಲಿಲ್ಲ ಅಂದ್ರೆ ಮನೆ ಮಠನೆಲ್ಲ ಜಪ್ತಿ ಮಾಡ್ಬಿಡ್ತಾರಂತೆ ಕಣೆ. ನಿಮ್ಮಅಪ್ಪನೂ ಇದೇ ಮಣ್ಣಲ್ಲಿ ಮಣ್ಣು ಮಾಡಿದ್ದು. ಪ್ರಮೋಷನ್ ಸಿಕ್ಬಿಡುತ್ತಲ್ವಮ್ಮ, ನಾನು ಆಫೀಸಿಗೆ ಬರ್ತೀನಿ. Yes, I'm here. Ram, I'm Meera, calling from Pinnacle India for interview. We are informed of the last date. Sure, ma'am. ನೀವು ಇಂಟರ್ವ್ಯೂ ಬೋರ್ಡಲ್ಲಿ ಇರಬೇಕಾದ್ರೆ ನಾನು ಕೆಲಸ ಕೇಳ್ಕೊಂಡು ನಾನು ಏನಾದರೂ ಬಂದಿದ್ದಿದ್ರೆ ನೀವು ಕೇಳುವಂತ ಮೊದಲನೇ ಪ್ರಶ್ನೆ ಯಾವುದು? ನಾನು ಆ ಇಂಟರ್ವ್ಯೂ ಬೋರ್ಡ್ನಲ್ಲಿ ಇರೋ ಥರ ಹೇಳಬೇಕಾ? ನೀವೀಗ ಕೆಳಗಡೆ ನೋಡಿಕೊಂಡು ಕೂತಿರ್ತೀರಾ ಅಂತ ಅನ್ಕೊಳ್ಳಿ. ಸಾರಿ ಮ್ಯಾಮ್, ನೆಕ್ಸ್ಟ್ ಕ್ವೆಶನ್. ಮೂರನೇ ಪ್ರಶ್ನೆ, ಆ ಕಾರ್ ನಂಬರ್? ಇಟ್ಸ್ 4998 ಮ್ಯಾಮ್. ಫೋರ್ತ್ ಕ್ವೆಶ್ಚನ್, ಯಾಹೋ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಅರ್ಥ ಏನು? ರಾಮ್, ಆರ್ ಯು ದೇರ್? ಎಸ್ ಮ್ಯಾಮ್, ಐ ಆಮ್ ಹಿಯರ್. ಮಾನವ ಪ್ರಾಣಿ. ಓಕೆ ಮ್ಯಾಮ್, ನಾವು ಕೇಳಿರೋ ಎರಡು ಪ್ರಶ್ನೆಗೂ ಅವ್ನು ತಪ್ಪ ಹೇಳಿದ್ರು. ಹಿ ಮಸ್ಟ್ ಆನ್ಸರ್. ಹೀಗೆ ದಿನಗಳು ಉರುಳಿ 3 ವರ್ಷ ಆದ್ಮೇಲೆ ನೀವು ಈ ಕಂಪನಿಯ ಮಾರ್ಕೆಟಿಂಗ್ ಹೆಡ್ ಆದ್ರಿ ಅಂತ ಅನ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ರಾಮ್. ಓಕೆ, ಒಂದ್
ದಿನ ಕರೆಕ್ಟ್ ಆಗಿ 6 ಗಂಟೆಗೆ ನೀವು ಆಫೀಸ್ ಇಂದ ಹೊರಡ್ತೀರಿ. ಆಮೇಲೆ 1 ಅವರ್ ಡ್ರೈವ್ ಅಲ್ಲಿ ಒಂದು ಅರ್ಜೆಂಟ್ ಮೀಟಿಂಗ್ ನೀವು ಅಟೆಂಡ್ ಮಾಡಕ್ಕೆ ಹೋಗ್ತೀರಾ. ಓಕೆ ಮ್ಯಾಮ್. ಈ ಮೀಟಿಂಗ್ ಅಲ್ಲಿ ನಿಮಗೆ ಸಿಗ್ತಾ ಇರೋದು 80 ಲಕ್ಷ ಕಾಂಟ್ರಾಕ್ಟ್. ನೀವು ಹೊರಗಡೆ ಹೋಗಿದ ತಕ್ಷಣ ಕೆಳಗಡೆ ಇದ್ದಂತಹ ಒಂದು ಬ್ಯಾಡ್ ಬಿಹೇವ್ಡ್ ಒಂದು ಸೆಕ್ಯೂರಿಟಿ ನಿಮ್ಮ ನೋಡಿ ವಿಶ್ ಮಾಡ್ತಾನೆ. ಓಕೆ ಓಕೆ ಮ್ಯಾಮ್. ಸಡನ್ ಆಗಿ ನಿಮಗೆ ಒಂದು ವಿಷಯ ಜ್ಞಾಪಕಕ್ಕೆ ಬರುತ್ತೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರೋ ನಿಮ್ಮ ಒಂದು ಫ್ರೆಂಡ್ ಆಫೀಸ್ ರೂಮ್ ಅಲ್ಲಿ ಒಬ್ಬರೇ ಇರ್ತಾರೆ. ಅವರು ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡಿ ಮುಗಿಸ್ಬೇಕಾಗಿರೋ ಕೆಲಸ ತುಂಬಾನೇ ಇರುತ್ತೆ. ಇಂಥ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ಒಂದು ನಿರ್ಧಾರ ಏನಾಗಿರುತ್ತೀರಾ? ಆಫೀಸ್ ಅಲ್ಲಿ ಒಬ್ಬರೇ ಇರೋಂತ ಒಂದು ಫ್ರೆಂಡ್ ಗೆ ನೀವು ಹೋಗಿ ನೆರವಾಗ್ತೀರಾ, ಅಥವಾ ಕಂಪನಿಗೆ ಬೇಕಾಗಿರೋ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡೋದಕ್ಕೆ ಹೋಗ್ತೀರಾ? ಮುದ್ದು ಪುಟಾಣಿ, ಖಂಡಿತ ನನ್ನ ಫ್ರೆಂಡ್ನ ನೋಡ್ಕೊಳ್ಳೋಕೆ ಅವನ ಜೊತೆನೇ ಇರ್ತೀನಿ. ಬಿಕಾಸ್ ಒಂದು ವೇಳೆ ನಾನು ಆ ಕಾಂಟ್ರಾಕ್ಟ್ ಸೈನ್ ಮಾಡಿದರೆ ನನಗೆ 50 ಲಕ್ಷ ಸಿಗ್ತಾ ಇತ್ತು. ಬಟ್ ಆ ಸೆಕ್ಯೂರಿಟಿ ಅವನ ಕ್ಯಾರೆಕ್ಟರ್ ಸರಿ ಇಲ್ದಿರೋ ಕಾರಣ ನನ್ನ ಫ್ರೆಂಡಿಗೆ ಏನಾದರೂ ಆದರೆ ಕಂಪ್ನಿನೇ ಅಳಿಸೋಗುತ್ತೆ. ಮತ್ತೆ ಇನ್ನೊಂದು ವಿಷಯ ಇದೆ, ಈ ಪ್ರಶ್ನೆ ಒಂದು ಕೆಲಸಕ್ಕೆ ಬಾರ್ದಿರೋ ಪ್ರಶ್ನೆನೇ. ಕಾರಣ ಕಾರಣ ನಂಗೆ ಗೊತ್ತು, ಈ ಕಂಪ್ನಿಯ MD ಒಂದು ಯಂಗ್ ಲೇಡಿ, ಒಳ್ಳೆದನ್ನು ಒಳ್ಳೆ ರೀತಿಯಾಗಿ ತಿಳ್ಕೊಂಡಿರೋ ಈ ಲೇಡಿ ಈ ತರ ಒಂದು ಕ್ಯಾರೆಕ್ಟರ್ ಒಳಗಡೆ ಎಂತ ಒಂದು ಸ್ಟಾಫ್ ಅನ್ನು ಅಲ್ಲಿ ಕಂಟಿನ್ಯೂ ಮಾಡಕ್ಕೆ ಅಲೋ ಮಾಡಲ್ಲ. ಸಿಕ್ಸ್ತ್ ಕ್ವೆಶನ್, ಬುದ್ಧಿವಂತ ಆಗಿರೋ ಒಂದು ವ್ಯಾಪಾರಿ ಹತ್ರ 30 ತೆಂಗಿನಕಾಯಿ ಇರುವಂತ 3 ಗೋಣಿಚೀಲ ಇರುತ್ತೆ. 3 ಗೋಣಿಚೀಲ ಇರೋದನ್ನ ಸೇರಿಸಿದ್ರೆ ಒಟ್ಟು 90 ತೆಂಗಿನಕಾಯಿ ಆಗುತ್ತೆ. 30 ಚೆಕ್ ಪೋಸ್ಟ್ ದಾಟಿ ಈ ವ್ಯಾಪಾರಿ ಮಾರ್ಕೆಟ್ಗೆ ಹೋಗ್ಬೇಕಾಗತ್ತೆ. ಒಂದೊಂದು ಚೆಕ್ ಪೋಸ್ಟ್ ಅಲ್ಲೂ ಒಂದೊಂದು ತೆಂಗಿನಕಾಯಿನ ಟ್ಯಾಕ್ಸ್ ಆಗಿ ಇವನು ಕೊಡ್ಬೇಕಾಗತ್ತೆ. ಹಾಗಿದ್ಮೇಲೆ ಒಂದು ಟ್ಯಾಕ್ಸ್ ಪಾಯಿಂಟ್ ಅಲ್ಲಿ 3 ತೆಂಗಿನಕಾಯಿ, 30 ಚೆಕ್ ಪೋಸ್ಟ್ ನ ದಾಟಿದ್ಮೇಲೆ ಈ ವ್ಯಾಪಾರಿ ಹತ್ರ ಯಾವ್ದಾದ್ರು ತೆಂಗಿನಕಾಯಿ ಉಳ್ದಿರುತ್ತಾ? ಉಳ್ದಿದ್ರು ಎಷ್ಟು ಉಳ್ದಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಈಗ ರಾಮ್, ನಿಮ್ ಟೈಮ್ ಹೋಗ್ತಾ ಇದೆ. ಒಬ್ಬ ಸಾಧಾರಣ ಮಂಚ ಆಗಿದ್ರೆ ಈ ಪರಿಸ್ಥಿತಿಲಿ ಏನ್ ಮಾಡ್ತಿದ್ರು? ತುಂಬಾ ನೇರವಾಗಿ 3 ಶಾಪ್ಸ್ ಇಂದ ಒಂದೊಂದು ತೆಂಗಿನಕಾಯಿನ 30 ಚೆಕ್ ಪೋಸ್ಟ್ ಅಲ್ಲೂ ಕೊಟ್ಟು ಈ ತರ ಕೂತು ಅಳ್ತಿರ್ತಾನೆ ಅಲ್ವಾ? ಆದ್ರೆ ನಮ್ ಹೀರೋ 30 ಚೀಲಗಳನ್ನ ಹಿಡ್ಕೊಂಡು 30 ಚೆಕ್ ಪೋಸ್ಟ್ ಗೆ ಹೋಗ್ತಾರೆ. ಮಿಕ್ಕಿರೋ ತೆಂಗಿನಕಾಯಿ ಕೂಡ ಇವ್ರ ಹತ್ರನೇ ಇರುತ್ತೆ. ಸರ್ ನಮಸ್ಕಾರ, 3 ಚೀಲಕ್ಕೆ 3 ತೆಂಗಿನಕಾಯಿ. ನಮ್ಮೂರಲ್ಲೇ ನಾವು ಟ್ಯಾಕ್ಸ್ ಕಟ್ಬೇಕಾಯ್ತೆ. ಹಾ ಸರ್, ನಿಮ್ಮನ್ನೆಲ್ಲ ಏನ್ ಮರ್ಸಕ್ಕೂ ಆಗಲ್ಲ. ತೆಂಗಿನಕಾಯಿ ಸಿಕ್ಕರೆ ಸಾಕಲ್ಲ, ಚೀಲದ ಬಗ್ಗೆ ಅವ್ರಿಗೆ ಯೋಚನೆ? ಚೀಲದ ಬಗ್ಗೆ ಅವ್ರಿಗೆ ಏನೂ ಯೋಚನೆ ಇಲ್ಲ. 10 ಚೆಕ್ ಪೋಸ್ಟ್ ನಾನು ದಾಟಿದ್ಮೇಲೆ 1 ಚೀಲ ಖಾಲಿ ಆಗೋಯ್ತು, ಭಾರ ಕಮ್ಮಿ ಆಗೋಯ್ತು. ಬುದ್ಧಿವಂತಿಕೆಯಿಂದ 1 ಚೀಲನ ಕಮ್ಮಿ ಮಾಡಿದೆ. ಈಗ 2 ಚೀಲಕ್ಕೆ 2 ತೆಂಗಿನಕಾಯಿ ತಗೊಳ್ಳಿ. ಏನ್ ಈ ತರ ಪ್ರಶ್ನೆ? ಇಲ್ಲಿ ತಗೊಳ್ಳಿ ಸರ್ 2 ತೆಂಗಿನಕಾಯಿ. ಈಗ ನಾನು ಹೋಗ್ಬೋದಾ? ನನ್ನ 2ನೇ ಚೀಲನೂ ಖಾಲಿ ಆಗೋಯ್ತು. ಈಗ ನನ್ನ ಹತ್ರ ಉಳಿದಿರೋ 1 ಚೀಲ ಮಾತ್ರ ಇರೋದು. ಇಂಡಿಯನ್ ಚೆಕ್ ಪೋಸ್ಟ್ ಆಕ್ಟ್ ಪ್ರಕಾರ 1 ಚೀಲಕ್ಕೆ 1 ತೆಂಗಿನಕಾಯಿ. ಹಾಗೆ ನಾನು 26-30 ನಂಬರ್ ಇರೋ ಚೆಕ್ ಪೋಸ್ಟ್ಗೆ 1 ತೆಂಗಿನಕಾಯಿ ಕೊಡ್ತೀನಿ. 30 ಚೆಕ್ ಪೋಸ್ಟ್ ನಾನು ದಾಟಿ ಬರಬೇಕಾದ್ರೆ ಆಗ ನನ್ನ ಚೀಲದಲ್ಲಿ ಎಷ್ಟು ತೆಂಗಿನಕಾಯಿ ಇರುತ್ತಂದ್ರೆ? ಮೈ ಆನ್ಸರ್ ಇಸ್ 25 ಮೇಡಮ್. ಯು ಕರೆಕ್ಟ್ ರಾಮ್. ಓಕೆ, ನೆಕ್ಸ್ಟ್ 7th ಕ್ವೆಶ್ಚನ್. ನಿನ್ನ ಪ್ರಶ್ನೆ ಹೇಗಿರಬೇಕಂದ್ರೆ ಅವನು ಅದಕ್ಕೆ ಉತ್ತರನೇ ಕೊಡಬಾರ್ದು. ರಾಮ್, ಈಗ ನಾನು ಕೇಳುವಂತ ಕ್ವೆಶ್ಚನ್ಗೆ ನೀವು ಬರೀ 10 ಸೆಕೆಂಡ್ಸಲ್ಲಿ ಆನ್ಸರ್ ಕೊಡ್ಬೋದು. ಓಕೆ ಮ್ಯಾಮ್. ಕರ್ನಾಟಕದಲ್ಲಿರೋ ಈಗಷ್ಟೇ ಎಲೆಕ್ಟ್ ಆಗಿರೋ ಪ್ರೆಸಿಡೆಂಟ್ ಹೆಸರನ್ನ ಹೇಳಿ. ಸಾರಿ ಮ್ಯಾಮ್, ನಂಗೆ ಗೊತ್ತಿಲ್ಲ. ಮಿಸ್ಟರ್ ರಾಮ್, ಇಟ್ಸ್ ಯೋರ್ ಪಂಚಾಯತ್. ಇಲ್ಲ ಮ್ಯಾಮ್, ಅವ್ರು ಯಾರು? ನಮ್ಮ ಪಂಚಾಯತ್ ಬೋರ್ಡ್ನ ಪ್ರೆಸಿಡೆಂಟ್ ಹೆಸರು TN ಸೋಮಶೇಖರ್. ಓ, 8ನೇ ಪ್ರಶ್ನೆ. ನೀವು ಬೆಂಗಳೂರಿಂದ ಪಾಂಡಿಚೇರಿವರೆಗೂ ಒಂದು ಬಸ್ನ ಓಡಿಸ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಎಸ್ ಮ್ಯಾಮ್. ಇವಾಗ ನೀವು ಸ್ವಲ್ಪ ಗಮನ ಇಟ್ಟು ಕೇಳಿ, ಇದು ಒಂದು ಮ್ಯಾಥಮೆಟಿಕ್ಸ್, ಇದನ್ನು ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ. ಓಕೆ. ಬಸ್ ಅಲ್ಲಿ 12 ಜನ ಇರ್ತಾರೆ. ಮುಂದಿನ ಸ್ಟಾಪ್ ಅಲ್ಲಿ 2 ಜನ ಬಸ್ ಅಲ್ಲಿ ಏರ್ತಾರೆ. ಆಗ್ಲಿ ಒಬ್ರು ಇಳಿದ್ರು. ಮುಂದಿನ ಬಸ್ ಸ್ಟಾಪ್ ಅಲ್ಲಿ 3 ಜನ ಬಸ್ ಒಳಗಡೆ ಏರ್ತಾರೆ. ಇಬ್ರು ಕೆಳಗಡೆ ಇಳಿದ್ರು. ಓಕೆ. ಅದಾದ್ಮೇಲೆ ಮುಂದಿನ ಸ್ಟಾಪ್ ಅಲ್ಲಿ 5 ಜನ ಮೇಲಿರ್ತಾರೆ. ಆದ್ರೆ 3 ಜನರ ಕೈಯಲ್ಲಿ ದುಡ್ಡೇ ಇರಲ್ಲ,
ಅದಕ್ಕೆ ಕಂಡಕ್ಟರ್ ಆ ಇಬ್ಬರನ್ನು ಬಸ್ಸಿಂದ ಕೆಳಗಡೆ ಇಳಿಸ್ತಾರೆ. ಒಬ್ಬರಿಗೆ ಪಕ್ಕದಲ್ಲಿರುವಂತ ವ್ಯಕ್ತಿ ಟಿಕೆಟ್ ತಗೊಳ್ತಾರೆ. ಓಕೆರಾ? ಓಕೆ ಮ್ಯಾಮ್. ಹಾಗಿದ್ಮೇಲೆ ಡ್ರೈವರ್ ಅವರ ವಯಸ್ಸೆಷ್ಟು? ಬೆಂಗಳೂರಿಂದ ಪಾಂಡಿಚೇರಿಗೆ ಓಡಿಸ್ಕೊಂಡು ಹೋಗ್ತಾರೋ ಡ್ರೈವರ್, ನನ್ನ ಪ್ರಕಾರ ಡ್ರೈವರ್ಗಾಗಿರೋ ಏಜ್ 25. ಯು ರೈಟ್ ರಾಮ್. ಕ್ವೆಶ್ಚನ್ ನಂಬರ್ 9. ಓಕೆ ಮ್ಯಾಮ್. 100 seconds ಒಳಗಡೆ ಈ ಇಲ್ದಿರೋ ಒಂದು ವರ್ಡ್ಸ್ನ ನೀವು ನಮಗೆ ಹೇಳಬೇಕೀಗ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಒನ್, ಟೂ, ತ್ರೀ, ಫೋರ್, 5, 6, 7, 8, 9, 10, 11, 35, 36, 37, 38, 39, 40, 41, 42, 43, 44, 45, 46, 97, 98, 99, 100. It's my answer, ma'am. You're right, Ram. It's a 10-second question and it's a tense question. Ishali, ಅಧಿಕ ಪಾಪ್ಯುಲೇಷನ್ ಉಳ್ಳ ಊರು ಯಾವುದು? ಸಾರಿ ಮ್ಯಾಮ್, ಐ ಡೋಂಟ್ ನೋ. ಡು ಯು ವಾಂಟ್ ಟು ನೋ ದ ಆನ್ಸರ್ ರಾಮ್? ಎಸ್ ಮ್ಯಾಮ್. ಕೇರಳಲ್ಲಿರೋ ಒಂದು ಚಿಕ್ಕ ಊರೇ ಏಷ್ಯಾಲಿರೋ ಒಂದು ಡೆನ್ಸ್ಲಿ ಪಾಪ್ಯುಲೇಟೆಡ್ ಆಗಿರೋ ಒಂದು ಸಣ್ಣ ಊರು. ರಾಮ್, ಯೋರ್ ಇಸ್ ಯೋರ್ 11th ಕ್ವೆಶ್ಚನ್. ಎಸ್ ಮ್ಯಾಮ್. ನಿಮ್ಮ ಹತ್ರ ಜ್ವರಕ್ಕೆ ಮತ್ತೆ ತಲೆನೋವಿಗೆ ಎರಡು ಮಾತ್ರೆ ಇರುತ್ತೆ. ಎಸ್. 4 ಟ್ಯಾಬ್ಲೆಟ್ಸ್ ಕೂಡ ಸೇಮ್ ಕಲರ್, ಸೇಮ್ ಸೈಜ್, ಸೇಮ್ ಸ್ಮೆಲ್ ಅಂಡ್ ಸೇಮ್ ವೇಟ್. ಓಕೆ ಮ್ಯಾಮ್. ನೀವೀಗ ಜ್ವರಕ್ಕೆ ಮತ್ತೆ ತಲೆನೋವಿಗೆ ಒಂದೊಂದು ಮಾತ್ರೆ ತಗೋಬೇಕಾಗತ್ತೆ. ಹೇಗ್ ತಗೋತೀರಾ ಹೇಳಿ. ನನ್ನ 4 ಟ್ಯಾಬ್ಲೆಟ್ನು ಎರಡು ಭಾಗ ಮಾಡಿ ಒಂದೊಂದು ನೋಡಿ ನೋಡಿ ತಿಂತೀನಿ. ಅಯ್ಯೋ ಅಪ್ಪ. ಯು ರೈಟ್ ರಾಮ್. ಥ್ಯಾಂಕ್ ಯು ಮ್ಯಾಮ್. 12th ಕ್ವೆಶ್ಚನ್. ಒಂದು ರೂಮಲ್ಲಿ 3 ಜನ ಇರ್ತಾರೆ. ಓಕೆ. ಅವರವರೇ ಶೇಕ್ ಹ್ಯಾಂಡ್ ಮಾಡ್ಕೋತಾರೆ. ಟೋಟಲ್ ಶೇಕ್ ಹ್ಯಾಂಡ್ಸ್ ಹಾಕಿರೋ ಕೌಂಟ್ ಎಷ್ಟು ಹೇಳಿ ನನಗೆ. ಆನ್ಸರ್ ಮೀ ಇನ್ 10 seconds. ಏ, ನನಗೆ ಕಾಲ್ ಬರ್ತಾ ಇದೆ, ನನಗೆ ಆಮೇಲೆ ಸಿಗ್ತೀನಿ. ಆಲ್ ದ ಬೆಸ್ಟ್. 3 ಮ್ಯಾಮ್. ಯು ರೈಟ್ ರಾಮ್. ಕ್ವೆಶ್ಚನ್ ನಂಬರ್ 13. ಇಫ್ ಹಾರ್ಡ್ ವರ್ಕ್ ಇಸ್ 98%, ನಾಲೆಜ್ ಇಸ್ 96%, ಲವ್ ಇಸ್ 54, ಲಕ್ ಇಸ್ 47, ಮನಿ ಇಸ್ 72, ಅಂಡ್ ರಿಲೇಶನ್ಶಿಪ್ ಇಸ್ 97%, ದೆನ್ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಆಟಿಟ್ಯೂಡ್? ಸಾರಿ ಮ್ಯಾಮ್, ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. ಓಕೆ ರಾಮ್. ಜೀವನದಲ್ಲಿ ಬೆಳಿಬೇಕು ಅನ್ನೋದಾದ್ರೆ ಅತಿ ಮುಖ್ಯವಾಗಿ ನಮಗ್ ಬೇಕಾಗಿರೋದು ಏನ್ ಹೇಳಿ? 1977 ಅಲ್ಲಿ ಇಂಗ್ಲೆಂಡ್ ಪ್ಲೇಯರ್ ಆದ ಆಂಡ್ ರೂಬಿಕ್ ಕಿಂಗ್ ಆರ್ಕಿಟೆಕ್ಟ್ ಕಂಡಿಡಿದ ರೂಬಿಕ್ಸ್ ಕ್ಯೂಬೆ ಪ್ರಪಂಚದಲ್ಲಿ ಅತಿ ಹೆಚ್ಚು ವಿಖ್ಯಾತ ಪಡೆದಿರೋದು. ಯು ರೈಟ್ ರಾಮ್. ಥ್ಯಾಂಕ್ ಯು ಮ್ಯಾಮ್. ರಾಮ್, ನೌ ಯು ಆನ್ಸರ್ 10th ಕ್ವೆಶ್ಚನ್. ಹಿಯರ್ ಇಸ್ ಯೋರ್ ಲಾಸ್ಟ್ ಕ್ವೆಶ್ಚನ್. ಓಕೆ ಮ್ಯಾಮ್. ಸರ್, ಈ ಕ್ವೆಶ್ಚನ್ ನಾನು ಎಸ್ ಯು ಮಸ್ಟ್ ಮೀರಾ. ನಿಮ್ಮ ತಾಯಿ ಒಂದು ಪ್ರಾಸ್ಟಿಟ್ಯೂಟ್ ಆಗಿದ್ರೆ? ವಾಟ್ ವಿಲ್ ಬಿ ಯೋರ್ ಆಟಿಟ್ಯೂಡ್? ಅಮ್ಮ, ನಾನು ಮನೆಯಲ್ಲಿದ್ದೀನಮ್ಮ. ಟೂರಲ್ಲ ಹೇಗೆ ನಡೀತದೆ? ಇಲ್ಲಿ ತುಂಬಾ ಚಳಿ ಕಣೋ, ನೀನು ಬರ್ಬೇಕಿತ್ತು. ಹೌದು, ಹೋಗಮ್ಮ. ದೊಡ್ಡವ್ರು ಹೋಗೋ ಟ್ರಿಪ್ಗೆ ನಾನು ಯಾಕೆ? ಏ, ನಮ್ ಜೂಲಿ ಏನ
ಮಾಡ್ತಿದ್ದಾಳೆ? ಅವಳು ಇಲ್ಲೇ ಇದ್ದಾಳೆ. ಯಾವ್ದೋ ಇಂಟರ್ವ್ಯೂ ಇದೆ ಅಂತ ಹೇಳಿದ್ದೆ. ಹೌದಮ್ಮ, ಇಂಟರ್ವ್ಯೂ ನಡೀತಾನೆ ಇದೆ. ಹೌದಾ? ಅದ್ ಮುಗಿದ್ಮೇಲೆ ನಿಮ್ಗೆ ಕಾಲ್ ಮಾಡ್ತೀನಮ್ಮ. ಇವಾಗ ಇಡ್ತೀನಿ. ಸರಿಪ. ಹಲೋ ಮ್ಯಾಮ್. ಇವಾಗ ಏನಕ್ಕೆ ನೀವು ಫೋನ್ ಕಟ್ ಮಾಡಿದ್ದು? ಅದು ರೇಂಜ್ ಸಿಕ್ಕಿಲ್ಲ. ರೇಂಜ್ ಸಿಗೋ ಕಡೆಗೆ ನೀವು ಇರ್ಬೇಕು ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ತಾನೆ. ಈ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಇಲ್ವಾ? ಎಸ್ ಮ್ಯಾಮ್, ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ. ನಮ್ಮಮ್ಮ ಪ್ರಾಸ್ಟಿಟ್ಯೂಟ್ ಆದರೆ ನಂಗೆ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಬಿಕಾಸ್ ನನಗೆ ನಮ್ಮಮ್ಮನ ಬಗ್ಗೆ ಗೊತ್ತು. ನಮ್ಮಮ್ಮನ ಕ್ಲೈಂಟು ಖಂಡಿತ ನಮ್ಮಪ್ಪ ಒಪ್ಪನೆ ಆಗಿರ್ತಾನೆ. ಆಮೇಲೆ ಇನ್ನೊಂದು ವಿಷಯ ಇದೆ ಮೇಡಮ್, ಅದನ್ನು ಹೇಳಿದ್ರೆ ಒಂದು ವೇಳೆ ನನಗೆ ಕೆಲಸ ಸಿಗ್ದೇ ಇರ್ಬೋದು. ಬಟ್ ನನ್ನ ಕೈ ಹೇಳದೆ ಇರೋಕ್ಕಾಗ್ತಾ ಇಲ್ಲ ಮೇಡಮ್. ಈ ಪ್ರಶ್ನೆ ರೆಡಿ ಮಾಡಿರೋ ನಿಮ್ಮಮ್ಮನ ಬಗ್ಗೆ ನಂಗೆ ಗೊತ್ತಿಲ್ಲ. ನಾವ್ ಕ್ವೆಶನ್ಸ್ ಆರ್ ಓವರ್, ಟೂ ಮಿನಿಟ್ಸ್ ವೇಟ್ ಮಾಡಿ. ನಿಮಗೆ ಸಂಬಂಧಪಟ್ಟಿರೋ ಕ್ವೆಶನ್ ನಾನು ನಿಮಗೆ ಕೇಳ್ತೀನಿ ಈಗ. ಬಿಕಾಸ್ ಯು ಮಸ್ಟ್ ಆನ್ಸರ್ ಒನ್ ಮೋರ್ ಕ್ವೆಶನ್ ಟು ಪಾಸ್ ದಿಸ್ ಇಂಟರ್ವ್ಯೂ. ಆಫ್ ಕೋರ್ಸ್ ಮ್ಯಾಮ್, ಕುಡ್ ಯು ಪ್ಲೀಸ್ ರಿಪೀಟ್ ಕ್ವೆಶನ್ ನಂಬರ್ 13. ನಾನು ಕೇಳಿದ ಪ್ರಶ್ನೆಗೆ ಅವ್ರು ಏನಾದರೂ ಬೇರೆ ಉತ್ತರ ಕೊಟ್ರೆ ಯು ವಿಲ್ ಫೇಲ್ ಇನ್ ದಿಸ್ ಗೇಮ್. ಓಕೆ ರಾಮ್, ಇಫ್ ಹಾರ್ಡ್ ವರ್ಕ್ ಇಸ್ 98%, knowledge 96%, love 52, luck 47, money 72, relationship 97, then what is the percentage of attitude? Ma'am, nan kelbardo. Any clue? Excuse me, Meera. ಅವನನ್ನು ಕನ್ಫ್ಯೂಸ್ ಮಾಡೋದು ನಮ್ದಾಗಿರ್ಬಾರ್ದು. ಅವನ ತಾಳ್ಮೆ, ಇಂಟೆಲಿಜೆನ್ಸ್, ವಿವೇಕ ಇದ್ರ ಬಗ್ಗೆ ನಾವು ಜಡ್ಜ್ ಮಾಡಬೇಕಾಗುತ್ತೆ. ಅಷ್ಟು ಸಿಕ್ಕಿದ್ರೆ ಸಾಕು ನಮ್ಗೆ. ಈ ಟೆಸ್ಟ್ ನಿನಗೋಸ್ಕರ. ಯು ಗಾಟ್ ಇಟ್ ರಾಮ್? ನೌ ಲಕ್ ಇಸ್ 47%. ಇಫ್ ಯು ಆರ್ ಲಕ್ಕಿ, ಇಟ್ ವಿಲ್ ಇನ್ಕ್ರೀಸ್ ಟು 72%. ದಿಸ್ ಇಸ್ ಮೈ ಕ್ಲೂ. Ma'am, that attitude is 100%. You are absolutely correct, Mr. Ram. Thank you, ma'am. Ram, your interview is over. 100 prashnegalige neevu uttra kottidira. Okay. The clue. Anyway, I'll get back to you soon. Thanks, ma'am. Well done, Meera. You've done a great job. Thank you. Hello. Ram, I'm the managing director of Pinnacle. Devika here. Yes, ma'am. Congrats, Ram. You're appointed as the new marketing executive of our company. Thank you, ma'am. And our company wishes you all the best. Thank you, ma'am. Thank you so much. Julie! Julie! Actually, I'm really very sorry, Meera. This will be your last day in the company.
is a HR executive. Mr. Gopikumar, meet our new HR manager, Ms. Meera. Congrats, Meera. Thank you. You're welcome. Hello, Suresh. Hey, interview enaito? It's over, man. Result enaito? Yenagutte? I appointed in Pinnacle India, macha. Wow, great. Angade illa tane? Ah, hodu kano. Achare, al barodukke nang dari gottila kano. Ey, nam ooruk baro junction gottu tane. Hodu. Alli banbud yar na bekaru kelbod ninu. Okay. Sari, macha. Amele nan prashnege uttara sikta? Oh, ayayyo. Aa vishaya nan marte hobite kano. Aa nija ooru aa sullu ooru adena? Ah. ನಿನ್ ಮನೆಗೆ ಬರಕಿನ ಮುಂಚೆ ನಾನು ಒಳ್ಳೆಯವ್ರಿಗೆ ಹೋಗಿರ್ತೀನಿ. ಓಕೆ 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 ಮಚ್ಚ, ಡೈರೆಕ್ಟ್ ಸಿಗೋಣ. ಸರಿ, ನೋಡೋಣ. ಪ್ರಶ್ನೆಗೆ ಬರೋ ಥರ ಐತೆ. ಇದರಲ್ಲಿ ಸುರೇಶನ್ ಊರು ಯಾವುದಂತ ಗೊತ್ತಾಗ್ತಲ್ವೇ ಅಣ್ಣ? ಸರ್, ಇಲ್ಲಿ ಸುರೇಶ್ ಅವ್ರ ಮನೆಗೆ ಹೆಂಗೋ ಬೇಕು ಗೊತ್ತಾ? ನೀವು ಇದೇ ಊರವ್ರಾ? ಏನ್ ವಿಷಯನಪ್ಪ? ಸುರೇಶ್ ಅವ್ರ ಮನೆ ಎಲ್ಲಿ ಬರುತ್ತೆ ಗೊತ್ತಾ? ಯಾವ ಸುರೇಶ್? ಇವತ್ತು ಗ್ರೂಪ್ ರೇಷನ್ ನಡೀತಾ ಇದೆಯಲ್ಲ. ಅದೇನ್ ಹೇಳ್ತಿದ್ಯಾ ಅರ್ಥನೇ ಆಗ್ತಿಲ್ವಲ್ಲಪ್ಪ. ಅದು ಮನೆ ಮುಂದೆ ಪೆಂಡಲ್ ಹಾಕಿರ್ತಾರಲ್ಲ. ಆ, ಅದು ಬಂದು ನಮ್ಮ ಮನೆ ಪಕ್ಕದಲ್ಲೇ ತಾನೆ. ನಾನು ಅಲ್ಲೇ ಹೋಗ್ತಾ ಇದ್ದೀನಿ. ನಾನು ನಿನ್ ಜೊತೆ ಬರಲ? ಅಂದ್ರೆ ನಿಮ್ಮನೆ ಹತ್ರ ಬಂದ್ರೆ ಸಾಕಲ್ವಾ? ಹಾ, ನೀನು ಅದನ್ನೇ ಕೇಳ್ಬೇಕಾಯ್ತು. ಕರೆಕ್ಟಾಗಿ ಹೇಳಿದೆ. ಯಾಕೆ ಸುತ್ತಿ ಬಳಸ್ಕೊಂಡ್ರು? ಹೌದು, ನೀವು ಒಳ್ಳೆಯವ್ರಿಗೆ ಹೋಗ್ತೀರಾ ಸುಳ್ಳೂರ್ಗೆ ಹೋಗ್ತೀರಾ? ಹಾ, ಏನಪ್ಪ ಮತ್ತೆ ತಲೆ ಕೆಡಿಸ್ತಿದ್ಯಾ? ಏನಿಲ್ಲ ಅಣ್ಣ, ಬಾ ಕೂತ್ಕೋ. ಸರಿ, ಏನೋ ಹೇಳ್ತಿದ್ಯಾ, ನಡಿ ಹೋಗೋಣ. ಹ್ಮ್. ಹಲೋ. ಏ, ದಾರಿ ಕಂಡಿಡಿದ್ಬಿಟ್ಟ? ಮನೇನು ಕಂಡಿಡಿದೆ, ಆನ್ಸರ್ ಕಂಡಿಡಿದೆ. ಹೌದಾ? ಕಂಡಿಡಿದ್ಬಿಟ್ಟ? ಹಂಗಾರೆ ಹೇಳು. ಆ ಒಂದೇ ಒಂದು ಪ್ರಶ್ನೆ, ಏನಾಗಿರುತ್ತೆ? ಲೇ, ಆ ಪ್ಲೇಸಲ್ಲಿರೋರನ್ನ ಕೇಳಿದ್ರೆ ಗೊತ್ತಾಗುತ್ತಲ್ವಾ ಅವನು ಒಳ್ಳೆಯವ್ರಿಗೆ ಸೇರಿದವನೋ ಇಲ್ಲ ಕೆಟ್ಟವ್ರಿಗೆ ಸೇರಿದವನೋ ಅಂತ ಅವನು ಹೇಳೋ ಆನ್ಸರ್ ಮೇಲೆ ನಿಜವಾದ ಆನ್ಸರ್ ಯಾವುದಂತ ಕಂಡಿಡೋಕ್ಕಾಗಲ್ವಾ? ವಾವ್, ನಿಜವಾಗ್ಲೂ ನೀನು ದೊಡ್ಡ. ಇರೋ ಬರ್ತಾ ಇನ್. ಹಾಗಾದ್ರೆ ನೀನು ನಿಜವಾಗ್ಲೂ ನಮ್ಮನೆಗೆ ಬರ್ತಿದ್ಯಾ? ಹೌದಣ. ಹಾಗಾದ್ರೆ ಲೆಫ್ಟ್ಗೆ ಹೋಗು. ಓಕೆ. ಆ ರೋಡ್ ಎಲ್ಲಿಗೆ ಹೋಗುತ್ತೆ? ನೀನ್ ಹೇಳ್ತಿದ್ಯಲ್ಲ ಸುಳ್ಳೂರು ಅಂತ, ಆ ಕಡೆ ಹೋಗುತ್ತೆ.
ಟಿಕೆಟ್ ಟಿಕೆಟ್ ಒಂದು ಟಿಕೆಟ್ ಕೊಡಪ್ಪ. ಹಾಂ ಆಯಿತು. ಮತ್ತೆ ಇವನ್ಗೆ 3 ವರ್ಷ ಆದ್ಮೇಲೆ ಟಿಕೆಟ್ ತೊಗೊಳ್ಬೇಕು. ಥಿಯೇಟ್ರಲ್ಲಿ ತಾನೇ ಚಾರ್ಜ್ ಮಾಡೋದು, ಬಸ್ಸಲ್ಲಿ ಏನಕ್ಕಪ್ಪ ಹಾಫ್ ಟಿಕೆಟು, ಬಿಟ್ಬಿಡ ಅವನನ್ನ. ಹಾಂ ಸರಿ ಇಲ್ಲಿ ತೊಗೊಳ್ಳಿ ಟಿಕೆಟ್. ಟಿಕೆಟ್ 2,000 ರೂಪಾಯ. ಬೆಳ್ ಬೆಳಿಗ್ಗೆ ಚೇಂಜ್ ತಗೊಂಬರಕ್ಕೆ ನಾನು ಎಲ್ಲೋಗ್ಲಿ? ನಾನು ಇವಾಗ ಎಲ್ಲಂತ ಹೋಗ್ಲಿ? ಇಲ್ಲ ಅಂದ್ರೆ ಯಾರ ಹತ್ರನೇ ಈಸ್ಕೊಡಿ ತಾಯಿ. ನಿಮ್ಮ ಹತ್ರ 10 ರೂಪಾಯಿನೂ ಇಲ್ವಾ? ಇದ್ರೆ ಕೊಡ್ತಿರ್ಲಿಲ್ವಾ? ಇಲ್ಲ ಬೆಳ್ ಬೆಳಿಗ್ಗೆನೆ. ಛೇ, ಬಸ್ಸಲ್ಲಿ ಬರ್ಬೇಕಂದ್ರೆ ಚಿಲ್ಲರೆ ತಗೊಂಬರ್ಬೇಕು. ಎಲ್ರೂ 500 ಸಾವಿರ ತಗೊಂಬಂದ್ರೆ ನಾನು ಎಲ್ಲೋಗ್ಲಿ? ಅದೇ ಚಿಲ್ಲರೆ ಇಲ್ಲ ಅಂತ ಹೇಳ್ತೀನಿ. 10 ರೂಪಾಯಿ ಚಿಲ್ಲರೆ ಇಲ್ದ್ರೆ ಬಸ್ ಬಂದ್ಬಿಡ್ತೀರಾ? ಬಂದ್ಬಿಡ್ರಿ. ಇವಾಗ ಏನ್ ಮಾಡೋದು? ಯಾರ ಹತ್ರನ ಕೇಳಿ ಈಸ್ಕೊಡತ್ತಾನೆ? ಯಾರಾದ್ರೂ ಅಕ್ಕಾಗೆ 10 ರೂಪಾಯಿ ಕೊಡ್ರಪ್ಪ. ಯಾವ ನೀನ ಟಿಕೆಟ್ ಕೊಟ್ಬಿಟ್ಟು ಆಮೇಲೆ ಇಸ್ಕೋಬೋದಲ್ವಾ? ಒಂದ್ ಚೀಲ ತುಂಬಾ ಇಟ್ಕೊಂಡು ಚಿಲ್ಲರೆ ಇಲ್ಲ ಅಂತ ನೋಡು. ತಗೋಪ್ಪ 10 ರೂಪಾಯಿ ಕೊಟ್ಟಿದ್ದಾರೆ, ಆಮೇಲೆ ಕೊಟ್ಬಿಡಿ. ಕೊಡ್ತೀನಿ ಬಿಡು. ಆಹಾ, ಮೂರನೇ ಮನೆ ಗೋಪಾಲ್ ಬಾತ್ರೂಮ್ ಕ್ಲೀನಿಂಗ್ ಅಲ್ವಾ, ಅದ್ ನಾನು ಮಾಡ್ಕೊಡ್ತೀನಿ ಬಿಡು. ನಾಳೆ ನಂಜನಗೂಡಿಗೆ ಹೋಗ್ತಾ ಇದ್ದೀನಿ, ಅದನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ಕೊಡ್ತೀನಿ. ಟೆನ್ಷನ್ ತಗೋಬೇಡ. ಸಿಗ್ಬೇಕಾಗಿರೋ ಸೀಟ ನಾನು ನಿಮ್ಮೆಲ್ಲ ಸೇರ್ಕೊಂಡು ಹಾಲ್ ಮಾಡ್ಬಿಟ್ರಿ. ಆ ಸೀಟ್ ನಂಗೆ ಸಿಕ್ತಿದ್ರೆ ನಾನು ಖಂಡಿತವಾಗ್ಲೂ ಗೆಲ್ತಾ ಇದೆ. ಆದ್ರೆ ನೀವೆಲ್ಲ ಹಾಲ್ ಮಾಡ್ಬಿಟ್ರಲ್ಲ, ಕೊನೆಗೆ ಮುಟ್ಟಲಾಗಿರೋದು ನಾನ್ ತಾನೆ. ನೀವು ಗೇ ತಾನೆ, ಅದು ಇಡೀ ಊರ್ಗೆ ಗೊತ್ತು. ಒಳ್ಳೆ ಪಂಚು. ಅಯ್ಯೋ ಎಂತ ಜನಪ ಎಲ್ಲಿಂದ ಬಂದ್ಬಿಡ್ತಾರೆ. ಹೌದೌದು, ಒಳ್ಳೆ ವಿಷಯ, ಜಾಸ್ತಿ ಜನ ಇಲ್ಲ, ತುಂಬಾ ಬಿಸಿ ಇದೆ. ಇನ್ನೆರಡು ಸ್ಟಾಪ್ ಆದ್ಮೇಲೆ ಕಾಲೇಜ್ ಹುಡುಗರು ಬಸ್ ಹತ್ತಾರೆ, ಅವಾಗ ಶಾಖ ಇನ್ನೂ ಜಾಸ್ತಿ ಆಗುತ್ತೆ. ಆದ್ರೆ ಕಾಲೇಜ್ ಏನು ಇವತ್ತು ರಜಾ ಇರ್ಬೇಕು, ಗೊತ್ತಾಗ್ತಿಲ್ವೇ? ಎಷ್ಟು ದಿನದಿಂದ ನಾನು ನಿಮ್ಗೆ ಈ ವಿಷಯ ಹೇಳ್ತಾನೆ ಇದ್ದೀನಿ, ಶಾಲಿ ಅವ್ರ ತಾಯಿ ಆಪರೇಷನ್ ವಿಷಯ. ಎಲ್ಲರೂ ಏನಾದ್ರೂ ಕೊಡ್ತಿದ್ದಾರೆ, ನಾನು ಇನ್ನು ಏನೋ ಕೊಡಕ್ಕಾಗ್ತಿಲ್ಲ. ಇಷ್ಟು ಸಾಲದು ಅಂತ ಸ್ಕೂಲಿಂದ ಫಂಡ್ ಇಂದ ದುಡ್ಡು ಕೊಡ್ತಿದ್ದಾರೆ. 20 ಅಂದ್ರೆ ನಾಡಿದ್ದು ಎಷ್ಟು? ಹಾಗಾದ್ರೆ ನೀವು ಅದು ಮರ್ತೋದ್ರ? ಎಲ್ಲರೂ 100, 200, 300 ಅಂತ ಕೊಡ್ತಾ ಇದಾರೆ. ಶಾಲಿನಿ ನನ್ನ ಕ್ಲೋಸ್ ಫ್ರೆಂಡ್ ಬೇರೆ, ಸ್ವಲ್ಪ ಅಂದ್ರೆ 500 ರೂಪಾಯಿ ಆದ್ರೂ ಕೊಡ್ಬೇಕಲ್ವಾ? ನಾಳೆ ಆದ್ರೂ ಕೊಡಪ್ಪ. ರಾಘವಣ್ಣ. ಏನಾ, ತುಂಬಾ ಸಂತೋಷವಾಗಿ ಬಂದ್ಬಿಟ್ಟಿದ್ಯಾ? ಏನಾದ್ರೂ ಒಳ್ಳೆ ವಿಷಯ ತಗೊಂಬಂದಿದ್ಯಾ? ಅಲ್ಲಿ ನೋಡಿ. ಲೇ, ಇದನ್ ಎಲ್ಲಿದ್ದಾನೆ ತಗೊಂಬಂದೆ? ನಿನ್ನೆ ರಾತ್ರಿ ಟೀ ಅಂಗಡಿ ಮುಂದೆ ಇತ್ತು. ಲೆಕ್ಕ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ, ಒಂದು 750 ರೂಪಾಯಿ ಇದ್ರೆ ಕೊಡಿ. ಇದು ನಮ್ಮ ಸೈಕಲ್ ಕಣ, ನಿನ್ನೆ ರಾತ್ರಿ ಸುರೇಶ್ ತಗೊಂಡೋದ ಇಲ್ಲಿಂದ, ಕಳೆದೋಯ್ತು ಅಂತಾನು ಹೇಳ್ದ ನಿನ್ನೆ ರಾತ್ರಿ. ಕಾಸು ಕೊಡ್ತೀನಿ ಅಂದ. ಅದು ಈ ಸೈಕಲ್ ಇರಲ್ಲ, ಎಲ್ಲ ಸೈಕಲ್ ಒಂದೇ ತರ ಇರುತ್ತಲ್ವಾ? ಈಗ ದುಡ್ಡು ಕೊಡಿ ಸಾಕು. ಹೇಳ್ತಿದ್ದೀನಿ ತಾನೆ, ಹೋಗ. ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವನ ಜೊತೆ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ನೋಡ್ಕೋತಾನೆ, ಎಡವಟ್ಟು ಏನೇನ ಮಾಡಿದ್ರೆ ಸಾಯಿಸ್ಬಿಡ್ತಾನೆ. ನಿನ್ನ ಹತ್ರ ಸೈಕಲ್ ತಗೊಂಡೆ ಅಂತ ಗೊತ್ತಾದ್ರೆ ನಮ್ಮಿಬ್ಬರ ಕತೆನು ಮುಗೀತು. ನಿನ್ ಮೊದ್ಲು ಇಲ್ಲಿಂದ ಹೊರಡು. ಹೋಗ, ಮೆಡಿಕಲ್ ಶಾಪ್ಗೆ ಬಂದು ಮೆಡಿಸಿನ್ ಕೊಡ್ತಾನಂತೆ. ಪರವಾಗಿಲ್ಲ. ಹೆಂಗೋ ಸೈಕಲ್ ಬಂದು ಸೇರ್ತಲ್ಲ. 2,000 ಸ್ಕೂಲಿಂದ ಫಂಡ್ ಇಂದ ದುಡ್ಡು ಕೊಡ್ತಿದ್ರು, ಅವಳಿಗೆ ಸ್ವಲ್ಪ ಅಂದ್ರೆ 500 ರೂಪಾಯಿ ಆದ್ರೂ ಕೊಡ್ಬೇಕಲ್ವಾ?
ಇಲ್ಲಿ ನೋಡಿ ಕಾಲೇಜ್ ರೋಡ್ ಹಾಕೊಳ್ಳಿ, ಬನ್ನಿ ಬನ್ನಿ ಇಳ್ಕೊಳ್ಳಿ. ಏನಪ್ಪ ನಿಮ್ ಪರ್ಸು? ಟಿಕೆಟ್ ಯಾರು ತಗೊಳ್ಬೇಕು? ಪರ್ಸಾ? ಓ, ಏನ ಹೇಳ್ತಿದ್ದಾನೆ? ಪರ್ಸ್ ಬೀಳೋದರ ಇತ್ತು, ಅದನ್ನೇ ಹೇಳ್ತಿದ್ದ. ಮುರುಗನ್ ದೇವಸ್ಥಾನ ಬಂದ್ಬಿಡ್ತು, ದೇವ್ರೆ ಕಾಪಾಡಪ್ಪ. ಎರಡ್ ಟಿಕೆಟ್ ಕೊಡಿ. ಹಾ ತಗೊಳ್ಳಿ. ದೇವ್ರೆ ಕುಡಿಯೋದಕ್ಕ ಚಿಲ್ಲರೆ ಇಲ್ಲ ತಮ್ಮ. ತಮ್ಮ ಎಲ್ರಿಗೂ ಇದೇ ಕೊಡೋದು ನಾನು. ತಮ್ಮ ಚಿಲ್ಲರೆ ಇಲ್ಲಪ್ಪ, ಎಲ್ರೂ ಇದನ್ನೇ ತಗೊಂಡು ಹೋಗೋದು, ಬರೀ ಒಂದೇ ರೂಪಾಯಿ ಇದಕ್ಕೆ. ಇವನ ಹತ್ರ ಹೇಳಿ ಏನ್ ಪ್ರಯೋಜನ? ಮೂಗ್ ನನ್ ಮಗ. ತಗೋ. ಇವರೆಲ್ಲ ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ, ಮಾತಾಡಕ್ಕೆ ಏನಾದ್ರು ಬಾಯಿದ್ರೆ ನಮ್ಮನ್ನೇ ಊರಿಂದ ಆಚಾಕ್ಬಿಡ್ತಿದ್ದ. ಯಾರಿಗೆ ದು ಕ್ಲೀನ್ ಮಾಡಕ್ಕೆ ಹೇಳಿದ್ದು? ಏನ್ ನೋಡ್ತಿದ್ಯಾ, ನನಗೆ ಬೇಕಾಗಿದ್ದು ಏನಾದ್ರೂ ಮಿಸ್ ಆಗೋದ್ರೆ? ಏನ್ ಹುಡುಕ್ತಾ ಇದ್ದೀರಾ? ಅದ್ ನಿನ್ನ ಹತ್ರ ಹೇಳಿ ಏನ್ ಪ್ರಯೋಜನ? ನಾನು ಇಲ್ಲಿ ಇಟ್ಟಿದ್ದು ಫೈಲ್ ಏನಾಯ್ತು? ಹೋಗ ಆ ಕಡೆ. ಏನಯ್ಯಾ, ಓಕೆ ತಾನೆ? ಇಲ್ಲ, ಅದು ಸರಿಯಾಗಿ ಬಂದಿಲ್ಲ. ಸರಿಯಾಗಿ ಬಂದಿಲ್ವಾ? ಏನಾಯ್ತು? ನೀನ್ ಯಾರಿಗೆ ಕೆಲ್ಸ ಕೊಟ್ಟೆ? ನನ್ ಫ್ರೆಂಡ್ ಕೊಟ್ಟಿದ್ದೆ, ಅಂಟಿಸ್ಬೇಕಾದ್ರೆ ಕಿತ್ತೋಯ್ದಂತೆ. ಏನಯ್ಯ ಬೊಗಳ್ತಿದ್ಯಾ? ಕಿತ್ತೋಯ್ತು ಅಂತ ಸುಲಭವಾಗಿ ಹೇಳ್ತಿದ್ಯಾ? ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೆ ಯಾಕೆ ಕೆಲ್ಸ ಒಪ್ಕೊಂಡೆ? ಅದೆಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದೀನಿ ತಾನೆ. ನಾ ಲೈಕ್ ನನ್ ಮಗ. ಇಲ್ಲಿ ಕೇಳು, ಬ್ಯಾಂಕ್ ಹತ್ರ ಪೋಸ್ಟ್ ಹಾಕೋದು ತುಂಬಾನೇ ಮುಖ್ಯ. ಅದ್ ಪರವಾಗಿಲ್ಲ, ಬೇರೆ ದಾರಿ ಇದೆಯಂತ ನೋಡ್ಬೇಕು. ಇವಾಗ ಏನ್ ಮಾಡೋದು ಸರ್? ಈಗಲೇ ಬ್ಯಾಂಕ್ ಹತ್ರ ಬಾ. ಓಕೆ ಸರ್. ಇವತ್ತು ಲಾಕರ್ ಚೆಕಿಂಗ್ ಆಗ್ಬಾರ್ದು, ಏನಾದ್ರೂ ಸಮಸ್ಯೆ ಆದ್ರೆ. ಆದ್ರೆ ಇವಾಗ ಬಿಸಿ ಆಗಿದ್ದೀನಲ್ಲ ಸರ್. ಏನಯ್ಯ ಬಿಸಿ? ನಿನ್ನ ಪೋಸ್ಟ್ ಆಗ್ತಿದ್ರೆ ಇದೆಲ್ಲ ಆಗ್ತಿತ್ತ? ನೀನು ಬರ್ಬೇಕು, ಬರ್ಲೇಬೇಕು. ಸರಿ ಸರ್. ಮುಖ್ಯವಾದ ಕೆಲಸ ಹೋಗ್ಬೇಕಾದ್ರೆ ಕಾರು ಕೆಟ್ಟೋಯ್ತು, ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೇನೆ ಇದೆಲ್ಲ ಆಗೋದು. ಆಟೋ ಆಟೋ, ನೀವೆಲ್ಲ ಎಲ್ಲಿಗ್ರು ಹೋಗ್ತೀರಾ?
ನಾನು ಕರೆಕ್ಟಾ ಟೈಮಿಗೆ ಅಲ್ಲಿ ಇರ್ತೀನಯ್ಯ, ಏನು ಸಮಸ್ಯೆ ಆಗಲ್ಲ. ನಾನು ಹೇಳ್ತಿದ್ದೀನಲ್ವಾ, ನಿನ್ನೆ ಪ್ರೋಗ್ರಾಮ್ ಏನೋ ಫೇಲ್ ಆಗೋಯ್ತು ಅಂತ, ಇವತ್ತು ಆ ಥರ ಆಗಲ್ಲಯ್ಯ. ನಾನು ಈ ಥರ ತುಂಬ ನೋಡಿದ್ದೀನಿ. ಯೋ, ನೀ ಫೋನ್ ಇಟ್ಬಿಟ್ಟು ಇವಾಗಲೇ ಬ್ಯಾಂಕ್ ಹತ್ರ ಬಾ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಫೋನ್ ಇಡಯ್ಯ. ಯೋ, ಅವಾಗಲೇ ಅಂದಿಲ್ವ ನಾನು ಬರ್ತಿದ್ದೀನಂತ? ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಎಸ್ ಎಲ್ಲ ಹೇಳೋದು ನಿಂಗೆ. ಇದ್ರ ಮೇಲೆ ನಂಗೆ ಒಂದು ಫೋನ್ ಬಂದರೂ ನಾನು ಬರೋದೇ ಇಲ್ಲ. ಗೊತ್ತಾಯ್ತಾ? ಫೋನ್ ಇಡೋ. ಆಹಾ, ಇನ್ನೊಂದು ಜಡ್ಜ್ ಇಲ್ಲಿದ್ದಿದ್ರೆ ಒಂದು ಕೇಸೇ ಆಗ್ತಿತ್ತು. ಸದ್ಯಕ್ಕೆ ನಾವು ಆ ಸ್ಪರ್ಧೆಗೆ ನಾವೇ ಗೇರಿ ಹಾಕ್ಬೇಕು ಏನೋ. ಯೋ, ಅಡ ಇಟ್ಟಿರೋ ದುಡ್ಡನ್ನ ವಾಪಸ್ ತಗೊಳ್ಳೋದು ಇದೇನು ಮೊದಲನೇ ಸಲ ಅಲ್ಲ ನನಗೆ, ಅರ್ಥ ಆಯ್ತಾ? ಆದರೆ ಎಲ್ಲ ಕೆಲಸ ಒಂದೇ ಸಲ ಆಗಬೇಕಂದ್ರೆ ಅದು ಆಗುವಂಥ ಕೆಲಸ ಅಲ್ಲ. ನಿನಗೆ ಭಯ ಆದರೆ ನಾಳೆ ಬರಬೇಡ, ಎಲ್ಲ ನಾನು ನೋಡ್ಕೋತೀನಿ. ಮ್ಯಾನೇಜರ್ ಹತ್ರ ಕೇಳಿತಾ ನಿನ್ನ ಹತ್ರ ಹೇಳಿರೋದು? ನಾಳೆ ಬರೋನೆಲ್ಲ ತಿಳ್ಕೊಂಡ ಬರ್ತಾನೆ. ಎಲ್ಲ ವಿಷಯ ಓಪನ್ ಆಗಿ ಹೇಳೋಕೆ ಧೈರ್ಯ ಅವನ ಹತ್ರ ಇಲ್ಲಯ್ಯ. ಅದು ಬ್ಯಾಂಕಿಗೆ ಬಂದಿರೋ ಇದೊಂದು ಸಾಧಾರಣ ರಿಸಿಪ್ಟು, ಅದು ಬಂದಿದ ತಕ್ಷಣವೇ ವಾಪಸ್ ಹೋಗೋ ಎಲ್ಲ ಏರ್ಪೋರ್ಟ್ ನಾನು ಮಾಡಿದ್ದೀನಿ. ಯೋ, ನಾಳೆ ಟಾಪಿಕ್ ಏನು ಗೊತ್ತಾ ನಿನಗೆ? ಆ ಡೆಪ್ಯೂಟಿ ಮ್ಯಾನೇಜರ್ಗೂ ಅಕೌಂಟೆಂಟ್ಗೂ ಇರೋ ಸಂಬಂಧದ ಬಗ್ಗೆ. ಏನು ಹೆದರ್ಕೊಂಡ್ಬಿಟ್ಯಾ? ಆ ಗೀತಾಳ ಹಸ್ಬೆಂಡ್ ತುಂಬ ಕೋಪಿಷ್ಟ, ಚೆನ್ನಾಗಿ ಎಣ್ಣೆ ಹೊಡಿತಾನೆ. ಅವನು ಸರಿಯಾದ ಸಮಯಕ್ಕೆ ಬ್ಯಾಂಕಿಗೆ ಬರ್ತಾನೆ, ಮಿಕ್ಕಿದ ವಿಷಯ ಎಲ್ಲ ಅವನು ನೋಡ್ಕೋತಾನೆ. ನಾಳೆ ಲಾಕರ್ ಚೆಕಿಂಗ್ ನಡೀದೆ ಹೋದರೆ ಸಾಕಲ್ವಾ? ಅದನ್ನು ನಾನು ನೋಡ್ಕೋತೀನಿ. ನಾನು ಈ ಕೆಲಸ ಶುರು ಮಾಡಿ ತುಂಬ ದಿನ ಆಯಿತು. ನೀನು ಫೋನ್ ಇಡೋ, ಪೋಸ್ಟ್ ಅಂಚೋಕೆ ಯಾರನ್ನಾದರೂ ಹುಡುಕ್ಬೇಕು. ಏಯ್, ಅರ್ಜೆಂಟಾಗಿ ಒಂದು ಕೆಲಸ ಮಾಡಬೇಕು. ನೀನು ಬರೋದು ಬೇಡ, ಯಾರನ್ನಾದರೂ ಅರೇಂಜ್ ಮಾಡಿದ್ರೆ ಸಾಕು. ಹಾಂ, ಜಾಗ ಇರೋ ಕಡೆ ಹೋಗಿ ಆಟಾಡೋ, ದಾರಿಯಲ್ಲಿ ಕೂತ್ಕೊಂಡು ಆಟಾಡ್ತಿದ್ದಾನೆ. ಹಾಂ, ಬಂದ್ಬಿಟ್ಟಿಯಾ? ಹ್ಞೂ. ಏನ್ ಸರ್ ವಿಷಯ? ಒಂದು ಚೀಪ್ ಆಗಿರೋ ಕೆಲಸನೇ, ಆದರೆ ಬೇರೆ ದಾರಿ ಇಲ್ಲ. ನನ್ನ ರೋಲಿಂಗ್ ಬಗ್ಗೆ ನಿಂಗೆ ಗೊತ್ತಲ್ವಾ? ರಿಯಲ್ ಎಸ್ಟೇಟ್ಗೆ ಕಾಸು ಬೇಕು. ನನಗೆ ಬೇಕಾದಾಗ ಬ್ಯಾಂಕಿನ ದುಡ್ಡು ತೆಗೆದ್ಬಿಟ್ಟು ನಾನು ರೊಟೇಷನ್ ಮಾಡ್ತೀನಿ. ಅವನಿಗೂ ನನಗೂ ಇರೋ ಒಂದು ಚಿಕ್ಕ ಅಡ್ಜಸ್ಟ್ಮೆಂಟ್. ಅದು ಡೆಪ್ಯೂಟಿ ಮ್ಯಾನೇಜರ್ಗೆ ಒಂದು ಸ್ವಲ್ಪ ಡೌಟ್ ಇದೆ, ನನ್ನ ಮೇಲೆ ಭಯ ಇದ್ದಿದ್ದರಿಂದ ಆಗುತ್ತೆ. ನಾಳೆ ಹೆಡ್ ಆಫೀಸಿಂದ ಒಂದು ವಿಸಿಟಿಗೆ ಬರ್ತಿದ್ದಾರೆ, ಅಲ್ಲಿ ಸೈಲೆಂಟ್ ಗೇಮ್ ಆಗುತ್ತೋ ಅಂತ ನನಗೆ ಡೌಟು. ನಾಳೆ ವಿಸಿಟ್ ಕಂದ ಬಂದ ಮೇಲೆ ಆರ್ಗ್ಯುಮೆಂಟ್ ಟಾಪಿಕ್ ಬದಲಾಗಬೇಕು ಅಷ್ಟೇ. ಪೋಸ್ಟ್ ಅಂಟಿಸೋದಿಂದ ಅದೆಲ್ಲ ಆಗುತ್ತಾ ಸರ್? ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ಬ್ಯಾಂಕ್ ಪಕ್ಕದಲ್ಲಿ ಆ ಮನೆ ಇರೋದನ್ನ ನೋಡಿದ್ರೆ ಗೀತಾ ಅವ್ರ ಗಂಡ ಸುಮ್ಮನೆ ಇರೋದಿಲ್ಲ. ಒಂದ್ ಚಿಕ್ಕ ಸಮಸ್ಯೆ ಆದ್ರೆ ಸಾಕು, ಉಳಿದಿದ್ದು ನಾನು ನೋಡ್ಕೋತೀನಿ. ಎಷ್ಟಿದೆ? ಅದ್ರಲ್ಲೊಂದು 100 ಇದೆ. ಬೇರೆಯವರು 2-3 ಕೊಡ್ತಾರೆ, ನಾನು 10 ಕೊಡ್ತೀನಿ. ಹುಡುಗರು ಸಿಕ್ಕಿದ್ರ? ಹೊರಗಿದ್ದಾನೆ ಸರ್, ಕರೆಯದ? ಹಾ, ಅದೆಲ್ಲ ನೀನ್ ಡೀಲ್ ಮಾಡ್ಕೋ. ತಗೋ 200 ಅಡ್ವಾನ್ಸ್, ಉಳಿದಿದ್ದು ಕೆಲಸ ಆದ್ಮೇಲೆ ಕೊಡ್ತೀನಿ. ಮಿಕ್ಕಿರೋ 800 ರೂಪಾಯಿಗೆ ಮತ್ತೆ ಬರ್ಬೇಕಾ ಸರ್? ಬೇಕಾದ್ರೆ ಬರ್ಬೇಕು, ಕೆಲ್ಸ ಆಗೋಕ್ಕಿಂತ ಮುಂಚೆನೆ ದುಡ್ಡು ಕೊಟ್ಬಿಡ್ಲ? ಹೇಳಿರೋ ದುಡ್ಡಿಗೆ ಯಾವತ್ತಾದ್ರೂ ಮೋಸ ಮಾಡಿದಿನ? ಹೋಗಿ ಕೆಲಸ ಮುಗಿಸ್ಬಾ. ಏಯ್, ಕೆಲಸ ಆಗಿದ ತಕ್ಷಣ ಫೋನ್ ಮಾಡು. ಯಾರದು ಬಸ್ ಮಧ್ಯೆ ಬಂದಿದ್ದು ನೋಡ್ಕೊಂಡು ಹೋಗಪ್ಪ, ಸತ್ಗಿ ತೋಗ್ಬಿಟ್ಟಿರಾ ಅಯ್ಯ. ಹೆಂಗ ಮಳ್ಳಿನ ತರ ಬರ್ತಾವ ನೋಡು, ನೀವೆಲ್ಲ ಎಲ್ಲಿಂದ ಬರ್ತೀರಾ? ಅಮಾಯಕ ತರ ಹೋಗ್ತಾವನೆ, ಹೋಗೋಣ. ರೈಟ್ ರೈಟ್ ರೈಟ್. ಅಪ್ಪ, ಈಗಿನ ಮಕ್ಳಿಗೆ ಭಯ ಭಕ್ತಿ ಏನಿಲ್ಲ, ಸೀದಾ ನುಗ್ಬಿಡೋದೆ. ಇದೆಲ್ಲ ಮನೇಲಿ ಹೇಳ್ಕೊಡ್ಬೇಕು. ಅಪ್ಪ ಅಮ್ಮ ಯಾರು ಇಲ್ಲೋ ಇವನಿಗೆ? ಟಿಕೆಟ್ ಎಲ್ಲಿಗಪ್ಪ? ತಮ್ಮ ನಿನ್ಗೆ ಕೇಳ್ತಿರೋದು? ಟೌನ್ಗೆ ಹೋಗ್ತಿದ್ದೀನಿ. ಟೌನ್ಗೆ ಹೋಗ್ತಿದ್ಯಾ? ಯಾವ ಟೌನ್ಗೆ? ಅಣ್ಣ ಸಾಲೆ ಬೀಚ್ ರೋಡ್. ಏಯ್, ರೋಡ್ನ ಕ್ರಾಸ್ ಮಾಡ್ಬೇಕಾದ್ರೆ ನೋಡ್ಕೊಂಬರ್ಬೇಕು ತಾನೆ? ಅಪ್ಪ, ಈ ತರ
ಪೋಸ್ಟರ್ ಅಂಟಿಸ್ಕೊಂಡು ಜೀವನ ಪೂರ್ತಿ ಜೀವನ ಮಾಡಕ್ ಆಗತ್ತಪ್ಪ? ಬೇರೆ ಯಾವ್ದಾದ್ರು ಜೀವನ ಮಾಡಬಹುದಲ್ವಾ? ಏನ ನಮ್ಮಪ್ಪ ಈ ತರ ಕೆಲಸ ಮಾಡ್ತಾರೆ ಅಂತ ಸ್ಕೂಲಲ್ಲಿ ಹೇಳ್ಕೊಳಕ್ಕೆ ನಿನ್ಗೆ ಗೌರವ ಕಡಿಮೆನಾ? ಛೇ ಛೇ, ಹಾಗೆಲ್ಲ ಏನಿಲ್ಲಪ್ಪ, ನಾನ್ ಹೇಳ್ಬೇಕಂತ ಬಂದಿದ್ ಅದಲ್ಲ. ಮತ್ತಿನ್ನೇನು? ಈ ಇಂಟರ್ನೆಟ್, ಫೇಸ್ಬುಕ್, ವಾಟ್ಸ್ಆಪ್, ಈ ಪೋಸ್ಟರ್ಗಳೆಲ್ಲ ಇನ್ನು ಎಷ್ಟ್ ಕಾಲ ಇರುತ್ತೆ? ಲೇ, ಇಂಡಿಯಾ ಜನಸಂಖ್ಯೆ ಎಷ್ಟೊಂತ ಗೊತ್ತಾ ನಿನ್ಗೆ? ಅದರಲ್ಲಿ ಹೆಚ್ಚಿನ ಸಂಖ್ಯೆ ಬರೀ ಬಡತನದಲ್ಲೇ ಇರುವಂತವ್ರು. ಹೌದಾ? ಕೇವಲ 34% ಮಾತ್ರ ಕಂಪ್ಯೂಟರ್ನೆಲ್ಲ ಬಳಸ್ತಾ ಇರೋದು. ಇದೆಲ್ಲ ಹೀಗೆ ಇದ್ರೇನೆ ರಾಜಕೀಯದವರು ಆರಾಮಾಗಿರೋದಕ್ ಸಾಧ್ಯ. ಅದಕ್ಕೆ ಈಗಿನ ರಾಜಕಾರಣಿಗಳು ಮತ್ತೆ ದುಡ್ಡಿನವರು ಹೀಗೆ ಇರೋದ್ರಿಂದ ಪೋಸ್ಟರ್ ಅಂಟರ್ಸ್ವರ್ಗೂ ಈ ತರ ಕೆಲಸ ಇರುತ್ತೆ. ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ಇಂಟರ್ನೆಟ್ ಕೆಲಸದವನು ಅಂತ ಹೇಳ್ದಲ್ಲ, ಅವನು ಕೂಡ ಸಿನಿಮಾ ಪೋಸ್ಟ್ನ 2 ನಿಮಿಷ ನಿಂತ್ಕೊಂಡು ನೋಡ್ತಾನೆ. ಇನ್ನ 25 ವರ್ಷದಷ್ಟೊತ್ತಿಗೆ ಇದು ಯಾವುದು ಬದಲಾಗೋದಿಲ್ಲ. ನೀನ್ ದೊಡ್ಡವನಾದ್ಮೇಲೆ ಈ ಕೆಲಸ ಎಲ್ಲ ಮಾಡೋದ್ ಬೇಡ, ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು. ನೋಡೋಣಪ್ಪ. ಸರಿಯಾ, ಗಂಭೀರ ಪಾತ್ರ ತಗಿ, ನಾನು ಇಲ್ಲಿಂದನೇ ಕೆಲಸ ಶುರು ಮಾಡ್ತೀನಿ. ಲೇ, ಅಲ್ಲಿ ನೋಡಿದ್ಯಾ, ಇದಕ್ಕಿಂತ ಮುಂಚೆ ಇವನನ್ನ ನೋಡೇ ಇರ್ಲಿಲ್ವಲ್ಲ. ನಮ್ಮೂರಲ್ಲೇ ನಮಗ್ ಗೊತ್ತಿಲ್ದಿರುವಂತ ಒಬ್ಬ ವ್ಯಕ್ತಿನ. ಅವನತ್ರ ಏನೋ ಕೇಳ್ದ. ಆ ಗಮ್ಮೆದ್ದಿದ್ ಪಾತ್ರೆ ಕೆಳಗ್ ಬಿದ್ಬಿಡ್ತಂತೆ, ಅದಕ್ಕೆ ಸ್ವಲ್ಪ ಕೊಡ್ತೀರಾ ಅಂತ ಕೇಳ್ತಿದಾರೆ. ಹಾಗಿದ್ಮೇಲೆ ನಮಗ್ ಗೊತ್ತಿಲ್ದಿರೋ ವ್ಯಕ್ತಿನೇ? ಹಾಗಾದ್ರೆ ಗಮ್ ಕೊಡೋಣವಾಪ. ನಿನೋಗಿ ಪೋಸ್ಟ್ ಅಂಟರ್ಸ, ಅವನ್ ಕೆಲಸ ನೋಡ್ಕೋತಾನೆ. ಗಮ್ ಕೊಟ್ಬಿಟ್ಟು ನಾವೇನ್ ಮಾಡೋದು? ಇವನ್ನ ಹೀಗೆ ಬಿಟ್ಬಿಟ್ರೆ ನಾವ್ ಜೀವನ ಮಾಡಕ್ಕಾಗಲ್ಲ. ಸ್ವಲ್ಪ ಕೊಟ್ಬಿಟ್ ಬರ್ತೀನಪ್ಪ. ಬೇಡ ಅಂತ ಹೇಳ್ತಿದ್ದೆ ತಾನೆ, ನಾನು ಹೇಳ್ದಷ್ಟು ಮಾತ್ರ ಮಾಡೋ. ಸಿಕ್ ಸಿಕ್ಕದವ್ರಿಗೆಲ್ಲ ಸಹಾಯ ಮಾಡಕ್ ಹೋಗ್ತಾವನೆ. ಏ, ಯಾಕೋ ಏನೋ ಮಾಡ್ತಾ ಇದೀಯಾ, ಎಲ್ಲ ತಗೊಂಡೋಗಿ ಅಂಟರ್ಸ. ಓ, ಹೊರಟೋದ್ನ? ಆ ಗಮ್ ತಗೊಂಡ್ ಬಾ, ಆ ಕಡೆ ಅಂಟರ್ಸೋಣ. ಈಗಿನ ಕಾಲದಲ್ಲಿ ಯಾರಿಗೂ ಸಹಾಯ ಮಾಡಬಾರ್ದು ಕಣೋ. ಡೆಪ್ಯೂಟಿ ಮ್ಯಾನೇಜರ್ಗೂ ಅಕೌಂಟ್ಸ್ ಗೀತಾಗೂ ಇರೋ ಕಳ್ಳ ಸಂಬಂಧ ಬೆಳಕಕ್ಕೆ ಬರಬೇಕು. ಇದೆಲ್ಲ ಒಂದು ಪೋಸ್ಟರು, ಊರು ಅಡ್ರೆಸ್ ಇಲ್ದಿರೋ ಪೋಸ್ಟರ್ ಅಂಟರ್ಸೋದಕ್ಕೆ ಒಬ್ಬ ವ್ಯಕ್ತಿ ಬೇರೆ, ಇನ್ನು ಪೋಸ್ಟರ್ಗಳು ಅಂಟರ್ಸೋದಕ್ಕಿದೆಯಾ, ಬೇರೆಯವ್ರ ಜೀವನ ಹಾಳು ಮಾಡೋದಕ್ಕೆ ಅಂತಾನೆ ಬಂದ್ಬಿಡ್ತಾರೆ ಹುಚ್ಚಿನ ಮಕ್ಕಳು. ಯಾಕಪ್ಪ ನೀವ್ ಹೀಗ್ ಮಾಡಿದ್ರಿ? ಇದು ನಮ್ ಜಾಗ ಕಣ, ಯಾವಾಗ್ಲೂ ನಾವೇ ತಾನೇ ಇಲ್ಲಿ ಅಂಟಿಸೋದು. ಅದ್ ಮಾತ್ರ ಅಲ್ಲದೆ ಅದ್ಯಾವ್ದೋ ಕೇವಲವಾಗಿರೋ ಪೋಸ್ಟರ್. ನೀವ್ ಎಷ್ಟು ಅಸಹ್ಯವಾದ ಫಿಲ್ಮ್ಗಳ ಪೋಸ್ಟರ್ ಎಲ್ಲ ಅಂಟಿಸಿದೀರಾ? ಅದ್ ನನ್ ಕೆಲ್ಸ ಕಣ. ಅವ್ರಿಗೂ ಅದವ್ರ ಕೆಲ್ಸ ತಾನೆ, ಅವರು ಕೂಡ ಯಾರ ಹತ್ರನೂ ಹಣ ಇಸ್ಕೊಂಡಿರ್ತಾರಲ್ವಾ. ಈ ಹಣದಿಂದ ನಾಳೆ ಅವ್ರು ಏನಾದ್ರೂ ಮುಖ್ಯವಾಗಿರೋ ಕೆಲಸ ಮಾಡ್ಬೇಕು ಅಂದ್ರೆ, ಹಾಗಾದ್ರೆ ನೀವು ಅನ್ಸೋದ್ ಬೇಡ. ಏನ ಮಾಡ್ತಿದ್ಯಾ ಅಪ್ಪ? ಇದರಿಂದ ನಾವು ಜೀವನ ಮಾಡ್ತಾ ಇರೋದು. ಮೊದಲು ನಮ್ಮ ಬಗ್ಗೆ ಯೋಚನೆ ಮಾಡು, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿವಂತೆ. 3 ಹೊತ್ತು ಗಂಟ್ಲು ಗಂಟ ಚೆನ್ನಾಗಿ ತಿಂತೀಯಲ್ಲ, ಆ ಕಾಸು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡು. ಒಂದೊಂದು ಜನರೇಷನ್ಗೆ ಒಂದೊಂದ್ ತರ ಬಟ್ಟೆ ಬದಲಾಗ್ತಾ ಹೋಗುತ್ತೆ. 20-30 ವಯಸ್ಸಲ್ಲಿದ್ದ ನಿಮ್ ಮನ್ಸು ಅದೇ ತರ ಇದೆಯಾ ಇವಾಗ ನಿಮ್ಗೆ? ಟೀನೇಜ್ ಮಕ್ಕಳನ್ನ ನೋಡಿದ್ರೆ ಹಾಗೆಲ್ಲ ಹೇಳಿಸಕ್ ಆಗತ್ತ? ನಾವು ಇನ್ನೊಬ್ರಿಗೆ ತೊಂದ್ರೆ ಕೊಡದೆ ಬದುಕೋದಿದೆಯಲ್ಲ, ಅದೇ ನಮ್ ಜೀವನ ಅನ್ಸ್ಕೊಳ್ಳಿ. ಕ್ಲಾಸ್ ರೂಮ್ ಅಲ್ಲಿ ಕ್ಯಾಮ್ರಾ ಹಾಕ್ಬೇಕಂತ ಹೇಳಿದಾಗ ಅದನ್ನ ಬೇಡ ಅಂದವರು ಇವ್ರೆ. ಅಬ್ದುಲ್ ಕಲಾಂ ಅವ್ರ ತಂಗಿ ನೆನಪು, ತುಂಬಾ ಧೈರ್ಯ ಇದೆ. ಅದಕ್ಕೆ ಹೆಸರು ಧೀರ ಅಂತಲ್ಲ, ವಿವೇಕ. ಅದು ಸರಿ. ಇವತ್ತೇನ್ ಕ್ಲಾಸ್ ಇದೆ ಅಂತ ಜ್ಞಾಪಕ ಇದೆ ನಿಂಗೆ? ಫಸ್ಟ್ ಮ್ಯಾಥ್ಸ್ ಇದೆ, ಆಮೇಲೆ ಫಿಸಿಕ್ಸ್. ತುಂಬಾ ಬೋರಿಂಗ್ ಲೆಕ್ಚರ್ ಕಣೆ, ಏನ್ ಮಾಡೋದೋ ಗೊತ್ತಿಲ್ಲ. ಯಾರಪ್ಪ ಇಳಿಯೋರು? ನಾನು ಇಳಿದಿದ್ದೀನಿ. ಬೇಗ ಬಾ, ಅಂದ್ರೆ ಪಕ್ಕ ಸ್ಟಾಪ್ ಅಲ್ಲಿ ಇಳಿಬೇಕು. ಸ್ವಲ್ಪ ನಿಲ್ಸೋಣ. ಒತ್ತಪ್ಪ, ನಾನು ನಿಲ್ಕೋತೀನಿ. ನಿಮ್ ಬುದ್ಧಿ ಮಾತಿಗೆ ತುಂಬಾ ಥ್ಯಾಂಕ್ಸ್. ಅದ್ ಯಾವಾಗ್ಲೂ ಇದ್ದೇ ಇರುತ್ತೆ. ಬೇಗ ಬನ್ನಿ ಸರ್. ಅರೆ ಏನಪ್ಪ, ಏನ್ ಅರ್ಜೆಂಟು? ಇಳಿದಿದ್ದೀನಿ.
ಇಳಿರಿ ಇಳಿರಿ. ಇಳಿದಿದ್ದೇನಪ್ಪ? ಹಾ ಬನ್ನಿ ಬನ್ನಿ, ಬೇಗ ಬನ್ನಿ. ಹಾ ಬನ್ನಿ, ಹತ್ಕೊಳ್ಳಿ. ಹಾ ಎಲ್ಲ ಇಳ್ದಾಯ್ತಾ? ಹೋಗೋಣ ರೈಟ್ ಜರ್ಗಿ. ಹಾ ಬೇಗ ಬೇಗ ಇಳ್ಕೊಳ್ಳಿ ಇಳ್ಕೊಳ್ಳಿ ಇಳ್ಕೊಳಪ್ಪ, ಬೇಗ ಇಳ್ಕೊಳ್ಳಿ ಮಾ ಬೇಗ. ಹಾ ಬನ್ನಿ ಬನ್ನಿ, ಹತ್ಕೊಳ್ಳಿ ಸರ್, ಬನ್ನಿ ಬೇಗ. ಅತ್ತಿ ಸರ್ ಅತ್ತಿ, ಆ ಕಡೆ ಹೋಗಿ ಕೂತ್ಕೊಳ್ಳಿ, ಬೇಗ ಬೇಗ ಬನ್ರಿ, ಅಲ್ಲಿಂದ ಮುಂದೆ ಹೋಗಿ, ಜಾಗ ಇದೆ. ಹಾ ಹೋಗಿ ಹೋಗಿ. ಹಾ ಬೇರೆ ಯಾರಿಗೆ ಕೆಳಗಡೆ ಬನ್ನಿ ಬನ್ನಿ, ಬೇಗ ಹತ್ಕೊಳ್ಳಿ ಹತ್ಕೊಳ್ಳಿ, ನೋಡ್ಕೊಂಡು ಹುಷಾರಾಗಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಹಾ ಹೋಗೋಣ ರೈಟ್. ಹಾ ಟಿಕೆಟ್ 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 ತಗೊಳ್ಳಿ. ಯಾರಪ್ಪ ಟಿಕೆಟು? ಸ್ವಲ್ಪ ನಿಧಾನಕ್ಕೆ ಬ್ರೇಕ್ ಹೊಡಿಯಪ್ಪ, ಯಾರ್ದಪ್ಪ ಈ ಫೋನ್? ಅಯ್ಯೋ ನಂದಪ್ಪ. ಹೋಗೋಣ ರೈಟ್. ಆ ಪೊದೆ ಹತ್ರ ಯಾರನ್ನೋ ಕೊಲೆ ಮಾಡಿದಾರಂತೆ, ಅದಕ್ಕೆ ಫುಲ್ ಟ್ರಾಫಿಕ್ ಜಾಮ್. ಡ್ರೈವರ್ ಹಾಗೆ ಸೈಡಲ್ಲಿ ಹೋಗಕ್ಕಾಗತ್ತಾ ನೋಡು? ಆ ಕಡೆ ಅಂತೂ ಹೋಗಕ್ಕೆ ಆಗಲ್ಲ, ಪೂರ್ತಿ ಪೊಲೀಸು ಮತ್ತೆ ಜನರಿದ್ದಾರೆ, ಮತ್ತೆ ಅಲ್ಲಿ ಬೇರೆ ಕೊಲೆ ಆಗಿದೆ. ಹೋಗು ಹೋಗು, ನೋಡ್ಕೊಂಡು ಹೋಗು. $5,00,000 ಒಟ್ಟಿಗೆ ಸಿಗುತ್ತೆ ಅಂತೆಲ್ಲ ನಂಗೆ ಅನಿಸ್ತಾ ಇಲ್ಲ. ಕೆಲವು ಕಡೆ ಕೇಳಿ ನೋಡೋಣ. ಅರ್ಜೆಂಟಲ್ಲಿ ದುಡ್ಡು ಬೇಕು ಅಂದಾಗ ಎಲ್ಲರೂ ಜಾಸ್ತಿ ಬಡ್ಡಿ ಹಾಕಿ ಸಾಯಿಸ್ತಾರೆ. ಈಗೆಲ್ಲ ಬಡ್ಡಿಗೆ ಯಾರು ದುಡ್ಡೇ ಕೊಡಲ್ಲ, ಡೈಲಿ ಇಂಟ್ರೆಸ್ಟ್ ಥರ ಸಿಗುತ್ತೆ. ಆದರೆ ಅದು ನಮ್ಮಿಂದ ವಾಪಸ್ ಕೊಡೋಕ್ಕಾಗಬೇಕಲ್ಲ. ಅದೆಲ್ಲ ಬೇಡ, ಡೈಲಿ ಬಡ್ಡಿ ಕೊಡೋದು ಕಷ್ಟ ಕಣೋ. ತಿಂಗಳು ತಿಂಗಳು ಬಡ್ಡಿ ಕೊಡೋದಕ್ಕೆ ಕಷ್ಟಪಡ್ತಾ ಇದ್ದೀನಿ, ಆದರೆ ಈ ಹಣ ಶುಕ್ರವಾರದೊಳಗಡೆ ಅರೇಂಜ್ ಆಗಿಬಿಟ್ರೆ ತುಂಬ ಒಳ್ಳೇದು ಕಣೋ. ಯಾಕಂದ್ರೆ ಅದು ಮಾವನ್ ಕೊಡಬೇಕಾಗಿರೋ ಹಣ. ಯಾರಿಗೆ? ಮಾವನ್ ಕೊಡಬೇಕಾಗಿರೋ ಹಣ ಅಂತ ಹೇಳಿದೆ. ನೀವು ಧೈರ್ಯವಾಗಿರಿ, ರಾತ್ರಿ ದುಡ್ಡು ಬೇಕು ಅಂತ ಎಷ್ಟೊಂದು ಜನರ ಹತ್ರ ಕೇಳಿದ್ದೀನಿ. ನಾನು ಒಳಗೆ ಹೋಗಿ ಬಂದ್ಬಿಡ್ತೀನಿ, ಇಲ್ಲೇ ಇರಿ. ಅರ್ಜೆಂಟಾಗಿ ದುಡ್ಡು ಬೇಕಾದಾಗೆಲ್ಲ ಇವ್ರ ಹತ್ರನೇ ಕೇಳೋದು, ಅದಕ್ಕೆ ಇಲ್ಲಿ ಬಂದಿದ್ದು. ಆದರೆ ಏನೂ ಸಿಗಲಿಲ್ಲ, ಬರೀ ಚೆಕ್ನ ಇಟ್ಕೊಂಡು ದುಡ್ಡು ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ನಾವು ಬೇರೆ ಏನಾದರೂ ಟ್ರೈ ಮಾಡೋಣ, ಬನ್ನಿ. ಅದನ್ನ ನಾನು ನೋಡ್ಕೋತೀನಿ, ನೀನು ಫೋನ್ ಕಟ್ ಮಾಡು. ಹಾ ಏನಾದ್ರೂ ತೊಂದರೆ? ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅಲರ್ಟ್ ಮಾಡ್ತಿದ್ದಾನೆ, ಇವ್ರಿಗೆಲ್ಲ ಭಯ ಪಟ್ಕೊಂಡು ಬದುಕ್ಬೇಕಾ? ಏನಾದ್ರೂ ನೋಡ್ಕೊಳ್ಳೋಣ ಸರ್, ಎರಡು ಎಳ್ನೀರ್ ಕೊಚ್ಚಪ್ಪ. ನನಗೀಗ್ಲೂ ನಂಬೋದಕ್ಕಾಗ್ತಿಲ್ಲ, ನೀನ್ ಯಾವಾಗ ಈ ಒಡೆಯೋದು ಬಡಿಯೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ? ಇವತ್ತಿಗೆ 4 ದಿನ ಆಯ್ತು ನಾವಿಬ್ರು ಗಾಡೀಲಿ ಸುತ್ತಾಡಕ್ ಸ್ಟಾರ್ಟ್ ಮಾಡಿ. $5,00,000 ಅರ್ಜೆಂಟ್ ಆಗಿ ಬೇಕು ಅಂತ ಹೇಳಿ ರೋಡಲ್ಲಿ ನಿಂತ್ಕೊಂಡು ನನ್ನ ಕೇಳಿದ್ರಲ್ಲ, ತುಂಬಾ ಬೇಜಾರಾಗೋಯ್ತು. ಒಂದ್ ಸ್ವಲ್ಪ ಕೆಡ್ತಾನೆ ಇಲ್ದಿರೋ ನೀವು ಈ ತರ ಹೆಂಗ್ ಸಿಕ್ಕಾಕೊಂಡ್ರಿ ಅಂತ. ಒಬ್ಬೊಬ್ಬನು ಒಂದೊಂದ್ ತರ ಮಾತಾಡ್ತಾನೆ ಊರಲ್ಲಿ, ಅದ್ರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ನಾನ್ ಕೇಳಿಲ್ಲ. ಏ ಅಲ್ಲಪ್ಪ, ನಾನು ಆ ಅರ್ಥದಲ್ಲಿ ಕೇಳಿಲ್ಲ. ಹಾ ಅದೆಲ್ಲ ನಂಗೆ ಅರ್ಥ ಆಗುತ್ತೆ. ಯಾರಿಗೂ ದ್ರೋಹ ಮಾಡಬಾರ್ದು ಅಂತ ಅನ್ಕೊಂಡಿರೋ ನೀವು ಸಾಲ್ಗಾರರಾಗಿ ಊರೆಲ್ಲ ಸುತ್ತಾಡ್ತಾ ಇದ್ದೀರಾ ದುಡ್ಡು ಹುಡ್ಕೊಂಡು. ಈಗ ನನ್ನ ಬಗ್ಗೆ ಹೇಳಬೇಕಾ ಏನು? ಸತೀಶ್, ನಾನು ಈ ಥರ ಆಗಿದ್ದಕ್ಕೆ ಯಾರು ಕಾರಣ ಅಂತೆಲ್ಲ ಹೇಳೋಕ್ಕೋಗಲ್ಲ, ಎಲ್ಲ ಕಾಲ ಆಡ್ತಿರೋ ಆಟ. 28ನೇ ವಯಸ್ಸುವರೆಗೂ ಜಾತಕದಲ್ಲಿ ದೋಷ ಇದೆಯಂತೆ, ಅದು ಮುಗ್ದೋದ್ರೆ ಒಳ್ಳೆ ಕಾಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೀನು ಇದನ್ನೆಲ್ಲ ನೋಡೋದಕ್ ಶುರು ಮಾಡ್ಬಿಟ್ಟಲ್ವಾ? ನಿಲ್ಸಯ್ಯ ನಿಲ್ಸಯ್ಯ, ಏನಯ್ಯ ಕಾಣಿಸ್ತಾನೆ ಇಲ್ಲ? ಇಲ್ಲಣ್ಣ, ಒಂದು ಮುಖ್ಯವಾದ ಕೆಲಸ ಆಯ್ತು. ಎಳ್ನೀರ್ ಅಂಗಡಿಯಲ್ಲಿ ತಾನೇ ನೀನ್ ಕೆಲಸ ಮಾಡ್ತಿರೋದು? ಯಾವಾಗ್ಲೂ ಆಗುವಂತ ಕೆಲಸ ಮಾಡ್ಬೇಕು,
ಈ ತರ ವ್ಯಾಪಾರ ಎಲ್ಲ ಬೇಗ ಬಿದ್ದೋಗುತ್ತೆ. ಅವತ್ತಿನ ತೋರಿಸ್ತಲ್ಲ ಜಾಗ, ಅದ್ರ ಪತ್ರ ಎಲ್ಲ ಕೊಡು, ಅದನ್ನ ತಗೊಳ್ಳೋದಕ್ಕೆ ಜನ ಇದ್ದಾರೆ. ನಾನು ನಿಮ್ಗೆ ಎಷ್ಟು ಜಾಗ ತೋರಿಸ್ದೆ ಒಂದೂ ಕೆಲಸ ಆಗಿರ್ಲಿಲ್ಲ. ಆ ಜಾಗ ತೋರಿಸ್ಬಿಟ್ಟು ನೀನೊಂದ್ ಕಡೆ ಹೋಗ್ಬಿಡ್ತೀಯ. ವ್ಯಾಪಾರ ನಡಿಬೇಕಾದ್ರೆ ಅದ್ ಹಿಂದೆನೆ ಸುತ್ತಬೇಕು, ಕಷ್ಟ ಪಡ್ಬೇಕು. ಹಾ ನಡಿ ನಡಿ, ಆಮೇಲೆ ನಾನು ಫೋನ್ ಮಾಡ್ತೀನಿ, ನೀನ್ ನಡಿಯಪ್ಪ. ಇವನಂತೂ ತುಂಬಾ ಭಯಂಕರ ವ್ಯಕ್ತಿ ಸರ್. ನೀವು ತೋರಿಸಿರೋ ಜಾಗನ ಹಂಗೆ ಮಾರ್ಬಿಡ್ತಿದ್ದ ಇವನು, ಮತ್ತೆ ಕಮಿಷನ್ ಇಸ್ಕೋಬೇಕಾದ್ರೆ ನಿಮ್ಮನ್ ಮರೆತು ಬಿಡ್ತಿದ್ದ. ಇವನ್ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಬರ್ತೀನಿ ರೀ ಸರ್. ಮೇ 19. ಏನಾಯ್ತು? 3 ಲಕ್ಷ ಕೊಡ್ತೀನಿ ಅಂತ ಹೇಳ್ತಿದಾರೆ, ಆದ್ರೆ ಚೆಕ್ ಎಲ್ಲ ಆಗಲ್ವಂತೆ, ಏನಾದ್ರೂ ಆಧಾರ ಬೇಕಂತೆ. ಆಧಾರವಾಗಿ ಏನಾದ್ರು ಇದ್ರೆ ಕೊಡ್ತಾರಂತೆ. ಕೊಡೋಣ, ಅದ್ ಬಿಟ್ರೆ ಬೇರೆ ದಾರಿ ಇಲ್ಲ. ನಾಳೆ ಆಫೀಸ್ ಹತ್ರ ಬರಕ್ ಹೇಳಿದ್ದಾರೆ, ನಾವ್ ಅಲ್ಲಿಗೆ ಹೋಗ್ಬಿಡೋಣ. ಫಾರ್ಮಾಲಿಟೀಸ್ ಎಲ್ಲ ಮುಗ್ದೋದ್ರೆ ಅದ್ರ ನೆಕ್ಸ್ಟ್ ದಿನಾನೆ ದುಡ್ಡು ಇಸ್ಕೊಂಡ್ಬಿಡೋಣ. ಈಗ ಸ್ವಲ್ಪ ನೆಮ್ಮದಿ ಆಯ್ತು. 2 ಲಕ್ಷ ತಾನೆ ಬಾಕಿ, ಅದನ್ನು ರೆಡಿ ಮಾಡೋಣ ಸರ್. ಯಾಕ ಅಲ್ಲಿರೋ ಬೋರ್ಡ್ ನ ಅಷ್ಟು ಗುರಾಯಿಸ್ಕೊಂಡು ನೋಡ್ತಿದ್ರಿ? ನಾಳೆ ನನ್ನ ಬರ್ಡೇ. ಹೌದಲ್ವಾ? ಲವ್ ಮಾಡ್ಬೇಕಾದ್ರೆ ಆಗ್ಲಿ, ಮದ್ವೆ ಆದ್ಮೇಲೆ ಆಗ್ಲಿ, ನನ್ನ ಬರ್ಡೇಗೆ ಅವಳು ಗಿಫ್ಟ್ ಮಾಡ್ತಾ ಇದ್ಲು. ನಾನು ಅವಳಿಗೆ ಏನಾದ್ರೂ ಖರ್ಚು ಮಾಡ್ತೀನಿ. ಹಾಗಾದ್ರೆ ನಾಳೆ ಖರ್ಚಿದೆ ಅಂತ ಹೇಳಿ. ಅವಳು ಅದನ್ನೆಲ್ಲ ಮರ್ತು ಹೋಗಿರ್ತಾಳೆ. ಸದ್ಯಕ್ಕೆ ಪೆಟ್ರೋಲ್ ಹಾಕ್ಸೋದಕ್ಕೆ ನನ್ನ ಹತ್ರ ಕಾಸಿಲ್ಲ, ಇನ್ನು ಅವಳಿಗೆ ಖರ್ಚು ಮಾಡೋದು, ಅದಕ್ಕೆ ನಾನು ಅವಳಿಗೆ ಜ್ಞಾಪಿಸೋದೇ ಇಲ್ಲ. ಇವಾಗ ಬೇಕಂದ್ರೆ ಒಂದು 500 ರೂಪಾಯಿ ಕೊಡ್ತೀನಿ ನಾನು. ಛೇಜೆ, ಅದೆಲ್ಲ ಏನು ಬೇಡ ಕಣೋ. ಯಾವಾಗ್ಲೇ ಆಗ್ಲಿ ಸಂಪಾದಿಸಿರೋ ಹಣನ ಖರ್ಚು ಮಾಡೋದ್ರಲ್ಲೇನೆ ನೆಮ್ಮದಿ ಇರೋದು. ತಿನ್ನಿ ಸರ್. ನನಗೇನು ಬೇಡ. ಪ್ರೆಸ್ಸಲ್ಲಿರೋ ಮಾಣಿಹಣ್ಣನ್ನ ನಾನು ಇನ್ನೊಂದ್ಸಲ ನೋಡ್ಕೊಂಡು ಬರ್ತೀನಿ, ಇನ್ನೂ 2 ರೂಪಾಯಿ ಬೇಕಲ್ವಾ? ಆ ಥರದೊಂದು ಪ್ರೆಸ್ಸೇನೆ ನಾನು ಪ್ರಾರಂಭಿಸಿದ್ದೆ. ಅದನ್ನು ಪ್ರಾರಂಭಿಸಿ ನಡೆಸಬೇಕಾದ್ರೆ ಏನೇನೋ ಆಗೋಯ್ತು. ಎಷ್ಟೋ ಜನ ನನ್ನನ್ನು ನಂಬಿ ತುಂಬ ದುಡ್ಡು ಕೊಟ್ರು. ನಾನು ಅದನ್ನು ಬಡ್ಡಿ ಕೊಡೋದಕ್ಕೆ ಶುರು ಮಾಡಿದೆ. ಇಲ್ಲಿವರೆಗೂ ನಾನು 1 ರೂಪಾಯಿ ಕಮಿಷನ್ ತಗೊಂಡೋನಲ್ಲ. ನಾಟಕದ ಶೋ ನಡೆಸೋದಕ್ಕೆ ದುಡ್ಡು ಬೇಕು ಅಂತ ಹೇಳಿ ಒಬ್ಬ ಫ್ರೆಂಡು ನನ್ನ ಹತ್ರ ದುಡ್ಡು ಕೇಳ್ಕೊಂಡು ಬಂದ. ನಾನು ಬೇರೆಯವ್ರ ದುಡ್ಡನ್ನ ಅವನು ಕೊಟ್ಟೆ. ಹೇಗಾದರೂ ಮಾಡಿ ದುಡ್ಡು ಕೊಟ್ಬಿಡ್ಬೇಕು ಅಂತ ಅನ್ಕೊಂಡ, ಆದ್ರೆ ಅದಾಗಲೇ ಇಲ್ಲ. ನೋಡ್ಕೊಂಡಿದ್ದೀನಿ, ಅವರು ಅಣ್ಣನೇ, ದೂರದ ಸಂಬಂಧ. ದೂರದರ್ಶಿನಿ ಏನೋ ಪರ್ಸನಲ್ ಕೆಲಸ, ನನಗೆ ಒಂದು ಸ್ವಲ್ಪ ಓದಕ್ಕೆ ಬರೆಯಕ್ಕೆ ಬರುತ್ತಲ್ವಾ.
ಅದೊಂದು ಸ್ವಲ್ಪ ನಂಬಿಕೆ ಇದೆ. ಎಲ್ಲ ಸರಿ ಹೋಗ್ಬೇಕು, ಎಲ್ಲ ಸರಿ ಮಾಡಲೇಬೇಕು, ಎಲ್ಲ ನೋಡ್ಕೊಳ್ಳೋಣ ಸರ್. ಸರಿ, ಹಾಗಾದರೆ ನೀವು ಹೋಗಿ ಬನ್ನಿ, ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ನಿಜ ಹೇಳ್ತಾ ಇದೀನಿ, ನೀವ್ ಅಂಗಡಿಗೆ ಹೋಗೋದಕ್ಕೆ ಈ ಸತೀಶ್ ಜೊತೆ ಗಾಡೀಲಿ ಹೋಗ್ತಿರಲ್ಲ, ನನಗಂತೂ ತುಂಬಾ ಭಯ ಆಗುತ್ತೆ. ಸ್ಕೂಲಲ್ಲಿ ಎಲ್ಲರೂ ನನ್ನ ಕೇಳ್ತಾ ಇದಾರೆ, ಯಾಕೆ ನಿಮ್ ಗಂಡ ಸತೀಶ್ ಜೊತೆ ಓಡಾಡ್ತಾ ಇದ್ದಾನೆ ಅಂತ. ಅವ್ನು ಎಷ್ಟೊಂದು ಜನಕ್ಕೆ ಮೋಸ ಮಾಡಿದಾನೆ. ನೀವೊಂದ್ ಜೊತೆ ಇದ್ದಾಗ ಯಾರಾದ್ರೂ ಬಂದು ಗಲಾಟೆ ಗಲಾಟೆ ಮಾಡಿದ್ರೆ ಅವಾಗ ನೀವ್ ಏನ್ರಿ ಮಾಡ್ತೀರಾ? ನಾನು ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಒದ್ದಾಡ್ಬೇಕಾದ್ರೆ ಯಾವ ಫ್ರೆಂಡ್ಸ್ ಗಳು ಬರ್ಲಿಲ್ಲ? 4 ದಿನದಿಂದ ನನ್ನ ಜೊತೆಯಲ್ಲೇ ಇದ್ದಾನ ಅವನು. ಅದಕ್ಕೋಸ್ಕರ ನಾನು ಯಾರ ತರನಾದ್ರೂ ಒದೆ ತಿಂದ್ರು ಪರವಾಗಿಲ್ಲ, ನಮ್ಮಂತವ್ರ ಗೇಟ್ ಬಿಡ್ಬೇಕಾದ್ದೆ. ಸುಮ್ನೆ ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡಿ. ಹೋದ ಕೆಲ್ಸ ಏನಾಯ್ತು? ಆಚೆ ನಡೆದ ದುಡ್ಡು ಸಿಗುತ್ತಾ? ನಾಳೆ ಒಬ್ರು ಬರೋದಕ್ಕೆ ಹೇಳಿದಾರೆ, ಆದ್ರೆ ಪತ್ರಗಳನ್ನ ಕೊಡ್ಬೇಕಂತೆ. ಅದಕ್ಕೆ ಅಣ್ಣ ಒಪ್ಕೋಬೇಕು ತಾನೆ? ಅಣ್ಣನ್ಗೋಕೆನೆ ಏನಾದ್ರೂ ಮಾಡ್ಕೋ ಅಂತ ಹೇಳಿದಾರೆ. ಅಣ್ಣನ ಹತ್ರನೋ ಅಮ್ಮನ ಹತ್ರನೋ ಸಾಲಗಾರರು ಹಿಂಸೆ ಕೊಡ್ತಾ ಇದಾರೆ. ಅಮ್ಮ ಏನ್ ಹೇಳಿದ್ರು? ಅವ್ರನ್ನ ನೋಡಿದ್ರೆ ಬೇಜಾರಾಗತ್ತೆ, ತುಂಬಾ ನೊಂದ್ಕೊಂಡು ನನ್ನ ಹತ್ರ ಮಾತಾಡಿದ್ರು. ನಾನಿವತ್ತು ಅಲ್ಲಿಗೆ ಹೋದಾಗ ರವಿಯಣ್ಣ ಬಂದಿದ್ರು, ನಿನ್ನ ಕಿಡ್ನಿ ಕೊಟ್ಬಿಡು, ಅದನ್ನು ಮಾರ್ಕೊಂಡು ನಾನು ದುಡ್ಡು ಮಾಡ್ಕೋತೀನಿ ಅಂತಾನೆ. ಅಮ್ಮ ಅದನ್ನ ಕೇಳಿಲ್ಲ ಅಂತ ಅನ್ಕೊಂಡೆ. ಅವನು ಹೋಗಾದ್ಮೇಲೆ ಅಮ್ಮನ ರೂಮ್ಗೆ ನಾನು ಹೋದೆ. ಅಮ್ಮ ಒಳಗಡೆ ಅಳ್ತಾ ಇದ್ರು. ನಾನು ನೋಡಿದ್ರು ನೋಡ್ದಂತರ ಬಂದ್ಬಿಟ್ಟೆ. ಏನಾದ್ರೂ ತಿಂದ್ರಾ? ಮಾವರ ಮನೆಗೆ ಹೋಗಿದ್ದೆ, ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದೆ. ಹೊರಡಬೇಕಾದ್ರೆ 100 ರೂಪಾಯಿ ಕೊಟ್ರು, ಬೇಡ ಅಂತ ಹೇಳಿದೆ, ಆದರೆ ಅವ್ರು ಕೇಳಿಲ್ಲ. ಔಷಧಿಗೆ ದುಡ್ಡಿದ್ರೆ ಕೊಡು ಅಂತ ಕೇಳ್ತಾ ಇದ್ದವರು ಅವರು. ಪಾಪ. ನಮ್ಮಮ್ಮ ಫೋನ್ ಮಾಡಿದ್ರು, ಚೆನ್ನಾಗಿ ಬೈದ್ರು. ಇವತ್ತು ಟ್ರೀಟ್ಮೆಂಟ್ ಹೋಗ್ಬೇಕು, ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ರಿಸಲ್ಟ್ ಚೆನ್ನಾಗಿ ಬರಲ್ಲ ಅಂತಾನು ಹೇಳಿದ್ರು. ನಾನು ಅದನ್ನ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಈಗ ಸದ್ಯಕ್ಕೆ ಏನು ಬೇಡ. ಈ ತೊಂದರೆಗಳ ನಡುವೆ ಇನ್ನೊಬ್ಬ ಯಾಕೆ ಅಂತ ದೇವರು ನಿರ್ಧಾರ ಮಾಡಿರಬೇಕು. ನಾನು ನಿಮ್ಗೋಸ್ಕರ ಟೀ ತರ್ತೀನಿ. ಹಾ ಹೇಳು ಸತೀಶ್. ಹಾ ಮಾಡ್ತೀನಿ ಕಣ. ನಾನು ನಿನ್ಗೆ ಹೇಳಿದ್ನಲ್ಲ, ಈಗಿರೋ ಪರಿಸ್ಥಿತಿಲಿ ಅದೇ ದೊಡ್ಡ ವಿಷಯ ಕಣ. ನಾನು ಈಗಲೇ ಬರ್ತೀನಿ, ಡ್ರೆಸ್ ಬದಲಿಸ್ಕೊಂಡು ಬರ್ತೀನಿ. ಇಲ್ಲ ಇಲ್ಲ, ಗಾಡಿ ಎತ್ಕೊಳ್ಳಲ್ಲ, ಗಾಡೀಲಿ ಪೆಟ್ರೋಲ್ ಇಲ್ಲ. ಹಾ ಸರಿ ಸರಿ. ಇವಾಗ ಎಲ್ಲರೂ ಹೋಗ್ತಿದ್ರಾ? ಟೀ ಕುಡ್ಕೊಂಡು ಹೋಗಿ. ಸತೀಶ್ ಫೋನ್ ಮಾಡಿದ್ದ, ಯಾರನ್ನ ನೋಡೋಕೆ ಹೋಗ್ಬೇಕಂತೆ. ಮಿಕ್ಕಿದ ಹಣನ ಅರೇಂಜ್ ಮಾಡ್ಬೇಕಲ್ವಾ? ಸರಿ, ನಾನು ಬರ್ತೀನಿ, ಲೇಟ್ ಆಗುತ್ತೆ. ಅಲ್ಲ, ಇಷ್ಟೊತ್ತಲ್ಲಿ ಹೋಗ್ಬೇಕಾ ನೀವು? ಹೌದೌದು. ರೀ, ಪಂಚೆ ಹಾಕೊಂಡೇ ಹೋಗ್ತಿದ್ದೀರಲ್ಲ. ಇಲ್ಲೇ ಹತ್ತಿರದಲ್ಲೇ ಹೋಗ್ತಾ ಇರೋದು, ಬಂದ್ಬಿಡ್ತೀನಿ. ನೀವಿಲ್ಲೇ ಇರಿ, ನಾನು ಒಳಗೆ ಹೋಗಿ ಬಂದ್ಬಿಡ್ತೀನಿ. ನಾನೇ ಹೇಳೋಣ ಅಂತಿದ್ದೆ, ನೀನೇ ಹೋಗ್ಬಿಡ್ಬಾ. ಹಾ ಏನ್ ಕದ್ ನೋಡ್ತಿದ್ಯಾ? ಸರ್ ನೋಡೋಣ ಅಂತ ಬಂದೆ, ಒಳಗಡೆ ಮಾತಾಡ್ತಿದ್ದಾರೆ. ಸರಿ ಸರಿ, ಹೋಗಿ ಕೆಲಸ ಮಾಡಯ್ಯ. ಏಯ್, ಕೆಲಸ ಆದ್ಮೇಲೆ ಫೋನ್ ಮಾಡು. ನಾನು ಫೋನ್ ಮಾಡ್ತೀನಿ ಸರ್.
ಸರ್, ಇದೆಲ್ಲ ಮುಂಚೆ ಅಂಟಿಸಿದ್ದೀರಾ ಎಲ್ಲಾದರೂ? ಊರಲ್ಲಿ ಡ್ರಾಮಾ ನಡೀಬೇಕಾದ್ರೆ ಅಂಟಿಸಿದೆ, ಆದರೆ ಹಣಕ್ಕೋಸ್ಕರ ಯಾವತ್ತೂ ಮಾಡಿಲ್ಲ. 1,000 ರೂಪಾಯಿ ಸಿಗುತ್ತೆ, 200 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ, ಮಿಕ್ಕಿದ್ದು ನಾನು ಇಸ್ಕೊಂಡು ಕೊಡ್ತೀನಿ. ಸರಿ, ಹೇಗೆ ಹೋಗ್ತೀರಾ? ಈಗ ನಾನು ಗಾಡಿ ಎತ್ತಿದ್ರೆ ಅವಳು ಬಿಡೋದಿಲ್ಲ, ಒಂದು ಯಾವ್ದಾನ ಸೈಕಲ್ ಇದ್ರೆ ಸಾಕು. ನನಗೊಂದು ಮುಖ್ಯವಾದ ಕೆಲಸ ಇದೆ, ಇಲ್ಲಾಂದ್ರೆ ನಾನು ಬಂದಿರ್ತಿದ್ದೆ. ತಲೆಗೆ ಒಂದು ಬಟ್ಟೆ ಕಟ್ಕೊಳ್ಳಿ, ಯಾರಿಗೂ ಕಾಣಿಸಲ್ಲ. ಮರಿ, ಒಂದ್ ಸ್ವಲ್ಪ ಗಮ್ ಕೊಡ್ತೀಯಾ? ಗಮ್ಮೆಲ್ಲ ಚಲು ಹೋಯ್ತು. ನಾನು ಹೋಗಿ ಅಪ್ಪನ ಹತ್ರ ಕೇಳ್ಕೊ ಬರ್ತೀನಿ. ಅಣ್ಣ, ಗಮ್ ಇಲ್ಲ ಅಂತ ಅಪ್ಪ ಹೇಳ್ತಿದ್ದಾರೆ. ಒಂದ್ ಸ್ವಲ್ಪ ಸ್ವಲ್ಪ ಹಾಕಪ್ಪ. ನಮ್ಗೆ ಸಾಕಾಗಲ್ಲ ಅಣ್ಣ, ಪಕ್ಕದಲ್ಲಿ ಒಂದ್ ಟೀ ಅಂಗಡಿ ಇದೆ, ಅಲ್ಲಿ ಹೋಗಿ ಕೇಳಿ. ಸರಿ. ಏ, ನಿನಗೇನು ಬೇರೆ ಕೆಲಸ ಇಲ್ವೇನಾ? ಅಲ್ಲೇನ ಅವಾಗ ಬಗ್ಗೆ ನೋಡ್ತಾ ಇದೀಯಾ? ಬಂದಿಲ್ ಕೆಲಸ ನೋಡ. ಅಣ್ಣ, ಒಂದು ಸ್ವಲ್ಪ ಮೈದಾನ ಬಿಸಿ ನೀರು ಬೇಕು ಗಮ್ ಮಾಡ್ಕೊಳ್ಳೋದಕ್ಕೆ. ಅದೆಲ್ಲ ಒಳಗಡೆ ಬಾಯಿ ಹತ್ರ ಕೇಳೋ, ಕೊಡ್ತಾರೆ. ಸರಿ ಅಣ್ಣ. ನಿನ್ ಸೈಕಲ್ ಯಾವನ ಎತ್ಕೊಂಡು ಹೋಯ್ತು ಅನ್ಕಣಯ್ಯ? ಬೇಗ ಹೋಗಿ ಇಟ್ಕೊಳ್ಳಯ್ಯ, ಹೋಗಿ. ಏಯ್, ನಿಂತ್ಕೊಳ್ಳೋ. ಏಯ್, ನಿಂತ್ಕೊಳ್ಳಲ್ಲ. ಏಯ್, ಬಿಡ್ಬೇಡ ಕಣಯ್ಯ, ಹೋಗಯ್ಯ. ನನ್ ಸೈಕಲ್ ಮಕ್ಕಳಿರ್ತದ. ಪೋಸ್ಟ್ ಅಲ್ಲಿ ಯಾರು ಅರ್ಧ ಹಾಕಿದ್ದು? ಸತೀಶ್, ಒಂದ್ ತೊಂದರೆ ಆಗೋಯ್ತು. ಈ ಪೋಸ್ಟ್ ಅಲ್ಲಿ ಯಾರೋ ಅರ್ಧಾಕ್ಬಿಟ್ಟಿದಾರೋ? ಇಲ್ಲ ಕಣೋ, ಗಮ್ಮು ಕೆಳಗಡೆ ಬಿದ್ದೋಯ್ತು. ಗಮ್ ಮಾಡಿಸ್ಕೊಳ್ಳೋಣ ಅಂತ ಹೋದೆ, ಆ ಗ್ಯಾಪಲ್ಲಿ ಸೈಕಲ್ ಬೇರೆ ಯಾರೋ ಕದ್ಬಿಟ್ರು. ಮಲ್ಕೊಳ್ಳಿಲ್ವಾ ಇಷ್ಟೊತ್ತಿಗೆ? ನೀವು ಯಾರನ್ನ ಭೇಟಿ ಮಾಡಕ್ ಹೋಗಿದ್ರಿ? ದುಬೈಯಿಂದ ಬರೋ ನನ್ನ ಫ್ರೆಂಡನ್ನ ನೋಡಕ್ ಹೋಗಿದ್ದೆ, ಏನ್ ಕೆಲ್ಸನೂ ಆಗ್ಲಿಲ್ಲ. ನನ್ನ ಕತೆ ಅವನಿಗೂ ಗೊತ್ತು ಅನ್ಸುತ್ತೆ, ಅದಕ್ಕೆ ಸುಮ್ಮನಾದ. ಹೌದು, ಏನ್ ಬರಿತಾ ಇದೀಯಾ? ವೆಕೇಶನ್ ಕ್ಲಾಸ್ ಸ್ಟಾರ್ಟ್ ಆಯ್ತಲ್ವಾ, ನಾಳೆಗೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದೆ. ಊರ್ವಶಿ ಟೀಚರು ನಾಳೆ ನಾನು ಬರಲೇಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಒಂದು ಸಣ್ಣ ಮೀಟಿಂಗ್, ಅದಕ್ಕೆ ಸ್ವಾಗತ ಭಾಷಣ, ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬೇಕು? ಎಲ್ಲ ವಿಷಯದಲ್ಲೂ ಮುನ್ನೆಚ್ಚರಿಕೆ ಅನ್ನೋದು ಇರ್ಬೇಕಲ್ವಾ? ಹಾಗಾದ್ರೆ ಜೀವನದಲ್ಲಿ ಮುನ್ನೆಚ್ಚರಿಕೆ ನನಗಿಲ್ಲ ಅಂತ ಹೇಳ್ತಿದ್ಯಾ? ಮಾತಾಡದೆ ಬನ್ರಿ. ಬೀಗ ಹಾಕ್ಬಿಡು. ಏಯ್, ನೀನು ಆ ಮ್ಯಾನೇಜರ್ ಹತ್ರ ಮಾತಾಡ್ದೀಯಾ? ಬೆಳಗ್ಗೆ ಮರ್ತ್ಬಿಟ್ಟೆ, ನಿನ್ನೆ ರಾತ್ರಿ ಅವರೇ ಫೋನ್ ಮಾಡಿದ್ರು, ನಾನು ಫೋನೇ ಎತ್ತಿಲ್ಲ. ಈಗ ಫೋನ್ ಮಾಡೋಣ. ಫೋನ್ ಮಾಡು. ಹಲೋ ಸರ್. ಏನಯ್ಯ, ಓಕೆ ತಾನೆ? ಇಲ್ಲ ಸರ್, ಆಗಿಲ್ಲ. ಆಗಿಲ್ವಾ? ಏನಾಯ್ತು? ಯಾರಿಗೆ ಕೆಲಸ ಕೊಟ್ಟೆ? ನನ್ನ ಫ್ರೆಂಡ್ ಹತ್ರನೇ ಕೊಟ್ಟಿದ್ದೆ, ಎಲ್ಲ ಅಂಟಿಸಿದ್ದಾರೆ, ಆದ್ರೆ ಯಾರೋ ಅದನ್ನ ಕಿತ್ತಾಕ್ಬಿಟ್ಟಿದ್ದಾರೆ. ಏನಯ್ಯ ಹೇಳ್ತಿದ್ದೆ ನೀನು? ಕಿತ್ತಾಕ್ಬಿಟ್ರ? ನಿನ್ ಕೈಲಾಗಲ್ಲ ಅಂದ್ರೆ ಏನೇ ಕೆಲಸ ಒಪ್ಕೊಂಡೆ? ಹಲೋ, ಹೆವಿ ಟೆನ್ಷನ್ ಪಾರ್ಟಿ, ನೇರವಾಗಿ ನೋಡ್ಬೇಕಾದ್ರೆ ಡೋಸ್ ಕೊಡ್ತಾನೆ. ಕುತ್ಕೊಳ್ಳಿ, ನಾವು ಹೊರಡೋಣ. ಅನು, ಬಾಯ್. ಓ, ಮತ್ತೆ ಅವನೇ ಫೋನ್ ಮಾಡ್ತಿದ್ದಾನೆ. ತೆಗೆದು ಮಾತಾಡು, ನಮ್ದೇ ತಾನೆ ತಪ್ಪು. ಹೇಳಿ ಸರ್. ಬ್ಯಾಂಕ್ ಹತ್ರ ಪೋಸ್ಟರ್ ಇರೋದು ತುಂಬಾ ಮುಖ್ಯ, ಅದು ಬಿಟ್ಟು ಬೇರೆ ಏನಾದ್ರೂ ದಾರಿ ಇದೆಯಾ ಅಂತ ಯೋಚನೆ ಮಾಡು. ಏನ್ ಮಾಡದ್ ಸರ್?
ನೀನೀಗಲೇ ಬ್ಯಾಂಕ್ ಹತ್ರ ಬಾ, ಇವತ್ತು ಲೋಕಲ್ ಚೆಕಿಂಗ್ ಹಾಕ್ಕೊಡ್ತು. ಸರ್ ಇವಾಗ ಸ್ವಲ್ಪ ನಾನು ಬಿಸಿ ಆಗಿದ್ದೀನಿ. ಏನಯ್ಯ ಬಿಸಿ, ನೀನು ಸರಿಯಾಗಿ ಪೋಸ್ಟ್ ಅನ್ಸಿದ್ರೆ ಇದೆಲ್ಲ ಆಗ್ತಿತ್ತಾ? ನೀನು ಬರಬೇಕು, ಬರಲೇಬೇಕು. ಹಾಂ ಸರಿ ಸರ್, ನಾನು ಹೇಳ್ದೆ ಅಲ್ವಾ ಅವ್ನು ಫೋನ್ ಎತ್ತದ್ ಬೇಡ ಅಂತ, ಕೂಡ್ಲೆ ಬ್ಯಾಂಕ್ ಹತ್ರ ಬಾ ಅಂತ ಹೇಳ್ತಿದ್ದಾನೆ. ಏನ್ ಮಾಡೋದು, ನಾನು ಅಲ್ಲಿ ಹೋಗಿ ಬಂದ್ಬಿಡ್ತೀನಿ. ಆಫೀಸ್ ಟೈಮ್ ಅಲ್ವಾ, ಯಾವಾಗ ಬೇಕಾದ್ರೂ ಹೋಗ್ಬೋದು. ನಾನು ಅವ್ರ ಹತ್ರ ಹೇಳ್ಕೊತೀನಿ, ನೀವು 11 ಗಂಟೆಗೆ ನಾನು ಹೇಳೋ ಜಾಗಕ್ಕೆ ಬಂದ್ಬಿಡಿ. ಏಯ್ ನಾನು ನಿನ್ ಜೊತೆ ಬರ್ತೀನಿ ಕಣೋ, ಬ್ಯಾಂಕ್ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಜೊತೆಲಿ ಹೋಗೋಣ. ಇಲ್ಲ ಇಲ್ಲ ಅಲ್ಲ, ಅದೆಲ್ಲ ಸರಿ ಹೋಗಲ್ಲ. ಬ್ಯಾಂಕ್ ಹತ್ರ ಅದ್ ಏನ್ ಕೆಲ್ಸಕ್ಕೆ ಕರಿತಿದ್ದಾರೋ ಗೊತ್ತಿಲ್ಲ. ನೀವು ಬರೋ ಅವಶ್ಯಕತೆ ಏನಿಲ್ಲ, ನಾನು ಹೋಗಿ ಬರ್ತೀನಿ. ಸರಿನಾ? ಸರಿ. ಏನಾಯ್ತು, ನೀವ್ ಹೋಗ್ಲಿಲ್ವಾ? ಅವನಿಗೇನೋ ಅರ್ಜೆಂಟ್ ಕೆಲಸ ಇದೆಯಂತೆ, ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಜಂಕ್ಷನ್ ಅಲ್ಲಿ ಸಿಗೋಣ ಅಂತ ಹೇಳ್ದ. ಹಾಗಿದ್ರೆ ನೀನ್ ಸ್ಕೂಲ್ಗೆ ಡ್ರಾಪ್ ಮಾಡಿ, ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕು ನಾನು. ಸರಿ ಬಾ. ಆಮೇಲೆ ಇವತ್ತು ಸಾಯಂಕಾಲ ಸ್ವಲ್ಪ ಬೇಗ ಮನೆಗೆ ವಾಪಸ್ ಬಂದ್ಬಿಡಿ. ಇವತ್ತು ಏನ್ ದಿನ ಅಂತ ಗೊತ್ತಾನೆ? ಓ, ಮೇ 19. ಇವತ್ತು ಒಬ್ಬ ದುರಾದೃಷ್ಟವಂತ ಬರ್ತಡೆ ಅಲ್ವಾ? ಇಲ್ಲ, ಇವತ್ತು ನನ್ನ ಅದೃಷ್ಟವಂತ ಗಂಡನ ಬರ್ತಡೆ. ಬೇಗ ಬಂದ್ಬಿಡಿ. ಏನಂದ್ರೆ? ಏನು? ನಿಮ್ ಪರ್ಸಲ್ಲಿ ನಾನು 100 ರೂಪಾಯಿ ಇಟ್ಟಿದ್ದೀನಿ. ಕಂಡೋರ್ಗೆಲ್ಲ ಖರ್ಚು ಮಾಡಕ್ ಹೋಗ್ಬೇಡಿ, ಪೆಟ್ರೋಲ್ಗೆ ಮತ್ತೆ ಊಟಕ್ಕೆ ಇಟ್ಕೊಳ್ಳಿ. ಸರಿ. ಈ ಕಡೆ ಬನ್ನಿ. ಹದಗೆಟ್ಟಿರೋಂಥ ಪರಿಸ್ಥಿತಿಯಲ್ಲಿ ನೀವು ನನ್ನನ್ನು ಬಂದು ನೋಡ್ತಾ ಇದ್ದೀರಾ? ಯಾಕೆ, ಏನಾಯ್ತು? ಹೇಳೋದಕ್ಕೆ ಏನೋ ಅಂಥದ್ದಿಲ್ಲ. ತಗೊಂಡು ಬಂದಿರೋ ಜಾತಕ ನಿಮ್ಮದೇನಾ? ಇಲ್ಲ, ಅದು ನನ್ನ ಫ್ರೆಂಡ್ದು. ಹಾಗಾದರೆ ಏನು ವಿಷಯ ಅಂತ ಹೇಳ್ತೀನಿ. ಹಾಂ, ಶ್ರೀನಾಥ್. ಈಗ ಅವ್ರಿಗೆ 30 ವರ್ಷ. ಈ ಜಾತಕದವನಿಗೆ ನಡೀತಾ ಇರೋ ದಶೆ ತುಂಬಾ ಕೆಟ್ಟದಾಗಿದೆ ಅಂತ ನನಗೆ ಗೊತ್ತಾಯ್ತು. ಹಂಗಂದ್ರೆ ಮರಣ ಕಟ್ಟಿಟ್ಟ ಬುತ್ತಿ. ಅವ್ರು ಏನೇ ಮಾಡಿದ್ರು, ಏನೇ ಆದರೂ ಈ ಜಾತಕದವನು 10 ಗಂಟೆ ಕೂಡ ದಾಟೋದಿಲ್ಲ. ಅವ್ರ ಕುಲದೇವರನ್ನ ಬೇಡ್ಕೊಳ್ಳೋದಕ್ಕೆ ಹೇಳಿ, ಅದೊಂದೇ ಈಗ ಪರಿಹಾರ. ಯಾವುದಾದ್ರೂ ಒಂದು ಶಿವನ ದೇವಸ್ಥಾನಕ್ಕೆ ಹೋಗ್ಬರಕ್ಕೆ ಹೇಳಿ. Thank you.
ಬಸ್ ನಿಲ್ಸಿ ಬಸ್ ನಿಲ್ಸಿ ಲೋ ಡ್ರೈವರ್ ಬಸ್ ನಿಲ್ಸಪ್ಪ ಏನ್ ಸರ್ ಬಸ್ ಯಾರು ಕದ್ ಬಿಟ್ಟಿದ್ದಾರೆ ನಿಮ್ ಬ್ಯಾಗ್ ಅಲ್ಲೋ ಅಲ್ಲಿ ಕೆಳಗಡೆ ಎಲ್ಲೋ ಬಿದ್ದಿರ್ಬೇಕು ನೋಡಿ ಸರ್ ಎಲ್ಲ ಕಡೆ ನೋಡಾಯ್ತು ಸರ್ ಎಲ್ಲೂ ಇಲ್ಲ ಅಯ್ಯೋ ಸಾವಿರ ಆಯ್ತು ಸರ್ ಹಾಸ್ಪಿಟಲ್ ಖರ್ಚು ಅಂತ ಇಟ್ಟಿದ್ದೆ ನೋಡು ಅಯ್ಯೋ ಸಮಾಧಾನ ಸುಮ್ನೆ ಪೊಲೀಸ್ ಸ್ಟೇಷನ್ ಮತ್ ನೀವೇ ಕಂಡು ಹಿಡ್ಕೊಡಿ ಸರಿಯಾಗಿ ಕೇಳ್ತಾರೆ ಇವರು ಯಾಕೆ ಪೊಲೀಸು ಇದನ್ನೆಲ್ಲ ನಾವೇ ನೋಡ್ಕೊಳೋಣ ಅದೆಲ್ಲ ಏನು ಬೇಕಾಗಿಲ್ಲ ಪೊಲೀಸ್ ಸ್ಟೇಷನ್ ನಡೀರಿ ಅದೇ ಸರಿ ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗೋಣ ಡ್ರೈವರ್ ಗಾಡಿ ಪೊಲೀಸ್ ಸ್ಟೇಷನ್ ಒಂದ್ ನಿಮಿಷ ನಾನು ನಿಲ್ಕೊಂಡು ಬಿಡ್ತೀನಿ ಐ ಹ್ಯಾವ್ ನೋ ಟೈಮ್ ಐ ವಾಂಟ್ ಟು ಗೋ ಪ್ಲೀಸ್ ನಿಲ್ಲಿ ಎಲ್ಲ ಚೆಕಿಂಗ್ ಆದ್ಮೇಲೆ ಹೋಗಿ ಹಲೋ ಮಿಸ್ಟರ್ ನಾನೊಬ್ಬ ಬ್ಯಾಂಕ್ ಮ್ಯಾನೇಜರ್ ನಾನು ಕದ್ದಿಲ್ಲ ನನ್ಗದ್ರ ಅವಶ್ಯಕತೆನೂ ಇಲ್ಲ ನಾನು ಕಳ್ಳನ್ ತರಲ್ಲ ಇದ್ದೀನಿ ಅದೆಲ್ಲ ಯಾರಿಗೂ ಗೊತ್ತಾಗಲ್ಲ ಗಾಡಿನ ಸ್ಟೇಷನ್ಗೆ ಬಿಡಿ ಯಾರನ್ನ ನೋಡಿ ಹೆಂಗೆ ಅಂತ ನಂಬಕ್ಕಾಗಲ್ಲ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಸರ್ ಏನು ಅಷ್ಟೊಂದು ಅರ್ಜೆಂಟಾಗಿ ಹೋಗ್ತಾ ಇದ್ದೀರಲ್ಲ ನಾನು ನಿಮ್ಗೆ ಹೇಳಿಲ್ವಾ ನಾನು ಎತ್ಕೊಂಡಿಲ್ಲ ನಂಗೆ ಮುಖ್ಯವಾದ ಕೆಲಸ ಇದೆ ಬೇರೆಯವರಿಗೂ ಕೆಲಸ ಅಲ್ವಾ ನಿಮ್ಮ ಪಾಡಿಗೆ ನೀವು ಹೋಗ್ಬಿಟ್ರೆ ಹೇಗೆ ಏನು ದೊಡ್ಡ ಪುಣಗಿನ ನೀನು ಮಾಡ್ಕೋ ಗಾಡಿ ಪಂಚರ್ ಆಗಿದೆ ಎಲ್ಲಿ ಹೋಗಕ್ಕಾಗಲ್ಲ ಅಯ್ಯೋ ನಾನು ಹೇಳ್ತಿದ್ದೀನಿ ಸ್ವಲ್ಪ ಚೆಕ್ ಮಾಡ್ರಿ ಅವ್ರನ್ನ ಮಾತ್ರ ಅಲ್ಲ ಎಲ್ಲರನ್ನೂ ಚೆಕ್ ಮಾಡಿ ಏಯ್ ನೋಡ್ದ ಈ ತರನೇ ಹೊಡೆಯೋದು ಏನಕ್ಕೆ ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀನೇ ಕೆಲಸ ಮಾಡಿರೋದು ಅಂತ ಮರಿ ಅದಕ್ಕೆ ದುಡ್ಡು ವಾಪಸ್ ಮಾಡು ಇಲ್ಲ ನಾನು ಅದನ್ನ ಕದ್ದಿಲ್ಲ ಮತ್ತೆ ಪೊಲೀಸರ ಹತ್ರ ಹೋಗಿ ಒದೆ ತಿನ್ನು ನಾನು ದುಡ್ಡು ಕದ್ದಿಲ್ಲ ನೀನ್ ಯಾಕೆ ಪಾಳ್ತಾ ಇದೀಯಾ ಅಳ್ಬೇಡ ನೀನ್ ಪರ್ಸ್ ಕದ್ದೀಯಾ ಇಲ್ಲ ಮತ್ತ್ಯಾಕೆ ಅಳ್ತಿದ್ಯಾ ನಮ್ಮಪ್ಪ ನೋಡ್ಬೇಕು ನನ್ನೆ ಅಪ್ಪಂಗೂ ನನಗೂ ಜಗಳ ಆಯ್ತು ಅಪ್ಪ ನನ್ನ ಓಡಿದ್ಬಿಟ್ರು ರಾತ್ರಿನೂ ಊಟ ಮಾಡಿಲ್ಲ ಬೆಳಗ್ಗೆನೂ ಊಟ ಮಾಡಿಲ್ಲ ನನ್ನ ಮನೆಯಿಂದ ಓಡಿ ಬಂದ್ಬಿಟ್ಟೆ ಅಪ್ಪಂಗೆ ಈ ವಿಷಯ ಗೊತ್ತಿಲ್ಲ ಪಾಪ ನಮ್ಮಪ್ಪ ನಾನು ಈಗಲೇ ಮನೆಗೆ ಹೋಗ್ಬೇಕು ಅಪ್ಪನ ನೋಡಬೇಕು ನಿಮ್ಮಪ್ಪ ನಂಬರ್ ಗೊತ್ತಿದೆಯಾ ಗೊತ್ತು ನಿಮ್ಮಪ್ಪನ ಹೆಸರೇನು ರಾಜಣ್ಣ ಹಲೋ ಯಾರು ರಾಜಣ್ಣ ನಾವು ಬೀಚ್ ರೋಡಲ್ಲಿ ಇದ್ದೀವಿ ಒಂದ್ ಸ್ವಲ್ಪ ಬರಕ್ಕಾಗತ್ತಾ ಈಗಲೇ ಬಂದ್ಬಿಡ್ತೀನಿ ಸರ್ ಬಸ್ಸು ದಾರಿಲೆ ನಿಂತ್ಕೊಂಡಿದೆ ಅಕಸ್ಮಾತ್ ಏನಾದ್ರೂ ಬಸ್ ಹೊರಟ್ಬಿಟ್ರೆ ನಾವಿಬ್ರು ಇಳ್ಕೊಂಡು ಬಿಡ್ತೀವಿ ಸರಿ ಸರ್ ಆಯ್ತು ಸರಿ ಅಪ್ಪ ನಿನ್ಗೆ ಯಾಕೆ ಹೊಡೆದ್ರು ಅದು ಇಲ್ಲಿ ನೋಡಿ ನನ್ನ ಪರ್ಸ್ ಸಿಕ್ಬಿಡ್ತು ಎಲ್ಲಿ ನನ್ನ ಬ್ಯಾಗ್ ಅಲ್ಲೇ ಇತ್ತು ಬಂದ್ರೆ ಇರೋ 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 ಒಂದ್ ನಿಮಿಷ ಇರೋ ಪರ್ಸ್ ಸಿಕ್ಕಿದೆ ಅಂತ ಬಿಡ್ರಿ ಬಿಡ್ರ ಯಾವ ಪರ್ಸ್ ಸಿಕ್ಕಿತ್ತಂತೆ ಸರಿಯಾಗಿ ನೋಡ್ಕೊಳಕ್ಕಾಗಲ್ವಾ ಇವಾಗ ಗೊತ್ತಾಯ್ತಾ ನಿನ್ ಬಾಯಿಗೆ ಬಂದಾಗ ಮಾತಾಡಿದಲ್ಲ ಅದಕ್ಕೆ ಬಿದ್ದಿದ್ ನಿಂಗೆ ಇವನ್ ಮೋದಿ ಮೇಲೆ ಬಿಟ್ರೆ ನಿನ್ ಬುದ್ಧಿ ಬರೋದು ಯಾರ ಮೇಲೆ ಕೈ ಹಾಕ್ತಿದ್ಯಾ ಇಲ್ಲಿ ನೋಡಿ ಗಾಡಿ ಪಂಚರ್ ಆಗಿದೆ ಎಲ್ರು ಇಳ್ಕೊಳ್ಳಿ ಬೇಗ ಬೇಗ ಇಳ್ಕೊಳ್ಳಿ ಬನ್ನಿ ಬೇರೆ ಬಸ್ಗೆ ವೇಟ್ ಮಾಡೋಣ ಗಾಡಿಲಿ ಯಾರಪ್ಪ ಇನ್ನು ಬನ್ನಿ ಬೇಗ ಇನ್ನೊಂದು ಅರ್ಧ ಗಂಟೆ ಆಗ್ಬೋದು ಬೇಗ ಬನ್ನಿ ರೀ ಏನ್ರಿ ಏನ್ ಹೇಳ್ತಾ ಇದೀರಾ ಅರ್ಥ ಆಗ್ತಿಲ್ಲ ಫೋನಾ ಹೋಯ್ತಾ ಈಗ ಒಬ್ರು ಪರ್ಸ್ ಕಳ್ದೋಗಿದೆ ಅಂತಾನೆ ನಾವೆಲ್ರಿಗೆ ಆಚೆ ನಿಂತಿರೋದು ನೀನೊಂದ್ ಕೆಲಸ ಮಾಡು ಒಳಗ್ ಹೋಗಿ ಕೆಳಗಡೆ ನೋಡು ಅಲ್ಲೆಲ್ಲ ಸಿಗ್ಬೋದು ಹೋಗು ಹೋಗ್ ನೋಡು ಇವತ್ತು ಬೆಳಿಗ್ಗೆ ಯಾರ ಮುಖ ನೋಡ್ನೋ ಬನ್ನಿ ಬನ್ನಿ ಹೇಳ್ಕೊಳ್ಳಿ
ಸರಿಯಾದ ಸಮಯಕ್ಕೆ ಬರ್ತೀರಯ್ಯ, ಏನು ಸಮಸ್ಯೆ ಬರಲ್ಲ. ಏ ಇಳಿರಿ, ಅದು ಎಷ್ಟೆಲ್ಲ ಹೇಳ್ಬೇಕು ನಿಮ್ಗೆಲ್ಲ, ಅವಾಗ್ಲಿಂದ ಹೇಳ್ತಿದ್ದಂತಾನೆ ಪಂಚರ್ ಆಗಿದೆ ಅಂತ. ಇಳಿರಿ ಕೆಳಗೆ ಬರ್ರಿ. ಗಡೆ ನಿಲ್ಸಪ್ಪ, ಗಡೆ ನಿಲ್ಸು. ಅಪ್ಪ ಬಂದ್ಬಿಟ್ರು. ಲೋ ಮಗನೆ. ಅಪ್ಪ ತುಂಬಾ ಥ್ಯಾಂಕ್ ಯು ಸರ್. ಬರಪ್ಪ. ಯಾಕೋ ಮಗನೆ ಹಿಂಗೆಲ್ಲ ಮಾಡಿದೆ? ಕ್ಷಮಿಸ್ಬೇಡಿ ಅಪ್ಪ, ನೀವು ಹೊಡೆದಿದ ತಕ್ಷಣ ನಂಗೆ ತುಂಬಾ ಬೇಜಾರಾಗೋಯ್ತು ಅಪ್ಪ. ಅವ್ರನ್ನ ಎಲ್ಲ ನೋಡ್ದಂಗಿದೆಯಪ್ಪ. ಹೌದಾ? ಸರಿ, ಯಾಕೆ ಹೇಳ್ದೆ ಕೇಳ್ದೆ ಹೊರಟೋಗ್ಬಿಟ್ಟೆ ನೀನು? ನಡಿ ಸಾರಿ ಅಪ್ಪ. ಬರ್ತೀವಿ ಸರ್. ಬಾಯ್ ಅಣ್ಣ. ತಮ್ಮ, ಬೇರೆ ಯಾವ್ದಾದ್ರು ಗಾಡಿ ಹಿಡ್ಕೊಂಡು ಹೋಗೋದಲ್ವಾ? ನಮಗೆಲ್ಲ ಅರ್ಜೆಂಟ್ ಏನಿಲ್ಲ ಅಣ್ಣ. ಲೋ ತಮ್ಮ, ಹೆಲ್ಪ್ ಮಾಡ್ಲಾ? ನಾವು ಮಾಡ್ಕೋತೀವಿ ಬಿಡಪ್ಪ. ಬೇಗ ಮನೆಗೆ ಬನ್ರಿ. ಕೊಲೆ ಮಾಡಿದಾರಂತೆ, ಹೋಗಿ ಸೇರ್ಕೊಂಬಿಟ್ಟ. ಯಾಕ್ರಿ ಏನು ಮಾತಾಡ್ತಾ ಇಲ್ಲ? ಆಮೇಲೆ ಆ ಬ್ರೋಕರ್ ಅವರು ಮನೆ ಹತ್ರ ಬಂದು 35,000 ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದಾರೆ. ಸಂತೋಷವಾದ ವಿಷಯ ಇದೆ, ಮನೆಗೆ ಬೇಗ ಬನ್ನಿ, ನಾನು ನಿಮ್ಗೆ ಹೇಳ್ತೀನಿ. ಸಮಯ ತುಂಬಾ ಕೆಳದಾಗಿದೆ. ಈ ಜಾತಕದವನು ಇವತ್ತಿನ 10 ಗಂಟೆ ದಾಟೋದೇ ಕಷ್ಟ.